ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ತಾನು ಪ್ರಬಲನಿದ್ದೇನೆ ಮಹಾಬಲನಿದ್ದೇನೆ ಅಂತ
ಹೇಳಿಕೊಳ್ಳುವ ನೀನು ನಾನು ಮುಖಾಮುಖಿಯಾದದ್ದು ಇದೇ ಮೊದಲಲ್ಲವಲ್ಲ. ನಾಲ್ಕಾರು ಬಾರಿ ಯುದ್ಧ ನಡೆದಿದೆ. ನಡೆದ ಯುದ್ಧದಲ್ಲಿ ನೀನು ಪರಾಜಿತನಾಗಿದ್ದೀಯೇ ಹೊರತು ದೃಢವಾಗಿ ನಿಂತಹ ಒಂದು ಚಾರಿತ್ರ್ಯವೇ ಇಲ್ಲ. ಹಾಗಿದ್ರೆ ಅದರ ಅರ್ಥ ಏನು? ತಾನು ಬಲಿಷ್ಠನಿದ್ದೇನೆ ಅಂತ ಹೇಳಿ ಆಡಿಕೊಂಡ್ರೆ ಸಾಲದು. ಬಲಿಷ್ಠನಿದ್ದೇನೆ ಅಂತ ಹೇಳಿ ನಾಲಿಗೆಯ ಬಲದಲ್ಲಿ ಸ್ಥಾಪನೆ ಮಾಡುವುದು ಮುಖ್ಯ ಅಲ್ಲ, ಮೈಯ ಬಲದಲ್ಲಿ ಸ್ಥಾಪನೆ ಮಾಡಬೇಕು. ಅಂತಹ ಸಾಮರ್ಥ್ಯ ಇದ್ದದ್ದೇ ಹೌದು ಅಂತಾದ್ರೆ ಈಗ ತೋರಿಸ್ತೇನೆ ಹಿಡಿದ ರುದಿರೋದ್ಗಾರಿಯನ್ನು ನೋಡಿದ್ದೀಯಾ? ಪ್ರಪಂಚದಲ್ಲಿ ಖ್ಯಾತರಾದಂತಹ ಬಲಿಷ್ಠರು ನಾವು ಐವರು. ಜರಾಸಂಧ, ಮಾತ್ರೇಶ್ವರ, ಬಲಭದ್ರ, ನೀನು, ನಾನು. ಆದ್ದರಿಂದಲೇ ಹೀನಬಲರು ಎಂದು ಉಳಿದವರನ್ನು ಹೇಳಿದರು. ಸಮಾನ ಬಲರೆಂದು ಪ್ರಸಿದ್ಧರಾದಂತಹ ನಾವು ಮುಖಾಮುಖಿಯಾದಾಗ ಅದರಲ್ಲಿಯೂ ಗದಾಯುದ್ಧದಲ್ಲಿ ಉನ್ನಾತರಾದ ನಮ್ಮ ಬಲಾಬಲಗಳನ್ನು ತಿಳಿಯುವುದಕ್ಕೊಂದು ವೇದಿಕೆ ಒದಗಿದ ಹಾಗಾಯಿತು. ಈ ಗದಾ ದಂಡದಿಂದ ನಿನ್ನನ್ನು ಅಪ್ಪಳಿಸಿ ಭೂಮಿಗೆ ಕೆಡಿಸುತ್ತೇನೆ. ನಾನು ಹೇಳುವುದು ಅದನ್ನೇ. ಈಗ ಉಳಿದವರಿಂದ ಹೆಚ್ಚಿನ ಬಲಶಾಲಿ ನೀನು. ಸಮಾನ ಬಲರಾದಂತಹ ಯೋಧರು ಗದಾಯುದ್ಧದಲ್ಲೋ ಮಲ್ಲಯುದ್ಧದಲ್ಲೋ ಪ್ರಸಿದ್ಧರಾದ ನಾಲ್ಕೈದು ಮಂದಿಗಳಲ್ಲಿ ನೀನು ಸೇರುತ್ತಿ. ಅಲ್ಲಿಯೇ ನೀನು ನಾನು ಇದಿರಲ್ಲ. ಅದಲ್ಲಿ ಏನು? ಇರುವರು ಅದರಲ್ಲಿ ಪ್ರಸಿದ್ಧರೇ. ಈ ಪ್ರಸಿದ್ಧರೇ ಇರುವರು ಒಟ್ಟಾದಾಗ ಅಥವಾ ಇದಿರಾದಾಗ ಏನು ಎನ್ನುವುದು ವಿದಿತವಾಗಿದೆ. ಇಂದು ಅದನ್ನು ದೃಢಪಡಿಸುವುದಕ್ಕೆ ಬಂದಿದ್ದೇನೆ. ಹಿಡಿದ ರುದಿರೋದ್ಗಾರಿಯನ್ನು ನೋಡಿದ್ದೀಯಾ? ನೋಡಿದ್ದೀಯಾ? ಸಾಮರ್ಥ್ಯವನ್ನು ತೋರಿಸುವಲ್ಲಿ ಅಸಮರ್ಥನಾದಂತಹ ದುರ್ಯೋಧನ ಕದನ ಕಣದಿಂದ ಮಾಯವಾಗಿ ಬಿಟ್ಟನಲ್ಲ. ಅಲ್ಲ, ಇದನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ ಇವ. ತ್ರೇತೆಯಲ್ಲಿ ಇಂದ್ರಜಿತುವಿನಲ್ಲಿ ಅಂತಹ ಗುಣ ಇತ್ತಂತೆ, ಮಾಯವ ಯುದ್ಧ ಮಾಡುದು. ಯುದ್ಧ ಮಾಡುತ್ತಾ ಇದ್ದ ಹಾಗೆ ಅರೆಕ್ಷಣಕ್ಕೆ ಮಾಯವಾಗಿ ಹೋಗುವುದು. ಅವನಾದರೆ ಅಂಥದ್ದನ್ನು ಸಿದ್ಧಿಸಿಕೊಂಡಿದ್ದ ಅಂತ ನಾವು ಕೇಳಿದ್ದೇವೆ. ಇವ ಅಂತಹ ಸಿದ್ಧಿಯನ್ನೇನೋ ಪಡೆದದ್ದಿಲ್ಲ. ಆದರೆ ಇವನ ಜಾಣ್ಮೆಯನ್ನು ಮೆಚ್ಚಬೇಕು. ಯುದ್ಧ ಮಾಡುತ್ತಾ 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 ಇದ್ದ ಹಾಗೆ ಒಂದು ಕ್ಷಣಕ್ಕೆ ಯಾವ ಕಡೆಗೆ ಮಾಯವಾಗಿ ಹೋದ ಅಂತ ಇಲ್ಲ. ಮಾಯಾ ವಿದ್ಯೆಯ ಬಲುಮೆಯಿಂದಲ್ಲ, ಓಡುವುದರಲ್ಲಿ ನಿಪುಣ ಇವ. ಅದಕ್ಕೆ ಜ್ವಲಂತ ಸಾಕ್ಷಿಯನ್ನು ಈ ದಿನದಲ್ಲೂ ಇವ ತೋರಿಸಿಕೊಟ್ಟವನಿದ್ದಾನೆ. ಒಬ್ಬ ಓಡಿದಲ್ಲಿ ಹುಲ್ಲು ಹುಟ್ಟಲಿಕ್ಕಿಲ್ಲ ಅಂತ ಹೇಳುವ ರೂಢಿಯ ಮಾತೊಂದುಂಟು. ಆದರೆ ಕೌರವ ಓಡಿದಲ್ಲಿ ಹುಲ್ಲು ಸಾಯ್ಲಿಕ್ಕಿಲ್ಲ. ಯಾಕೆ? ಹುಲ್ಲಿಗೆ ಕಾಲು ಮುಟ್ಟುವ ಮೊದಲೇ ಇವ ಓಡಿ ಆಗ್ತದೆ. ಯಾವ ಊರನ್ನು ಸೇರ್ತಾನೆ, ಯಾವ ಗುರಿಯನ್ನು ಮುಟ್ಟುತ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎತ್ತಲಡಗಿದ ಅಧಮ ಸಿಗ್ಬೇಕಿತ್ತು, ಇವತ್ತವನನ್ನು ಮುಗಿಸಿಯೇ ಮುಗಿಸ್ತೇನೆ ಎನ್ನುವ ನಿರ್ಧಾರದಿಂದಲೇ ಯುದ್ಧವನ್ನು ತೊಡಗಿದ್ದು ನಾನು. ಹಾಗಿದ್ರೆ ಎಲ್ಲಿ ಹೋದ? ಎಲ್ಲಿ ಧರಿಸಿದಂತಹ ಇವ ಎಲ್ಲಿ ಹೋದಾನು? ಎಲ್ಲಿ ಹೋದಾನು? ಎಲ್ಲಿ ಹೋದಾನು? ಎಲ್ಲಿ ಹೋದರೂ ಬಿಡುವುದಕ್ಕಿಲ್ಲ. ನೀರನ್ನು ಸೇರಿ ಅಲ್ಲಿ ಮೀನಾಗಿ ಈಜುವುದಕ್ಕೆ ತೊಡಗುತ್ತಾನು. ಅಲ್ಲಿಯೂ ಹೋಗಿ ಆ ಮೀನನ್ನು ಗಾಳ ಹಾಕಿ ಆದರೂ ಎಳೆದು ಮೇಲೆ ಹಾಕದೆ ಇರುವುದಿಲ್ಲ. ಅಥವಾ ಬಲಬಿಸಿ ಆದರೂ ಅವನನ್ನು ಎಳೆದು ಮೇಲೆ ಹಾಕದೆ ಬಿಡುವುದಿಲ್ಲ. ನೀರೇ ನಿನಗೆ ಆಶ್ರಯ ಸ್ಥಾನ ಅಲ್ಲ ಎನ್ನುವುದನ್ನು ಇವತ್ತು ತೋರಿಸಿಕೊಡುವಂತಹ ನಿರ್ಧಾರದಿಂದ ಹೊರಟವ ನಾನು. ವಾಯುವಿನಲ್ಲಿ ಲೀನಾಗಿ ಹೋಗುತ್ತಾನೋ, ವಾಯುವೇ ಆಗಿ ಹೋಗ್ತಾನೋ ಇವ? ಆವಾಗಲೂ ನನ್ನ ಅಪ್ಪನನ್ನು ನಿಲ್ಲಿಸಿ ಕೇಳಿ, ಅವನು ಬಿಟ್ಟುಕೊಡವನನ್ನು ಅಂತ. ಅಷ್ಟೇ ಅಲ್ಲ, ಆಕಾಶದ ತತ್ವದಲ್ಲಿ ಅಡಕಾಗುತ್ತಾನೋ, ಅಲ್ಲಿಂದಲೂ ಕೆಳಗಿಳಿಸಿಯೇ ಇವನನ್ನು.
ಅಷ್ಟೇ ಯಾಕೆ ಇವನನ್ನು ಹೆತ್ತ ತಾಯಿಯ ಬಸುರೊಳಗೆ ಹೋಗಿ ಅಡಗಿ ಕೂತರು? ಅದಾಗುವುದಿಲ್ಲ. ಒಂದು ವೇಳೆ ಆದರೂ ಅಲ್ಲಿಯೂ ಇವನನ್ನು ಉಳಿಯಗೊಡುವುದಿಲ್ಲ. ಹೇಗಾದರೂ ಮಾಡಿ ಇವನನ್ನು ಮುಗಿಸಬೇಕು. ಆದರೆ ತಪ್ಪಿಸಿಕೊಂಡನಲ್ಲ, ಎಲ್ಲಿದ್ದಾನೆ, ಎಲ್ಲಿ ಹೋದ, ಎಲ್ಲಿ ಹೋದ, ಎಲ್ಲಿ ಹೋದ? ಹುಡುಕುತ್ತೇನೆ, ಹುಡುಕುತ್ತೇನೆ. ಮರುದ ಬಂದವನು ದೇವತ್ವವನ್ನು ಸಂಪಾದಿಸುವುದಕ್ಕೆ ಸಿದ್ಧನಾಗುವುದು.
ಆದರೆ ಭೀಮ ಹೇಳುವುದೇನು? ಮನುಷ್ಯತ್ವದಿಂದ ಮೃಗತ್ವಕ್ಕಿಳಿ ಜಲಚರವಾಗುವುದಕ್ಕೆ ಸಿದ್ಧನಾಗು, ಇಂತಹ ಮಾತುಗಳನ್ನು ಕೇಳಬೇಕಾಯ್ತಲ್ಲ. ಶೂಲವಾಗಿ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ಇರಿಯಲಾರಂಭಿಸಿವೆ. ಉತ್ಸಾಹದಿಂದ, ನನ್ನ ಮೇಲಿನ ವಿರೋಧ ಭಾವದಿಂದ ಖರ್ಜಿಸುತ್ತಿದ್ದಾನಲ್ಲ, ಅವನು ಬುಬ್ಬಿಡುವುದು ಬಹಳ ದೂರ. ಅವನ ಮಾತುಗಳು ನನ್ನ ಕಿವಿಗಪ್ಪಳಿಸುವಂತೆ ಮಾಡಿದವನು ವಾಯುದೇವ. ತನ್ನ ಮಗನ ಮೇಲಿನ ವಾತ್ಸಲ್ಯದಿಂದ ಅವನ ಧ್ವನಿ ನನಗೆ ಕೇಳುವಂತೆ ಮಾಡಿದ್ದಾನೆ. ಭೀಮ ಮಾರುತಿಯಲ್ಲವೇ, ಮುಖಾಮುಖಿಯಾಗಿ ಹೋರಾಡುತ್ತಿದ್ದಂತೆ ಅವನ ಹೊಡೆತಗಳನ್ನು ಸಹಿಸುವುದಕ್ಕೆ ಸಾಧ್ಯವಾಗದೆ ಕಾಲ್ತೆಗೆದವನನು ಜುರುಗಿ ತಪ್ಪಿಸಿಕೊಂಡೆ. ಏಕಾಂಗಿಯಾಗಿ ಪೂರ್ವಾಭಿಮುಖನಾಗಿ ಮುಂದೆ ಯುದ್ಧ ಭೂಮಿಯಲ್ಲಿ ಸಾಗಿ ಬಂದಿದ್ದೇನೆ. ನನ್ನನ್ನು ಓಲೈಸುತ್ತಿದ್ದ ವಂದಿ ಮಾಗಧರಿಂದ ಚಾಮರವನ್ನು ಬೀಸುತ್ತಿದ್ದಂತಹ ಭೃತ್ಯವರ್ಗವಿಲ್ಲ, ನಡೆದಾಡುವಲ್ಲಿ ರತ್ನಗಂಬಳಿಯನ್ನು ಹಾಸುತ್ತಿದ್ದ ಸೇವಕರಿಲ್ಲ, ಶ್ವೇತಛತ್ರವಿಲ್ಲ, ಎಲ್ಲವನ್ನೂ ಬೀಳ್ಕೊಟ್ಟು ಒಬ್ಬನೇ ಸಾಗಿ ಬಂದರೆ ಯುದ್ಧ ಭೂಮಿಯ ಭೀಕರವಾದ ದೃಶ್ಯಗಳು ಕಣ್ಣಿಗೆ ಕಟ್ಟಿನಂತಿದೆ. ನಾನಾ ರಸೋತ್ಪಾದಕವಾದ ದೃಶ್ಯಾವಳಿಗಳನ್ನು ನೋಡುತ್ತಾ ಮಡಿದು ಬಿದ್ದಿರುವ ಹೆಣಗಳ ಬೆಟ್ಟವನ್ನು ಏರಿ ಇಳಿದು ರಕ್ತದ ಮಡುಗಳನ್ನುತ್ತರಿಸಿ ಮುಂದೆ ಬಂದರೆ ಎಲ್ಲ ಯೋಧರ ಆರ್ತನಾದ ಕೇಳಿಸುತ್ತಿದೆ. ಹೌದು, ಹೀಗಾಯ್ತಲ್ಲ ಎಂದು ದುಃಖಿಸುವವರು ಇದ್ದಾರೆ. ಇದನ್ನು ನೋಡಿದರೆ ಇದಕ್ಕೆಲ್ಲ ಕಾರಣ ನಾನಾದಿನಿ. ಏನಿದು ಬಲವಿರಲು ಮತ್ತೆ ನಿದು ಸಂಪದವಿರಲು
ಕೈಯಲ್ಲಿ ಪವಡಿಸಿದ. ಇಚ್ಛಾವರ್ಣಿಗಳಾದ ಭೀಷ್ಮರನ್ನು ನನಗೆ ಉಪದೇಶವಿತ್ತು, ಯುದ್ಧ ವಿದ್ಯೆಯಲ್ಲಿ ಪಾರಂಗತನಾಗುವಂತೆ ಮಾಡಿದ ದ್ರೋಣಾಚಾರ್ಯರ. ದೇಹವನ್ನು ದೃಷ್ಟದ್ಯುಮ್ನ ಚಿತ್ರ ಚಿತ್ರಗೊಳಿಸಿದ್ದ. ಚಿತ್ರಹಿಂಸೆಗೊಳಗಾಗಿ ಮಡಿದ ಗುರುದೇವನ ಕಳೇವರವನ್ನು ಸುಯೋಧನ ನಾನಿದ್ದೇನೆ. ಅಂಗಾಧಿಪತಿ, ನಿನ್ನನ್ನು ಮರೆಯುವುದಕ್ಕೆ ಸಾಧ್ಯವೇ? ಕೊನೆಯ ಕಾಲಕ್ಕೆ ನನಗಾಗಿಯೇ ದೇಹಾರ್ಪಣವನ್ನು ಮಾಡುತ್ತಿದ್ದಂತೆ ಪ್ರಭೋ ಪ್ರಭೋ ಎಂದು ಕೈಯೆತ್ತಿದ ಕರ್ಣನ ಕ್ಷಣವನ್ನು ನೋಡಿದೆ. ದುಶಾಸನ ನನ್ನ ಆಜ್ಞಾನುವರ್ತಿಯಾದವ, ಅವನ ಉದರವನ್ನು ಸೀಳಿ ಕರುಳುಗಿದು ನನ್ನ ಸೇಡು ತೀರಿತು ಎಂದಿದ್ದಂತಹ ಭೀಮಸೇನ ದುಶಾಸನನನ್ನು ನನ್ನ ಮಕ್ಕಳ ಮರಣವನ್ನು ಕಂಡು ದುಃಖಿಸುವುದಕ್ಕೂ ನನಗೆ ಅವಕಾಶವಿಲ್ಲದೆ ಪಾರ್ಥಿವಾಗ್ರಣಿಯಾಗಿ ವೈರಿಗಳೆಂಬ ಕಾನನವನ್ನು ಬೀಳಿಸುವುದಕ್ಕೆ ಬಂದ ಚಂಡಮಾರುತವಾಗಿ ವಿಜೃಂಭಿಸಿದ್ದ ಅಭಿಮನ್ಯುವನ್ನು ವೀರ ಭಟನಾದ ಅವನನ್ನು ಎಲ್ಲರೊಂದಾಗಿ ಮರಣಕ್ಕೊಳಗಾಗಿಸಿ ಎಂತೆಂತಹ ಶಕ್ತರು, ಪ್ರಬಲ ವೀರರು ಈ ಯುದ್ಧ ಭೂಮಿಯಲ್ಲಿ ಮರಣಿಸಿದ್ದನ್ನು ಕಂಡರೆ ಇವರೆಲ್ಲರೂ ಅಳಿದುದು ಏತರಿಂದ, ನನ್ನಿಂದ ಬಂದಿ. ಈ ದಾರುಣವಾದ ಸೋಲನ್ನು ನಾನು ಅನುಭವಿಸಬೇಕಾಗಿತ್ತು. ಯಾಕೆ ದೈವ ಬಲವಿಲ್ಲ, ಸಂಯೋಜನೆಯಲ್ಲಿ ಸಂಘಟನೆಯಲ್ಲಿ ನನ್ನ ಚಾತುರ್ಯದಲ್ಲಿ ಕೊರತೆ ಇರಲಿಲ್ಲ. ಧನಬಲ, ಸೇನಾಬಲ, ದೇಹಬಲ ಎಲ್ಲವೂ ನನಗಿದ್ದುದಲ್ಲದೆ 11 ಅಕ್ಷೋಹಿಣಿ ಸೇನೆಯಿಂದೊಡಗೂಡಿ ಕುರುಕ್ಷೇತ್ರವನ್ನು ಸೇರಿರುವ ನಾನು ಎಲ್ಲರನ್ನೂ ಕಳೆದುಕೊಂಡಿದ್ದೇನೆ. ಮಧ್ಯಾಹ್ನದವರೆಗೆ ಮಾದ್ರೇಶ್ವರನ ಸೇನಾಪತಿತ್ವದಲ್ಲಿ ಯುದ್ಧ ನಡೆಯುತ್ತಿತ್ತು. ಧರ್ಮಜನಿಂದ ಶಲ್ಯಭೂಪತಿಯ ಅಳಿವಾದ ಮೇಲೆ ನನ್ನ ಕಣ್ಣೀರಿಂದ ನಾನೇ ಸೇನಾಪತಿತ್ವದ ಅಭಿಷೇಕವನ್ನು ಮಾಡಿ ಮುಂದುವರಿದವ. ನಮ್ಮ ಸೈನ್ಯ ಎಲ್ಲಿದೆ? ಸೈನ್ಯ ಕೃಪಾಚಾರ್ಯರು, ಕೃತವರ್ಮ, ಅಶ್ವತ್ಥಾಮರು, ನಾನು, ನಾಲ್ವರನ್ನು ಬಿಟ್ಟರೆ ನಮ್ಮ ಸೈನ್ಯ ಹೇಳ ಹೆಸರಿಲ್ಲದಂತೆ ಅಳಿದು ಹೋಗಿದೆ. ಇಂತಹ ದಯನೀಯವಾದ ಸೋಲು ಯಾಕೆ ಬಂತು? ಯಾಕೆ? ದೈವ ಬಲವಿಲ್ಲ. ಯಾವನು ದೇವರ ದಯೆಯಿಲ್ಲದವನು, ಅವನಲ್ಲಿರುವ ಎಲ್ಲ ಸಂಪತ್ತುಗಳು ಎಲ್ಲ ಬಲಗಳೂ ವ್ಯರ್ಥವಾಗುತ್ತವೆ. ಈ ಸತ್ಯಾನುಭವ ನನಗಾಗುತ್ತಿದೆ. ನನ್ನನ್ನು ಅನುಗ್ರಹಿಸುವುದಕ್ಕೆ ಯಾವ ದೇವರಿಲ್ಲ. ತಾಯಿಯನ್ನು ದೇವರೆಂದು ತಿಳಿ, ತಂದೆಯನ್ನು ದೇವರೆಂದು ತಿಳಿ, ಗುರುವನ್ನು ದೇವರೆಂದು ತಿಳಿ, ನಮಗೆ ಉಪದೇಶವನ್ನು ನೀಡುತ್ತಾರೆ ಸನಾತನಿಗಳು. ನನ್ನ ನನಗೆ ಉಪದೇಶವನ್ನು ಮಾಡಲಿಲ್ಲವೆ? ಮಗನೇ,
ಪಾಂಡವರಲ್ಲಿ ವಿರೋಧ ಬೇಡ, ಕೊಡು ರಾಜ್ಯವನ್ನು. ನನಗದು ಪಥ್ಯವಾಗಲಿಲ್ಲ. ನಮ್ಮ ಗಾಂಧಾರಿ ದೇವಿ ನನ್ನನ್ನು ಕರೆದು, ಮಗನೇ ಧರ್ಮವಿದ್ದಲ್ಲಿ ಶುಭವಿದೆ, ಧಾರ್ಮಿಕ ಪ್ರಜ್ಞೆಯುಳ್ಳ ಕೃಷ್ಣ ಭಕ್ತರಾದ ಪಾಂಡವರಲ್ಲಿ ಯುದ್ಧ ಬೇಡ. ಸಾರಿ ಸಾರಿ ನನಗದು ಹಿತವಾಗದೆ ಹೋಯಿತು. ಗುರು ದ್ರೋಣರು ಹೇಳಿರಲಿಲ್ಲ, ಕೃಪಾಚಾರ್ಯರು ಹೇಳಿರಲಿಲ್ಲವೇ? ಅವರನ್ನೆಲ್ಲ ಅವಗಣಿಸಿದೆ. ಯಾವ ಅಧಿಷ್ಠಾನಗಳಲ್ಲಿ ದೇವರನ್ನು ಕಂಡು ಪ್ರಾರ್ಥನೆಯನ್ನು ಮಾಡಿ ನಾವು ಅನುಗ್ರಹಿಸು ಎಂದು ಪ್ರಾರ್ಥಿಸಬೇಕು, ಆ ಅಧಿಷ್ಠಾನಗಳನ್ನೇ ತಿರಸ್ಕರಿಸಿದಂತಹ ನನಗೆ ಒಲಿಯುವುದಕ್ಕೆ ಯಾವ ದೇವರಿದ್ದಾನೆ? ಎಲ್ಲ ರೀತಿಯಿಂದಲೂ ದೈವ ಬಲಹೀನನಾಗಿ ಯಾರ ನೆರವೂ ಇಲ್ಲದೆ ಯುದ್ಧ ಭೂಮಿಯಲ್ಲಿ ಮುಂದುವರಿಯುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದೇನೆ. ಯಾರು ಕೇಳಿದರೂ ಹೇಳುವುದೊಂದೇ, ಏನು? ಕೌರವನಿಗೆ ದೇವರ ದಯೆ. ಆಗುವರಿಂದಲೇ ಈ ಸ್ಥಿತಿ ಆತನಿಗೆ ಪ್ರಾಪ್ತವಾಯಿತು. ಯಾರ ಬಲವೂ ಇಲ್ಲವೆಂದು ಛಲವುಳ್ಳಂತಹ ನಾನು ಜರ್ಜರಿತವಾದ ಹೃದಯವುಳ್ಳವನಾಗಿ ಭಯದಿಂದ ನಡುಗುತ್ತಾ ನಡುಗುತ್ತಾ ಹಿಂದೆ ಹೋದರೆ ನೆರವನ್ನು ನೀಡುವುದಕ್ಕೆ ಹೇಗೆ ಬರ್ತಾರೆ? ನನಗೀಗ ಇರುವ ಅವಲಂಬನವೆಂದರೆ ಗದಾದಂಡ ಮಾತ್ರ, ಒಂದೇ ಒಂದು ಬೇರಾದೆಯಂ ಪೆಗಲೋಳ
ಅಲ್ಲಲ್ಲಿ ಬಿಸಿರ ಕೂತ ಹರಿವರ ಎಂದೇ ಇದ್ದ ಸಂಜಯ ಬರುದಿರ್ದನು
ಹಂಬಲ. ಕಣ್ಣಿದ್ದವರಿಗೆ ಕಂಡದ್ದೇ ಸಾಕು, ಕಣ್ಣು ಮುಚ್ಚಿದ್ರೆ ಸಾಕು ಎಂಬ ಹಂಬಲ. ಏನೇನು ಬೇಕು ಈ ವೈಪರೀತ್ಯಕ್ಕೆ? ಅರೆ ಕ್ಷಣ, ನನಗೆ ಅನ್ನಿಸಿದ್ದು ಹೌದು, ಸಾಕು, ಇನ್ನು ಕಂಡದ್ದು ಸಾಕು, ಇನ್ನು ಕಾಣಲಾರೆ ಅಂತ. ಒಮ್ಮೆ ಶಾಶ್ವತವಾಗಿ ಕಣ್ಮುಚ್ಚಿದ್ರೆ ಸಾಕು ಅನ್ನಿಸ್ತಾ ಇದ್ದ ಘಟ್ಟದಲ್ಲೇ ಅಂಧದೃಪತಿಯ ಆದೇಶ ಬಂದದ್ದು. ಹೋಗು, ನನ್ನ ಮಗ ಏನು ಮಾಡ್ತಾ ಇದ್ದಾನೆ? ಭೀಮಸೇನನಿಂದ ತಾತ್ಕಾಲಿಕ ಪರಾಜಯವನ್ನು ಹೊಂದಿ ರಣವಿಮುಖಿಯಾಗಿ ಹೊರಟಂತಹ ಆತ ಅವನೇನು ಮಾಡ್ತಾ ಇದ್ದಾನೆ ಎಂಬುದು ವ್ಯಾಸಾನುಗ್ರಹದಿಂದ ಅದು ತನಕ ಕುಳಿತಲ್ಲೇ ಕಾಣ್ತಾ ಇದ್ದ ನನ್ನ ದೃಷ್ಟಿಗೂ ನಿಲುಕದಿದ್ದಾಗ ಪ್ರತ್ಯಕ್ಷವಾಗಿ ಹೋಗಿ ಕಂಡು ಬಾ ಅಂತಂದದ್ದು. ವ್ಯಾಸರ ಅನುಗ್ರಹಿಸಿದ್ದು ಹೌದು, ಅಂಧನೃಪತಿಯ ಬಯಕೆಯನ್ನು ಗ್ರಹಿಸಿ ಅವರಿಗೆ ಕಣ್ಣಾಗು ಸಂಜಯ ಅಂತ ಅನುಗ್ರಹಿಸಿದ್ದು ಹೌದು, ಅದನ್ನು ವರ ಅಂತ ಬಗೆದವನು ನಾನು ಆ ಕಾಲಕ್ಕೆ. ಆದರೆ ಕಾಣಬಾರದ್ದನ್ನೆಲ್ಲ ಕಾಣ್ತಾ 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 ದಿವಸ 18 ಸಮೀಪಿಸಿದಾಗ ಇದು ವ್ಯಾಸಾನುಗ್ರಹವೋ ವ್ಯಾಸರ ಶಾಪವೋ ಅಂತ ನನಗೆ ನಾನು ಸಂದೇಹಿಸುವಂತಾಯಿತು. ಆ ಸಂದರ್ಭದಲ್ಲಿ ಬಂದದ್ದು ಪ್ರತ್ಯಕ್ಷವಾಗಿಯೇ ಕಂಡು ಬಾ ಅಂತ. ಅಲ್ಲಿ ಕಾಣುವುದೇ ಭೀಕರ, ಅದನ್ನು ಪ್ರತ್ಯಕ್ಷವಾಗಿ ಇನ್ನು ಅನುಭವಕ್ಕೆ ತಂದುಕೊಳ್ಳುವುದು ಅಂತಂದರೆ. ಆದರೂ ಆಜ್ಞೆ ರಾಜನದ್ದು, ನಮಗದು ಶಿರೋಧಾರ್ಯವಾದ್ದರಿಂದಲೇ ಕದನ ಕಣವನ್ನು ಹೊಕ್ಕಾಗ ಸಾತ್ಯಕ್ಕೆ ಎದುರಾದದ್ದು. ಅಂಧನೃಪತಿಗೆ ರಣವರ್ತಮಾನವನ್ನು ಹೇಳುವ ದುರ್ಯೋಧನನ ಅನುಚರನೆಂಬುದರಿಂದಲೇ ಕಡಿಯುವುದಕ್ಕೆ ಬಂದದ್ದು. ಎಲ್ಲಿದ್ದರೋ ವ್ಯಾಸಾನುಗ್ರಹ, ಸ್ವಯಂ ವೇದವ್ಯಾಸರೇ ಪ್ರತ್ಯಕ್ಷರಾಗಿ ತಡೆದವರು. ಸಾತ್ಯಕಿಯನ್ನು ಆ ದುಷ್ಕೃತ್ಯದಿಂದ ವಿಮುಖರಾಗಿಸಿದ್ದು ಅವರೇ. ಮತ್ತೆ ಅನುಗ್ರಹಿಸಿ ಮುಂದುವರಿ ಅಂತಂದವರು ಅವರೇ. ಇನ್ನೂ ಏನೇನನ್ನೆಲ್ಲ ಕಾಣಬೇಕೆಂಬುದು ವ್ಯಾಸ ಸಂಕಲ್ಪವೋ ಗೊತ್ತಿಲ್ಲ. ನನಗೂ ಒಂದು ಲವಲವಿಕೆ ಉಂಟು ಮಾನಸಿಕವಾಗಿ, ರಣದ ಕುರಿತಾಗಿ ಅಲ್ಲ, ಮತ್ತೆ ದುರ್ಯೋಧನನ ಇರವಿನ ಕುರಿತಾಗಿ, ಅವನ ಅರಿವಿನ ಕುರಿತಾಗಿ, ಅದನ್ನು ತಿಳಿಯಬೇಕು ಎಂಬ ಲವಲವಿಕೆ ಇರುವುದು. ಯಾವೆಲ್ಲ ಛಲಗಳನ್ನು ಅವನು ತೊಟ್ಟಿದ್ದ, ಯಾವೆಲ್ಲ ಪೌರುಷದ ನುಡಿಗಳನ್ನು ಆಡಿದ್ದ, ಅದನ್ನು ಸಾಧಿಸುವುದಕ್ಕೆ ಸತತವಾಗಿ ಹೇಗೆ ಶ್ರಮಿಸಿದ್ದ, ಇದೆಲ್ಲವನ್ನು ನಾವು ಕಂಡವರು. ಎಷ್ಟು ಮಂದಿ ಇಲ್ಲ ಹಸ್ತಿನಾವತಿಯಲ್ಲಿ ಅವನನ್ನು ವಿಮರ್ಶಿಸಿದವರು? ಹುಟ್ಟಿಸಿದ ತಾಯಿಯಿಂದ, ತಂದೆಯಿಂದ, ಹಿರಿಯರಿಂದ, ಗುರುಗಳಿಂದ, ಪತ್ನಿಯನ್ನು ಸೇರಿಸಿ ಪುರಜನರು, ಪರಿಜನರು ಎಲ್ಲರೂ ವೈಯಕ್ತಿಕವಾಗಿಯೋ ಸಮಷ್ಟಿ ದೃಷ್ಟಿಯಿಂದಲೋ ಅವನನ್ನು ವಿಮರ್ಶಿಸಿದವರೇ. ಎಲ್ಲರ ಬಾಯಿ ಮುಚ್ಚಿಸಿದ್ದೊಂದೇ, ನೀವು ಯಾರನ್ನು ಸಾಧುಗಳು ಅಂತ ಹೇಳ್ತೀರಿ, ಯಾರನ್ನು ಸಜ್ಜನರು ಅಂತ ಕೊಂಡಾಡ್ತೀರಿ, ಅವರು ತಪ್ಪು ಮಾಡಲಿಲ್ಲೋ ಅಂತ. ತಪ್ಪು ಅವರೇ ಮಾಡಲಿ, ನಮಗ್ಯಾಕಾಯ್ತಿದು ಅಂತ ಚಿಂತಿಸುವ ವ್ಯವಧಾನ ದುರ್ಯೋಧನನಿಗೆ ಯಾಕೆ ಬರಲಿಲ್ಲ ಅಂತ. ಅವರು ಕೆಟ್ಟವರೇ ಇರಲಿ ಹೌದು ಅಂತಲ್ಲ, ಮಾತಿಗಾಗಿ ಒಪ್ಪೋಣ, ಪಾಂಡವರು ಕೆಟ್ಟವರೇ ಅಂತಲೇ ಒಪ್ಪೋಣ. ದುರ್ಯೋಧನನೇ ಈ ಭಂಗಕ್ಕೆ ಯಾಕೆ ಒಳಗಾಗಬೇಕು? ಹೀಗೆ ಸ್ವಕೇಂದ್ರಿತವಾಗಿಯೇ ಚಿಂತಿಸುವಂತಹ ಪ್ರವೃತ್ತಿ, ಇಷ್ಟನ್ನು ಅನುಭವಿಸಿ ಪರಾಜಯದ ಅಂಚಿನಲ್ಲಿ ನಿಂತ ಈ ಕಾಲದಲ್ಲಾದರೂ ದುರ್ಯೋಧನನಲ್ಲಿ ಜಾಗೃತವಾಗಿದ್ದರೆ ಅವನ ಒಳಿತನ್ನು ಹಾರೈಸುವ ನಾವು ಗೆದ್ದೆವು ಅಂತ ಅರ್ಥ. ಇಲ್ಲ, ಈ ಕಾಲದಲ್ಲೂ ಆತ್ಮವಿಮರ್ಶೆಗೆ ಅವನು ಮನ ಮಾಡಲಿಲ್ಲ ಅಂತಾದರೆ ಸಹಿಸುವುದಕ್ಕೆ ಅಸಾಧ್ಯವಾದ ಪರಾಭವವಾಗಿ ಇದು ಪರಿಣಮಿಸಿಬಿಡ್ತದೆ. ತಿಳಿಯಬೇಕು, ಅವ ಮುಖಾಮುಖಿಯಾದರೆ ಅವನಿಗೆ ಶುಭವನ್ನೇ ಹಾರೈಸುವ ನಾವು ಆನತಮಸ್ತಕರಾಗಿ ಕೈಮುಗಿದು ಮಾತಾಡುವುದು ಅಭ್ಯಾಸ, ಅದು ಸ್ಥಾನಾಪನ್ನತೆಗೆ ಸಲ್ಲುವ ಗೌರವ. ಆದರೆ ಇಂದು ಚುಚ್ಚಿಯಾದರೂ ಅವನ ಮನವನ್ನು ನೋಯಿಸಿಯಾದರೂ ಅಂತರಂಗ ಏನು ಎಂಬುದನ್ನು ಅರಿಯಬೇಕು ಎಂಬ ಹಂಬಲವನ್ನು ಹೊತ್ತು ಈ ಹೆಣಗಳ ಬಣವೆಯನ್ನು ದಾಟುತ್ತಾ ರಕ್ತದ ಮಡುವನ್ನು ಉತ್ತರಿಸುತ್ತಾ ಮುಂದುವರಿದು ಮುಂದುವರಿದು ಬಂದರೆ ಕರದ ಗದೆಯನ್ನು ಹೆಗಲಲ್ಲಿರಿಸಿ
ಧೀರಗಂಭೀರವಾದ ನಡಿಗೆಯಿಂದ ಮೆಲ್ಲ ಮೆಲ್ಲನೆ ಕುರುಕ್ಷೇತ್ರಕ್ಕೆ ವಿಮುಖನಾಗಿ ಹೋಗುತ್ತಾ ಇರುವವನು ಕೌರವೇಶ್ವರನೇ ತಾನೆ. ಪ್ರಭೋ ಧಾತು ಐ ತರುವ ಕುರುಕುಲನಾಥನನು ಕಾಣುತ್ತ ಸಂಜಯನೋದು ಮನದೊಳು ಚಿಂತಿಸುತ್ತ ಕಾಲ್ಗಿರಗಿ ಬೆಸಗುಂಡ ವಿಪಾಲಕ ಭಾಗ್ಯದಾಯಕ ನುಡಿಯದೆ ಎಲ್ಲಿಗೆ ನಡಿವೆ ಮೆಲ್ಲನೆ ವಿಪಾಲಕ ಭಾಗ್ಯದಾಯಕ ನುಡಿಯದೆ ಎಲ್ಲಿಗೆ ನಡೆವೆ ಮೆಲ್ಲನೆ ನೀ ನಡೆವೆ ಮೆಲ್ಲನೆ ನಡೆವೆ ಸ್ಮೃತಿಯಿಂದಾಗಿ ಕಿವಿಗಳಲ್ಲಿ ಅನುರಣಿಸ್ತಾ ಉಂಟು ಈ ಹಿಂದಿನದ್ದು. ಈಗ ಕಂಡಾಕ್ಷಣ ಅಂತ ಅಂದಂತಹ ಹುಂಕಾರದಲ್ಲಿ ಧಾತು ಇಲ್ಲವೋ ಅಂತ ಕೇಳಿದ್ರೆ ಉಂಟು, ಉಂಟು ಅಂತ ಕೇಳಿದ್ರೆ ಇಲ್ಲ, ಹಾಗುಂಟದು. ಕೃಪತೆ, ಮಾತುಗಳಿಂದ ಮೌನವೇ ಹೆಚ್ಚಿನ ಪರಿಣಾಮವಂತುಂಟು ಮಾಡುವ ಸಂದರ್ಭಗಳಿಲ್ಲವೇ ಸಂಜಯ?
ಖಂಡಿತ ಉಂಟು, ಯಾರಿಗೆ ಅಂತಿರುವುದು. ಮಾತಿನಿಂದಲೇ ಮೌನವನ್ನು ಉಳಿದವರ ಆಶ್ರಯಿಸುವ ಹಾಗೆ ಮಾಡ್ತಾ ಇದ್ದ ಪ್ರಭು ನೀನು. ಉಳಿದವರು ಆಡುವುದಕ್ಕೆ ತೊಡಗಿದಾಗ ಅದು ಅಪ್ರಿಯವಾಗಿದ್ದರೆ, ಅಪಥ್ಯವಾಗಿದ್ದರೆ, ಮಾತಿನಿಂದಲೇ ಅವರು ಮೌನಕ್ಕೆ ಶರಣಾಗುವಂತೆ ಮಾಡ್ತಾ ಇದ್ದವನು. ಇವತ್ತು ಮೌನಕ್ಕೆ ನೀನೇ ಶರಣಾಗಿ ಬಿಟ್ಟೆ ಅಲ್ವೇ. ರಣವಿಮುಖಿಯಾಗಿ ಗದಾದಂಡವನ್ನು ಹೆಗಲಲ್ಲಿರಿಸ್ತಾ ಕುರುಕ್ಷೇತ್ರದ ಪರಿಧಿಯಿಂದ ಹೊರಸರಿದು ಸಾಗುತ್ತಾ ಇರುವುದು ಎಲ್ಲಿಗೆ ಅಂತಲೇ ಅರ್ಥ ಆಗುವುದಿಲ್ಲ. ಇದ್ದಲ್ಲಿಂದಲೇ ನಿನ್ನನ್ನು ನೋಡ್ತಾ ಇದ್ದವನು ಪ್ರಭು ನಾನು. ನೋಡಿದ್ದನ್ನು ಅಂಧದೃಪತಿಗೆ ಅರುಹುತಾ ಇದ್ದವನು ನಾನು. ನೋಡಲಾಗದ ನಾನು ಏನನ್ನರುಹಲಿ ಅಂತ ಪ್ರಶ್ನಿಸಿದಾಗ ನೋಡಿಯೇ ಬಂದರುಹು ಅಂತ ಕಳಿಸಿಕೊಟ್ಟವನು. ಬಂದು ನೋಡಿದ್ರೆ ಅಯ್ಯೋ ನಮ್ಮ ಪುಣ್ಯ ಫಲವೇ, ಇದನ್ನು ನಾವು ನೋಡಬೇಕಾಗ್ತದಲ್ಲ. ಕಲ್ಪಿಸುವುದಕ್ಕೆ ಸಾಧ್ಯ ಇತ್ತೋ ಕೌರವೇಶ್ವರ? 18 ದಿವಸಗಳ ಹಿಂದೆ ಕೌರವೇಶ್ವರನಿಗೆ ಇಂತಹ ಒಂದು ಸ್ಥಿತಿ ಬರ್ತದೆ ಅಂತ ಹಸ್ತಿನಾವತಿಯ ಯಾರಿಗಾದರೂ ಕಲ್ಪಿಸುವುದಕ್ಕೆ ಸಾಧ್ಯ ಇತ್ತೋ ಹೇಳು? ಇರಲಿಲ್ಲ. ತೀರ ಗಂಭೀರವಾದ ನಿಲುವು, ಆಜ್ಞಾಶಕ್ತಿಯ ಮೂರ್ತ ಸ್ವರೂಪ, ಚಂದ್ರವಂಶದ ಪೂರ್ವಪುಣ್ಯದ ಮೂರ್ತಿವತ್ ಸ್ವರೂಪ, ಅದೇ ಧಾತುವಾಗಿ ಸತ್ವವಾಗಿ ನಿನ್ನೊಳಗಿತ್ತು. ಕ್ಷಾತ್ರ ಪೌರುಷವೇ ಸತ್ವವಾಗಿ ನಿನ್ನೊಳಗೆ ಸೇರಿಕೊಂಡಿತ್ತು. ಅದರಿಂದ ನೀನು ಆಡಿದ್ದು ಆಜ್ಞೆ ಆಗ್ತಿತ್ತು, ನೀನು ನಡೆದದ್ದು ಆದರ್ಶವಾಗ್ತಿತ್ತು. ಆದರೆ ಈ ಹೊತ್ತು ಪಾಲಕರಿಲ್ಲದಿರುವಾಗ ಆಜ್ಞೆ ಮಾಡುವುದು ಯಾರಿಗೆ ಅಂತ ಮೌನಕ್ಕೆ ಶರಣಾಗಿದ್ದೆ. ಆದರ್ಶವನ್ನು ಗ್ರಹಿಸುವವರೇ ಇಲ್ಲದಿರುವಾಗ ಹೇಗೆ ನಡೆದರೇನು ಅಂತ ರಣವಿಮುಖಿಯಾಗಿ ನಡೆಯುವುದಕ್ಕೆ ತೊಡಗಿದ್ದಿ. ನನಗೆ ಯೋಚನೆ ಬರುವುದಲ್ಲ ಪ್ರಭು. ಧೃತರಾಷ್ಟ್ರ ಭೂಪತಿಗಳ ಬಳಿಕ ಯಾರು ಎಂಬ ಪ್ರಶ್ನೆಯು ಈ ಹಸ್ತಿನಾವತಿಯಲ್ಲಿ ಬರುವಾಗ ನಾವೆಲ್ಲ ಇದ್ದವರು. ಪಡವಿ ಪಾಲಕ ಯಾರು ಮುಂದಿನದ್ದು? ಇಲ್ಲ, ಚಂದ್ರವಂಶದ ಭಾಗ್ಯ ಅಲ್ಲ, ಮಸುಕಾಗಿ ಹೋಗುತ್ತದೆ, ಗಾಢಾಂಧಕಾರ ಒಂದೇ ಭವಿಷ್ಯದಲ್ಲಿ ಸುನಿಶ್ಚಿತ ಅಂತಾದಾಗ ಭೀಷ್ಮಾದಿಗಳ ಸತ್ಸಂಕಲ್ಪದಿಂದ ಸಂಜನಿಸಿದವನು ನೀನು. ಗಾಂಧಾರಿ ದೇವಿಯ ಉದರಾಂಬುದಿಯಿಂದ ಈ ಲೋಕದ ಬೆಳಕನ್ನು ಕಂಡವನು ನೀನು. ಬಂದಾಕ್ಷಣ ಬಂದ ಸ್ವರೂಪ ಹೇಗಿದ್ದರೂ ಇಲ್ಲ, ಅದು ಸಂರಕ್ಷಿಸಲ್ಪಡಬೇಕಾದ್ದು. ಯಾಕೆ ಅಂತಂದರೆ ಕುರುವಂಶಕ್ಕೆ ಅವನು ಭಾಗ್ಯದಾಯಕನಿದ್ದಾನೆ. ಇದು ನಮ್ಮೆಲ್ಲರ ಒಕ್ಕೊರಲಿನ ನಿರ್ಣಯವಾಗಿದೆ. ಕೃತಭಾಂಡದಲ್ಲಿಟ್ಟು ಪೋಷಿಸಲ್ಪಟ್ಟಂತಹ ನೀನು, ಒಂದು ಅರ್ಥದಲ್ಲಿ ಹೇಳುವುದಿದ್ರೆ ಹುಟ್ಟಿನಿಂದ ಪ್ರಭು ಮಕ್ಕಳಾಗಿ ನಿನ್ನನ್ನು ಪೋಷಿಸುವಂತಹ ಹಿರಿಯರಲ್ಲೂ ಕೂಡ ಇವನು ಭವಿಷ್ಯದ ಸಾಮ್ರಾಟನೆಂಬಂತಹ ಪ್ರಜ್ಞೆ ಜಾಗೃತವಾಗಿಯೇ ಇರ್ತಿತ್ತು. ಮಗು ಅಂತ ನಿನ್ನನ್ನು ಬಾಲ್ಯದಲ್ಲಿ ಕರೆಯುವಾಗ ಭವಿಷ್ಯದ ಸಾಮ್ರಾಟನನ್ನು ನಾನು ಹೆಸರೆತ್ತಿ ಕರೆಯುತ್ತಾ ಇದ್ದೇನೆ ಎಂಬ ಪ್ರಜ್ಞೆ ನಮ್ಮೊಳಗೆ ಜಾಗೃತವಾಗಿರ್ತಿತ್ತು. ಆದ್ದರಿಂದಲೇ ನೀನು ಆಡಿದ್ದೆಲ್ಲ ಅಪ್ಯಾಯಮಾನವಾಗ್ತಿತ್ತು. ಆ ಪ್ರವೃತ್ತಿ ಬೆಳೆಯುತ್ತಾ ಬೆಳೆಯುತ್ತಾ ನೀನು ಬೆಳೆಯುತ್ತಾ ಬೆಳೆಯುತ್ತಾ ಬಂದೆ. ನಿನ್ನ ಎಲ್ಲ ನುಡಿಗಳನ್ನು ಕೇಳಿದವರು ನಾವು. ಪ್ರಭುವಾಗುವುದಕ್ಕಾಗಿ ಆಡ್ತಾ ಇದ್ದಂತಹ ಕಾಲದಲ್ಲಿ ನಿನ್ನ ಪ್ರಭುತ್ವಕ್ಕೆ ಕಂಟಕಪ್ರಾಯರು ಅಂತ ನಿನಗೆ ಅನ್ನಿಸಿದವರನ್ನು ನಿಗ್ರಹಿಸುವ ಪ್ರಯತ್ನದಲ್ಲಿ ನೀನಾಡಿದ ಪೌರುಷದ ವಾಕ್ಯಗಳನ್ನು, ಪ್ರತಿಜ್ಞಾಸ್ವರೂಪಿಯಾದ ವಾಕ್ಯಗಳನ್ನು ಕೇಳಿದವರು. ದೈವಂ ನಿಹತ್ಯ ಕುರು ಪೌರುಷ ಆತ್ಮಶಕ್ತಿಯ, ಇದು ನಿನ್ನ ಧ್ಯೇಯವಾಕ್ಯ. ದೈವವನ್ನೇ ಬದಿಗೆ ಸರಿಸಿ ನಿಗ್ರಹಿಸಿ ಆತ್ಮಶಕ್ತಿಯ ಬಲದಿಂದಲೇ ಸಕಲವನ್ನು ಸೂರೆಗೊಳ್ಳುವುದಕ್ಕೆ ಸಾಧ್ಯ ಅಂತಂದವನು. ಸಂಧಾನದ ಸಭೆಯಲ್ಲಿ ವಿವೇಕಿಗಳೆಲ್ಲ ಸಮ್ಮತವಾಗುವ ವಚನವನ್ನು ಶ್ರೀಕೃಷ್ಣ ಸ್ವಾಮಿ ಆಡಿದರೆ ತಿಕ್ಕರಿಸಿ ನಿಂತವನು. ಅವನೇ ಮೌನವನ್ನಾಶ್ರಯಿಸುವಂತಹ ವೇದಾಂತ ಪ್ರಮೇಯದ ಮೂಲಕವಾಗಿಯೇ ನನ್ನ ಛಲವನ್ನು ಬಿಟ್ಟುಕೊಡುವವನಲ್ಲ, ಛಲಕ್ಕಾಗಿ ಇರಿದೇ ತೀರ್ತೇನೆ ಅಂತ ಹೊರಟು ನಿಂತವನು. ಕನಿಷ್ಠ ಕ್ಷಾತ್ರದ ಬಗ್ಗೆ ಅಭಿಮಾನ ಇರುವವರೆಲ್ಲ ಸರಿಯೋ ತಪ್ಪೋ ಒಂದು ಪಥವನ್ನು, ಒಂದು ಪಂಥವನ್ನು ಆಶ್ರಯಿಸಿದ್ದಾನೆ, ಅದಕ್ಕಾಗಿ ಹೋರಾಡ್ತಾ ಇದ್ದಾನೆ. ಉಸಿರಿರುವ ತನಕ ಅದನ್ನು ಬಿಟ್ಟುಕೊಡುವವನಲ್ಲ ಎಂಬ ನಂಬುಗೆಗೆ ಆ ಕ್ಷಣದಲ್ಲಿ ಬಂದಿದ್ದರು. ಅಡಗಿ ಹೋಯ್ತೆ ಪ್ರಭು,
ಆ ನುಡಿಗಳೆಲ್ಲ ಅಡಗಿ ಹೋಯ್ತಲ್ವೇ. ಆ ನುಡಿಗಳು, ಪಂಥ, ಪೌರುಷ ಅದೆಲ್ಲ ಅಡಗಿದ್ದರ ಪರಿಣಾಮ ಆಗಲೇ ನಾನು ಹೇಳಿದಂತೆ ಸತ್ವ ಇದ್ದರೂ ನಿಸತ್ವನಾದಂತಹ ಕೌರವನನ್ನು ಕಾಣುವಂತಾಗಿದೆ. ವೀರ ಇದ್ದರೂ ನಿರ್ವೀರ್ಯನಾದಂತಹ ಕೌರವನು ಅಂತ ಭ್ರಮಿಸುವಂತಾಗಿದೆ. ಪುಣ್ಯ ಫಲವೇ, ಹೇಗಿದ್ದವನು ನೀನು, ಹೇಗೆ ಮೆರೆದವನು ನೀನು. ಏನು ಬಿಡದೆ ಬಾಗುತ ನೃಪರೋ ಮಗುಡ ಬರಿಡುವ ಕೋಮಲ ಚರಣವು ಇದರುಳು ನಡೆವೆ ನೀನೆಂತು ಅಭಿಷೇಚನವನ್ನು ಹೊಂದಿದವನು ಧರ್ಮಜ. ಹಿರಿಯರೆಲ್ಲ ಒಪ್ಪಿ ಯವರಾಜ್ಯಾಭಿಷೇಚನವನ್ನು ಧರ್ಮಜನಿಗೆ ಮಾಡಿದ್ದು. ಧರಾಪಾಲಕರನ್ನೆಲ್ಲ ಗೆದ್ದು ಉಳಿದವರು ಶರಣಾಗತರಾಗುವಂತೆ ಮಾಡಿ ತಂದೆಯವರ ಸದ್ಗತಿಗಾಗಿ ಮಾಡಿದಂತಹ ರಾಜಸೂಯದಿಂದಾಗಿ, ಅದರ ಅವಭೃತಾಭಿಷೇಚನವನ್ನು ಕೈಗೊಂಡದ್ದರಿಂದಾಗಿ ಸರ್ವಜಿತ್ ಸಾಮ್ರಾಟನೆಂಬ ನೆಗಳತೆ ತಾನೇ ತಾನಾಗಿ ಅವನಿಗೆ ಒಲಿದು ಬಂತು. ಇವತ್ತಿಗೂ ಹಸ್ತಿನಾವತಿಯಲ್ಲಿ ಭೂಪತಿ ಅಂತಂದ್ರೆ ಕೌರವ, ಇದು ವಾಸ್ತವ. ಹಾಗೆ ನೋಡಿದರೆ ಒಂದು ಪ್ರಯೋಗ ಬಂದಿದೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ಅನಭಿಷಿಕ್ತನಾದ ದೊರೆ ಕೌರವೇಶ್ವರ ಅಂತಂದ್ರೆ ಅನಭಿಷಿಕ್ತನಾದ ದೊರೆ. ನಿನ್ನ ಪರವಾಗಿ ಸಮರ್ಥಿಸುವವರು ಯಾರೋ ಹೇಳಿದರು, ಅಭಿಷೇಕಕ್ಕೆ ನಾವು ಅರ್ಹರು ಎಂಬ ಭಾವದಲ್ಲಿ ಇರುವವರು ಕೆಲವರು ಇದ್ದಾರಾದ್ದರಿಂದಲೇ ಇವನು ಅಭಿಷೇಚನವನ್ನು ಕೈಗೊಳ್ಳಲಿಲ್ಲ ಅಂತ. ವಾಸ್ತವ ಅದಲ್ಲ. ದೊರೆಯಾಗಿ ಧೃತರಾಷ್ಟ್ರ ಭೂಪತಿ ಇದ್ದಾರೆ, ಅವರ ಕಾಲಾನಂತರದಲ್ಲೇ ನೀನು ದೊರೆಯಾಗುವುದಕ್ಕೆ ಸಾಧ್ಯ. ರೂಢಿ ಗೊತ್ತಿದ್ದವರಿಗೆ, ಶಾಸ್ತ್ರ ಗೊತ್ತಿದ್ದವರಿಗೆ ಇದು ಗೊತ್ತೇ ಇದೆ. ಆದರೂ ಅನಭಿಷಿಕ್ತನಾದ ಸಾಮ್ರಾಟನನ್ನಾಗಿ ನಿನ್ನನ್ನೇ ಅಂಗೀಕರಿಸಿತು ಲೋಕ. ಹಸ್ತಿನಾವತಿಗೆ ಕಪ್ಪವನ್ನು ಸಲ್ಲಿಸುವುದಕ್ಕೆ ಬರುತ್ತಾ ಇದ್ದ ಸಾಮಂತರ ಸಂಖ್ಯೆ ಎಷ್ಟು ಪ್ರಭು! ಕಪ್ಪ ಸಲ್ಲಿಕೆಯಾಗುತ್ತಾ ಇದ್ದದ್ದು ಧೃತರಾಷ್ಟ್ರ ಭೂಪತಿಯ ಚರಣಮೂಲದಲ್ಲಿ, ಅವರ ಮಂಡೆ ಬಾಗುತ್ತಾ ಇದ್ದದ್ದು ನಿನ್ನ ಚರಣಮೂಲದಲ್ಲಿ. ಇದು ನಾವು ಕಂಡ ಸತ್ಯ.
ಆ ಕೋಮಲ ಪಾದಯುಗ್ಮಗಳಿಗೆ ತಮ್ಮ ಶಿರವನ್ನು ಚಾಚಿ ಮಣಿಗಣ ಖಚಿತವಾದಂತಹ ಆ ರತ್ನಕಿರೀಟವನ್ನು ಅಲ್ಲಿಯೇ ಸಾರ್ಥಕಗೊಳಿಸಿಕೊಂಡು ನಿನ್ನ ಹಾರೈಕೆಯನ್ನು ಪಡೆದು ಮರಳುತ್ತಾ ಇದ್ದವರು ಸಾಮಂತವರೇಣ್ಯರೆಲ್ಲರೂ ಕೂಡ. ನಡೆಯುವುದಕ್ಕೆ ರನ್ನಗಂಬಳಿ, ಪವಡಿಸುವುದಕ್ಕೆ ಹಂಸತೂಲಿಕಾ ತಲ್ಪ, ಶಿರದ ಮೇಲೆ ಶ್ವೇತಛತ್ರ, ಕೈಗೊಂದು ಕಾಳಿಗೊಂದು ಆಳು, ಅದು ವೈಭವದ ಪರಾಕಾಷ್ಠೆ. ನಾನಲ್ಲ, ಈ ವೈಭವವನ್ನು ಕಂಡು ಭೀಷ್ಮಾದಿಗಳು ರೋಮಾಂಚಿತರಾಗ್ತಾ ಇದ್ದದನ್ನು ನಾನು ಕಂಡವನು. ಈಗ ನೋಡಿದ್ರೆ ಆಕಾಶವೇ ಛತ್ರ. ನಮಗೆಲ್ಲ ಮಾತಾಡುವುದಕ್ಕೆ ಕಷ್ಟವಾಗುತ್ತಿತ್ತು. ಪುರಜನರಿಂದ ಪರಿಜನರಿಂದ ಪರಿವೇಷ್ಟಿತನಾದ ನೀನೊಂದು ಏಕಾಂತದಲ್ಲಿ ಅರ್ಧ ಗಳಿಗೆ ಸಿಗುವುದೇ ದುರ್ಲಭ ಆಗ್ತಿತ್ತು. ಈಗ ದಿಗ್ದಿಗಂತಗಳೇ ನಿನ್ನ ಪುರಜನರೂ ಹೌದು, ಪರಿಜನರೂ ಹೌದು. ರನ್ನಗಂಬಳಿಯಲ್ಲಿ ನಡೆಯುತ್ತಾ ಇದ್ದಂತಹ ನೀನು ಹೆಣಗಳ ಬಣವೆಯನ್ನು ಮೆಟ್ಟಿ ಮೆಟ್ಟಿ ಮುಂದುವರಿಯುತ್ತಾ ಇತ್ತು. ಯಾರದ್ದು, ಯಾರ ಹೆಣಗಳದು? ನಿನಗಾಗಿ ಪ್ರಾಣವನ್ನು ಸಮರ್ಪಿಸಿದಂತಹ ತ್ಯಾಗಭೂಯಿಷ್ಠರಾದಂತಹ ವ್ಯಕ್ತಿಗಳ ಹೆಣಗಳದು. ನಿನಗಾಗಿ ರಕ್ತಪಾತವನ್ನೇ ಮಾಡಿದಂತಹ ನಿನ್ನವರ ಹೆಣಗಳದು. ಅದನ್ನು ನೀನೇ ಮೆಟ್ಟಿ ನಡೆಯುತ್ತಾ ಇದ್ದೀಯ, ಒಮ್ಮೆ ಗ್ರಹಿಸಿ ನೋಡು. ಇದಲ್ಲವೇ ದುರಂತ. ನೀರು ನೀರಿನಂತೆ ಹರಿಸಿದ್ದಾರೆ ಅವರೆಲ್ಲ ರಕ್ತದ ಕಾಲುವೆಯನ್ನು. ನೀನದನ್ನು ಸುಲಭವಾಗಿ ಸುಲಲಿತವಾಗಿ ಉತ್ತರಿಸಿ ಮುಂದರಿಯುತ್ತಾ ಇದ್ದಿ, ಮುಂದುವರಿಯುತ್ತಾ ಇದ್ದಿ. ಅವರು ಯಾವುದಕ್ಕೆ ತಮ್ಮ ಪ್ರಾಣತ್ಯಾಗ ಮಾಡಿದರು, ಯಾವುದಕ್ಕೆ ರಕ್ತಪಾತವನ್ನು ಮಾಡಿದರು ಅಂತ ಕೇಳಿದರೆ, ಕೌರವೇಶ್ವರ ಪ್ರಭುವಾಗಬೇಕು, ಅವನ ಶತ್ರುಗಳು ನಿಷ್ಕ್ರಿಯರಾಗಬೇಕು, ಹತಪ್ರಭರಾಗಬೇಕು ಎಂಬುದಕ್ಕಾಗಿ ಇಷ್ಟು ತ್ಯಾಗ ಮಾಡಿದ್ದು. ಈಗ ನೀನದನ್ನು ಮೆಟ್ಟಿ ದಾಟುತ್ತಾ ರಣಕ್ಕೆ ಸಮ್ಮುಖನಾಗಿ ಹೋದರೆ ಒಂದು ಅರ್ಥಪೂರ್ಣತೆ ಇರ್ತಿತ್ತು. ರಣ ವಿಮುಖನಾಗಿ ಹೋಗ್ತಾ ಇದ್ದಿ, ರಣಕ್ಕೆ ಬೆನ್ನು ತೋರಿಸಿ ಹೋಗ್ತಾ ಇದ್ದಿ. ನೀನು ರಣಕ್ಕೆ ವಿಮುಖನಾಗುವುದೇ ಹೌದಾದರೆ ಇವರನ್ನು ಕೊಲ್ಲಿಸಿದ್ಯಾಕೆ ಪ್ರಭು? ಇವರ ರಕ್ತ ಕಾಲುವೆಯಾಗಿ ಕೋಡಿಯಾಗಿ ಹರಿದದ್ಯಾಕೆ? ಇದನ್ನು ಮೆಟ್ಟುವಂತಹ ದುಸ್ಥಿತಿ ನಿನಗೆ ಪ್ರಾಪ್ತವಾದದ್ಯಾಕೆ? ಹಂಸತೂಲಿಕಾ ತಲ್ಪದಲ್ಲಿದ್ದ ಪವಡಿಸ್ತಾ ಇದ್ದಂತಹ ನೀನು ಶಿಬಿರದಲ್ಲಿ ಮಲಗಿ ಸಾಮಾನ್ಯ ಸೈನಿಕರ ಜೊತೆಯಲ್ಲಿ ಒಬ್ಬನಾಗಿ ಈ ದುಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂದದ್ಯಾಕೆ? ಇದೆಲ್ಲ ಯಾಕೆ 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 ಎಂಬುದು ನನಗೊಬ್ಬನಿಗಲ್ಲ, ನಿನ್ನನ್ನು ಆಶ್ರಯಿಸಿರುವ, ನಿನ್ನನ್ನು ಪ್ರಭು ಅಂತ ಒಪ್ಪಿ ಬದುಕಿರುವ ಪ್ರತಿಯೊಬ್ಬರ ಮನದಲ್ಲೂ ಇವತ್ತು ಬೃಹದಾಕಾರದ ಪ್ರಶ್ನೆಯಾಗುಂಟು. ವಿವೇಕಿಗಳಾದ ಕೆಲವರೇ ಕೆಲವರಾದರೂ ಕೂಡ ಇದಕ್ಕೆ ಏನು ಅಂತ ಉತ್ತರವನ್ನು ಕಂಡುಕೊಂಡ್ರು ಬಲ್ಲೆಯ? ಏನು ಇದೆಲ್ಲ ಆದದ್ದು ಎಂದು ನಿನ್ನಗೆ ಮಂದ ಮತಿಯೊಳು ಭಾಗ್ಯರು ನಾವು ಶಿವ
ಜನಪದಕ್ಕೆ ನಾಯಕನಾಗಿರುವವನಲ್ಲಿ ಪ್ರತೀಕ್ಷೆ ನಿರೀಕ್ಷೆಗಳನ್ನು ಇರಿಸಿಕೊಂಡಂತಹ ಜನರು ಕನಿಷ್ಠ ನಿರೀಕ್ಷಿಸುವುದೇನು ಗೊತ್ತೇ? ಅವನು ಸಾರಮತಿಯಾಗಿರ್ತಾನೆ ಎಂದು, ಸಾರಾಸಾರ ವಿವೇಕ ಉಳ್ಳವನಾಗಿರ್ತಾನೆ, ಯುಕ್ತವಾದದ್ದನ್ನು ಮಾತ್ರ ಗ್ರಹಿಸಿ ಅನುಷ್ಠಾನಕ್ಕೆ ತರುತ್ತಾರೆ ಅಂತ. ಏನು ಮತಿ ಅಂತಂದರೆ, ಪ್ರಾಜ್ಞರು ಹೇಳಿದ್ದನ್ನು ನೀನು ಕೇಳಿದ್ದಿ. ಮತಿ ರಾಗಾಮಿ ಗೋಚರ, ತಾನೊಂದು ಕೃತ್ಯವನ್ನೋ ಒಂದು ನಿರ್ಣಯವನ್ನೋ ಕೈಗೊಂಡ್ರೆ ಅದರ ಭವಿಷ್ಯತ್ ಪರಿಣಾಮ ಏನು, ಇದರ ಬಗ್ಗೆ ಸ್ಪಷ್ಟ ಪರಿಜ್ಞಾನ ಉಳ್ಳವನಿಗೆ ಮಾತ್ರ ಮತಿಯುತ ಅಂತ ಹೆಸರು. ರಾಜನೀತಿಜ್ಞರಲ್ಲಿ ಅಗ್ರಗಣ್ಯ ಅಂತ ಮಾನಿಸಲ್ಪಟ್ಟವನು ನೀನು. ತಡೆದವರು ಎಷ್ಟು ಮಂದಿ ಇಲ್ಲ ಹೇಳು ಹೇಳು. ರಣದ ನಿರ್ಣಯ ಬೇಡ, ಇದು ಸಲ್ಲ, ಇದು ವಂಶಪಾತಕ್ಕೆ ಕಾರಣವಾಗ್ತದೆ, ರಕ್ತಪಾತಕ್ಕೆ ಹೇತುವಾಗ್ತದೆ ಅಂತ. ಇಲ್ಲ, ನಾನು ಬಯಸಿದ್ದನ್ನು ಸೂರೆಗೊಳ್ಳುವುದಕ್ಕೆ ರಣ ಮಹೋತ್ಸವವೇ ನನ್ನ ಮತ. ಇದಾಡಿದವರು ನೀನು. ನನ್ನೊಳಗಿರುವಂತಹ ದೈವ ಪ್ರಚೋದನೆಯಿಂದಲೇ ನಾನು ಈ ಕೃತ್ಯವನ್ನು ಮಾಡ್ತಾ ಇದ್ದೇನೆ, ಇದರಿಂದಲೇ ನನಗೆ ಶ್ರೇಯಸ್ಸು ಪ್ರೇಯಸ್ಸು ಅಂತ ದೃಢವಾಗಿ ನಂಬಿದವನು ನೀನು. ಇದು ಸತ್ಯವೇ ಹೌದಾದರೆ ಆ ಪರಿಣಾಮ ಈಗ ಲಭ್ಯವಾಗಬೇಕಾಗಿತ್ತಲ್ಲ. ನಿನ್ನ ನಿರ್ಣಯ ತಪ್ಪಾದ ಗ್ರಹಿಕೆಯಿಂದ ಕೂಡಿತ್ತು ಎಂಬುದಕ್ಕೆ ಇನ್ನೂ ಸಾಕ್ಷಿ ಬೇಕೇ ಹೇಳು? ನಾಲ್ಕು ಜನರು ಎಡಬಲಗಳಲ್ಲಿ ಸದಾ ವಿರಾಜಮಾನ, ಕರ್ಣ, ಶಕುನಿ, ದುಶಾಸನ, ಸೈಂಧವ, ಎಲ್ಲಿದ್ದಾರೆ ಅವರು? ಚಿಂತೆ ಬೇಡ, ರಿಪುಗಳ ದುರಕ್ಕೆ ನಾವಿದ್ದೇವೆ ಅಂತ ಧನುಷ್ಠಂಕಾರವನ್ನು ಮಾಡ್ತಾ ಇದ್ದಂತಹ ಕರ್ಣ ಹತನಾಗಿ ದಿನ ಇಷ್ಟು ಕಳೆಯಿತು. ಸೈಂಧವನನ್ನು ಸಂರಕ್ಷಿಸುವಂತಹ ಭ್ರಮೆಯಲ್ಲಿದ್ದೀಯಲ್ಲ. ಕೃಷ್ಣತಂತ್ರದ ಎದುರು ಸುಯೋಧನ ತಂತ್ರ ಹೇಗಾಯಿತು ಎಂಬುದಕ್ಕೆ ನಾನಿನ್ನು ವಿವರಣೆ ಕೊಡಬೇಕೆ? ದುಶಾಸನ, ಅಮಾನುಷವಾದದ್ದನ್ನು ಕಾರ್ಯಸಾಧ್ಯವಲ್ಲದಂತಹ ಪ್ರತಿಜ್ಞೆಯನ್ನು ಭೀಮಸೇನ ಮಾಡಿದ್ದಾನೆ ಅಂತ ಹೇಳುತ್ತಾ ತಿರುಗುತ್ತಾ ಇದ್ದಿ. ಅಕ್ಷರಾರ್ಥದಲ್ಲಿ ಸತ್ಯವಾಗಿಸಿದ ಆ ಭೀಕರ ಚಿತ್ರ, ಇದರ ವರ್ಣನೆಯನ್ನು ಕೇಳಿದಂತಹ ಅರಮನೆಯ ಅಂತಃಪುರದಲ್ಲಿರುವಂತಹ ಸ್ತ್ರೀಯರು ರಾತ್ರಿ ಈ ಕ್ಷಣದಲ್ಲೂ ಬೆಚ್ಚಿ ಬಿದ್ದು ಎದ್ದು ಹೇಳ್ತಾ ಇದ್ದಾರೆ. ಆ ದುಶಾಸನನನ್ನು ಕೊಂದಂತಹ ಕರುಳು ಬಗೆದಂತಹ ಚಿತ್ರ ಅವರ ಕಣ್ಣ ಮುಂದೆ ಸ್ಮೃತಿಯಲ್ಲಿ ನಿದ್ರೆಯಲ್ಲಿ ಬಂದರೂ ಬೆಚ್ಚಿ ಎದ್ದು ಬೀಳ್ತಾ ಇದ್ದಾರೆ. ಅಕ್ಷರಾರ್ಥದಲ್ಲಿ ಸತ್ಯ ಮಾಡಿಬಿಟ್ಟ. ದಾಳದ ಸಹಾಯದಿಂದ ರಾಜ್ಯವನ್ನು ಗೆಲ್ಲಿಸಿಕೊಡುವುದಕ್ಕಂತೂ ಹೊರಟಂತಹ ಶಕುನಿ ಯಮಪುರದಲ್ಲಿ ವಿರಾಜಮಾನನಾಗಿರಬಹುದು. ಯಾರ ನಿರೀಕ್ಷೆಯಲ್ಲಿದ್ದಾರೋ ಗೊತ್ತಿಲ್ಲ. ಅವರ ನಿರೀಕ್ಷೆಯನ್ನು ಸತ್ಯಗೊಳಿಸುವ ವ್ರತವನ್ನು ಯಾರು ತೊಟ್ಟಿದ್ದಾರೋ ಗೊತ್ತಿಲ್ಲ. ಅಂತೂ ನೀನು ಕಳೆದುಕೊಂಡದ್ದು ಸತ್ಯ ತಾನೆ. ಅದಲ್ಲ, ಅವರು ಅಳಿದದ್ದಕ್ಕೆ ದುಃಖ ಉಂಟೋ ಅಂತ ಕೇಳಿದರೆ ನಮ್ಮಲ್ಲಿ ಇದ್ದವರು ಅಳಿದಿದ್ದಾರೆ ಅಂತ. ಬಯಸಿದರೆ, ತಪ್ಪಿಸಿದರೆ, ಕಾರ್ಯೋನ್ಮುಖರಾದರೆ ಲಭ್ಯವಾಗದಂತಹ ಅನರ್ಘ್ಯ ರತ್ನಗಳೆಷ್ಟಿತ್ತು ಹೇಳು. ಭಾಗವತ ಶಿಖಾಮಣಿ ಎನಿಸಿದಂತಹ ಆಚಾರ್ಯ ಭೀಷ್ಮರು ಅವಸಾನದ ದಿನಗಳನ್ನು ಸ್ಮರಿಸುತ್ತಾ ಸರಳ ಶೈಲಿಯಲ್ಲಿ ಪವಡಿಸಿದ್ದಾರೆ. ಬ್ರಾಹ್ಮದಿಂದ ಕ್ಷಾತ್ರದಿಂದ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಹೊಂದಿದಂತಹ ಕೋಲಗುರುಗಳು ಆಚಾರ್ಯ ದ್ರೋಣರು ಇನ್ನಿಲ್ಲವಾಗಿದ್ದಾರೆ. ಚಂದ್ರವಂಶದ ಭವಿಷ್ಯತ್ ಕೂಡಿ ಅಭಿಮನ್ಯುವಿನಂತಹ ಕುಮಾರ ಯುದ್ಧದ ಕರಾಳತೆಗೆ ತನ್ನನ್ನು ತಾನು ತೆತ್ತುಕೊಂಡಿದ್ದಾನೆ. ನಿನ್ನ ಮಕ್ಕಳು ಸಾಯಲಿಲ್ಲವೆ? ನಿನ್ನನ್ನು ನಂಬಿದವರ ಮಕ್ಕಳು ಸಾಯಲಿಲ್ಲವೆ? ನಿನ್ನ ಹಿರಿಯರು ಸಾಯಲಿಲ್ಲವೆ? ಇವರೆಲ್ಲರನ್ನು ಕಳೆದುಕೊಂಡಿದ್ದಿ ಯಾವುದರಿಂದ? ಮಂದಮತಿತ್ವದಿಂದ. ನನಗೊತ್ತು, ಆಜ್ಞಾಧಾರಕನಾಗಿ ಅಧೀನನಾಗಿ ನೀನು ಹೇಳಿದ್ದನ್ನು ಕೇಳುವುದಕ್ಕೆ ಮಾತ್ರ ಇದ್ದವನು ನಾನು ಅಂತ. ಆದರೆ ಪ್ರಭು, ಪ್ರಾಮಾಣಿಕವಾಗಿ ನಿನ್ನ ಅಭ್ಯುದಯವನ್ನು ಅಪೇಕ್ಷಿಸಿದವನು ನಾನು. ನಮ್ಮವನು ಹಾಳಾಗ್ತಾ ಇದ್ದಾನೆ, ಅವನು ಸರ್ವನಾಶ ಆಗ್ತಾ ಇದ್ದಾನೆ ಎಂಬುದನ್ನು ಕಂಡಾಗ ಸಹಿಸುವುದಕ್ಕಾಗದಾಡ್ತಾ ಇರುವ ಮಾತುಗಳಿದು. ಬೇರೇನನ್ನು ಗುರುತಿಸಬೇಡ, ನಾನಾಡ್ತಾ ಇರುವ ಮಾತಿನಲ್ಲಿರುವ ಪ್ರಾಮಾಣಿಕತೆಯೊಂದನ್ನು ನೀನು ಲಕ್ಷಿಸಿದರೆ ಸಾಕು. ಎಲ್ಲವನ್ನು ಕಳೆದುಕೊಳ್ಳುತ್ತಾ ಬಂದೆ, ಒಬ್ಬನೇ ಉಳಿದಿದ್ದಿ, ಎಲ್ಲಿಂದ ತರೋಣ ನೋಡೋಣ. ನೀಗ ನೀನು ಛಲಪಟ್ಟು ಹೋರಾಟದಲ್ಲಿ ಗೆದ್ದೆ ಅಂತ ಇಟ್ಟುಕೊಳ್ಳೋಣ. ಸಿಂಹಾಸನಾರೋಹಣದ ಸಂದರ್ಭದಲ್ಲಿ
ನಿನಗೆ ಅಭಿಷೇಚನವಾಗಿ ನಿನ್ನ ತಲೆಗೆ ಮಂಗಳ ಮಂತ್ರಾಕ್ಷತೆಯನ್ನು ಹಾಕುವುದಕ್ಕೆ ಆಚಾರ್ಯ ಭೀಷ್ಮರನ್ನು ಎಲ್ಲಿಂದ ತರುವ ಹೇಳು? ವಿದ್ಯಾಪ್ರದಾನವನ್ನು ಮಾಡಿದ ದ್ರೋಣರನ್ನು ಎಲ್ಲಿಂದ ತರುವುದಕ್ಕಾಗುತ್ತದೆ? ಗೆದ್ದರೆ ಅದು ಗೆಲುವೆ, ನೀನೋ ಧರ್ಮಜನೋ ಎಂಬುದು ಪ್ರಶ್ನೆ ಅಲ್ಲ. ಈ ಯುದ್ಧದ ನಂತರ ಸಂಭವಿಸುವ ಗೆಲುವೊಂದು ಗೆಲುವೆ, ಆ ಸೋಲು ಒಂದು ಸೋಲೆ. ಏನು ಮಾಡುವುದಕ್ಕೆ ಹೊರಟಿದ್ಯೋ ಗೊತ್ತಿಲ್ಲ. ಕನಿಷ್ಠ ಇಷ್ಟೆಲ್ಲ ತ್ಯಾಗ ಮಾಡಿ ಆದರೂ ತನ್ನ ಮಾತನ್ನಾದರೂ ಉಳಿಸಿಕೊಳ್ತಾನೋ ಅಂತ ಹೊರಟ್ರೆ ನೋಡಿದ್ರೆ ರಣವಿಮುಖಿಯಾಗಿ ಹೊರಟಿದ್ದಿ. ಏನು ಅನ್ಯಾಯ ಅಕ್ರಮಗಳನ್ನು ಮಾಡಿರು ಪಾಂಡವರಿಗೆ. ನೀನು ಕೊಟ್ಟಂತಹ ಆಡಳಿತದ ಸೊಬಗನ್ನು ಸವಿದವರು ಹಸ್ತಿನಾವತಿಯಲ್ಲಿದ್ದಾರೆ. ಸರಿಯೋ ತಪ್ಪೋ, ದುರ್ಯೋಧನ ರಾಜನಾಗಿ ಮತ್ತೆ ಬರ್ತಾನೆ ಎಂಬ ನಿರೀಕ್ಷೆಯಲ್ಲಿದ್ದವರು ಇನ್ನೂ ಅನೇಕ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ಹಸ್ತಿನಾವತಿಯ ನಗರ ಒಂದರಲ್ಲಿ. ನೀನು ಗೆದ್ದು ಬರ್ತಿ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಅವರಿಗೆ ನೀನು ಬೆನ್ನು ಹಾಕಿಬಿಟ್ಟೆ ಅಲ್ಲ. ಮಂದಭಾಗ್ಯರು ನಾವು, ನೀನಲ್ಲ. ನೀನಲ್ಲ, ನಾವು ಮಂದಭಾಗ್ಯರು. ಯಾಕೆ ಅಂತಂದ್ರೆ ನಿನ್ನ ಗೆಲುವನ್ನು ಕನಸಿದವರು, ನಿನ್ನ ಪ್ರಭುತ್ವವನ್ನು ಕನಸಿದವರು ನಾವು. ಬಿಜುಗೀಶು ಪ್ರವೃತ್ತಿಯಿಂದ ಹೋರಾಡಿ ಗೆಲುವನ್ನು ಸೂರೆಗೊಂಡು ಅಲಂಕೃತನಾಗಿಯೇ ಬರಬಹುದಾದ ಕೌರವೇಶ್ವರನನ್ನು ಕಲ್ಪಿಸಿದಂತಹ ನಾವು ಅದನ್ನು ಪಡೆಯಲಾರದ ಅಸಹಾಯಕ ಸ್ಥಿತಿಯಲ್ಲಿದ್ದೇವೆ. ಮಂದಭಾಗ್ಯರು ನಾವು. ಹೇ ಶಿವನೇ, ಯಾಕೆ ಕೌರವೇಶ್ವರ? ಶತ್ರುಗಳನ್ನು ದಮನಿಸುವಂತಹ ಪ್ರವೃತ್ತಿಯಲ್ಲಿ ನಿನಗೆ ಪ್ರಿಯವಾದವರಿಗೆ ಅವರಿಗಿಂತ ಹೆಚ್ಚಿನ ನೋವನ್ನು ನೀನು ಯಾಕೆ ಉಣಬಡಿಸ್ತಾ ಇದ್ದಿ ಹೇಳು? ಇಷ್ಟನ್ನು ಮಾಡಿ ಈಗ ಹೀಗೆ ಹೊರಟು ಏನನ್ನು ಸಾಧಿಸುವುದಕ್ಕೆ ಬಯಸಿದ್ದಿ ಹೇಳು? ಈಗಲಾದರೂ ಹೇಳು, ಇಷ್ಟಕ್ಕೆಲ್ಲ ಮೂಲ ಕಾರಣ ಯಾರು? ಯಾರು? ನೀನು ಹೇಳುವಷ್ಟು ಹೇಳಿ ಆಗಬೇಕೆಂದು ಸುಮ್ಮನಿದ್ದು. ಸಂಜಯ ಪ್ರಭು, ಸಾಮಂತರಾಜರ ಕಿರೀಟದ ಮಣಿಗಳಿಂದ ಅಲಂಕೃತವಾದ ಚರಣಗಳನ್ನು ನೋಡಿಯೇ ನಿನಗೆ ಅಭ್ಯಾಸವಾಗಿ ಹೋಗಿತ್ತು. ಮಂಗಳ ಗೀತೆಗಳನ್ನು ಕೇಳುತ್ತಾ ಏಳುತ್ತಿದ್ದ ಸುಯೋಧನನ್ನು ಕಂಡು ನಿನಗೆ ರೂಢಿಯಾಗಿತ್ತು. ಸತ್ಯ. ಆದ್ದರಿಂದಲೇ ಈ ರೀತಿಯಲ್ಲಿ ಮುಂದುವರಿಯುತ್ತಿರುವ ನನ್ನನ್ನು ನೋಡಿ ಹತಾಶನಾಗಿ ಇದಕ್ಕೆಲ್ಲ ಕಾರಣ ನನ್ನ ಮತಿಮಾಂದ್ಯ ಎನ್ನುತ್ತಿರುವೆ. ನಿಮ್ಮನ್ನೇ ನೀನು ಮಂದಭಾಗ್ಯರು, ಈ ರೀತಿ ನಿನ್ನಲ್ಲಿ ಈ ಕೀಳರಿವೆ ಯಾಕೆ ಬಂತು ಎಂದರೆ, ನೀವು ಯಾರೂ ಮಂದಮತಿಗಳಲ್ಲ, ಮಂದಭಾಗ್ಯರೂ ಅಲ್ಲ. ಮತ್ತೆ ಇದಕ್ಕೆ ಕಾರಣ? ಯೋಧನನ ಈ ದಯನೀಯ ಸ್ಥಿತಿ ಎಂದು ಭಾವಿಸುತ್ತಿರುವೆಯಲ್ಲ? ಹೌದು. ಕೇವಲ ಗತಾನುಗತಿಕ ಕ್ರಮದಿಂದ ನನ್ನ ಜೀವನಾಲೋಕನ ಮಾಡುತ್ತಿರುವುದಲ್ಲದೆ ಅಲ್ಲಿ ಏನಿದೆ ಎಂದು ತಿಳಿಯುವುದಕ್ಕೆ ನೀನು ಪ್ರಯತ್ನ ಮಾಡಿದವನಲ್ಲ. ಸಂಜಯ ಪ್ರಭು, ನನ್ನನ್ನು ಸರಿಯಾಗಿ ಒಮ್ಮೆ ನೋಡು. ನೋಡಿದರೆ ಯುದ್ಧ ಭೂಮಿಯ ವಿದ್ಯಮಾನಗಳನ್ನೆಲ್ಲ, ನಿನ್ನ ಅಂಗೈಯನ್ನು ನೋಡಿ, ತಂದೆಯವರಿಗೆ ಕೇಳುವ ಶಕ್ತಿಯನ್ನು ವ್ಯಾಸರು ನಿನಗೆ ಅನುಗ್ರಹ ಮಾಡಿದ್ದರು. ಸತ್ಯ. ವ್ಯಾಸಾನುಗ್ರಹದಿಂದ ಲಭಿಸಿದ ಆ ದಿವ್ಯ ದೃಷ್ಟಿಯುಳ್ಳವನಾಗಿ ನನ್ನನ್ನು ನೋಡು. ಆಗ ನನ್ನಲ್ಲಿ ಮಾಂದ್ಯ ನಿನಗೆ ಕಾಣಿಸ್ತದೆಯೇ? ಸಂಜಯ, ನಾವು ಕಲ್ಪಿಸಿಕೊಂಡಂತೆ ಪ್ರಪಂಚ ಇರುವುದಿಲ್ಲ. ನಾವು ಆಚಿಸುವಂತೆ ಮತ್ತೊಬ್ಬನ ವ್ಯವಹಾರಗಳೂ ಇರುವುದಿಲ್ಲ. ಈ ಸತ್ಯಾನುಭವ ನಮಗಾಗಬೇಕೇ ಬೇಡವೆ? ಆದರೆ ಆದರೆ ಸಂಜಯನೇ, ಆದಡಿರಿ ಸಂಜಯನೇ ನೀ ಕೇಳು, ಸಂಜಯನೇ ನೀ ಕೇಳು, ವನವದು ಸೀದು ಹೋದರೆ
ಜಯ ಸಿರಿಯು ಜಂಗುಳವ ಜಾರಿದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಅಕ್ಷರಕ್ಕಿಂದು ಪ್ರತಿಕೂಲಾದಿಯುಂಡೇ ವಿಧಿ ಬರೆದ ಆದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿಯುಂಡೇ ನಮ್ಮ ಕುಲದ
ನಮ್ಮಲ್ಲಿ ಯಾವುದು ಪರಂಪರಾಗತವಾಗಿ ಯಾವುದು ನಮ್ಮ ಜೀವನೋದ್ಧಾರಕ್ಕೆ ಕಾರಣವಾಗಬೇಕು ಸಂಪಾದಿಸಬಹುದೆಂದರೆ ವಿಮರ್ಶಿಸು ಅಯ್ಯ ಪ್ರಭು ರಾಜ್ಯ ಸ್ತ್ರೀಲಂಪಟ್ಟು ದುಃಖಕ್ಕಾಗಿ ನಮ್ಮ ಕುಲದಲ್ಲಿ ಕಾರಣರಾಗಲಿ ಶುದ್ಧವಾದುದಲ್ಲ ಗುರುಪತ್ನಿಯನ್ನು ಕೂಡಿ ಸಂತಾನವನ್ನು ಪಡೆಯುವನೆಂದು ನಾವು ಕೇಳ್ತೇವೆ ಕಾಣಬೇಕು ಯಾರ ಬಗೆಗೆ ಮಾತೃಭಕ್ತಿಯನ್ನು ತೋರ ಆಕೆಯದೇ ಸುಖವನ್ನು ಪಡೆದು ಒಬ್ಬ ಸಂತಾನವನ್ನು ಅದು ಸರಿ ಅಂತ ಆ ಕಾಲಕ್ಕೆ ಆದರೆ ಪ್ರಭಾವ ಏನು ದೋಷಪೂರ್ಣವಾದುದೇ ಅಂದರೆ ಹೌದೇ ನಮ್ಮ ಮೂಲವೇ ಸರಿಯಿಲ್ಲ ಮತ್ತು ತುಟಿ ಚೆನ್ನಾಗಿರುವುದಕ್ಕೆ ಸಾಧ್ಯವೇ ಅಲ್ಲಿಂದ ಆರಂಭ ಮಾಡು ನಮ್ಮ ಕುಲ ಬೆಳೆದು ಬಂದಂತಹ ರೀತಿ ನೀತಿಗಳನ್ನು ಒಂದಲ್ಲ ಒಂದು ವಿಧದಿಂದ ನಮ್ಮ ಕುಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಅರಸನೂ ಶಾಪಕ್ಕೊಳಗಾದ ನೂರು ಅಶ್ವಮೇಧಗಳನ್ನು ಮಾಡಿದನಂತೆ ಸ್ವರ್ಗದಲ್ಲಿ ಸಿಂಹಾಸನವನ್ನು ಏರಿದನಂತೆ ಪುಣ್ಯಾತ್ಮ ಎಂದು ಎಲ್ಲರಿಂದಲೂ ಕರೆಸಿಕೊಂಡನಂತೆ ನಕುಶ ಆ ಪುಣ್ಯಾತ್ಮನು ಸ್ವರ್ಗಕ್ಕೇರಿದಾಗ ಸಿಂಹಾಸನದಲ್ಲಿ ಕುಳಿತಾಗ ಆತನ ಕಣ್ಣು ಹೊದ್ದು ಶಚಿದೇವಿಯ ಕಡೆಗೆ ಸರಿ ಪರಿಣಾಮವಾಗಿ ಶಾಪಕ್ಕೊಳಗಾದ ಹೀಗೆ ಪುಣ್ಯಾತ್ಮ ಕೇಳಿದರೆ ನಾವು ಧರ್ಮಾತ್ಮ ಎಂದು ಹೆಸರನ್ನು ಕೊಡುತ್ತೇವೆ ಯಾರ ಜೀವನ ಶುದ್ಧ ಚಾರಿತ್ರ್ಯ ಪೂರ್ಣವಾದ್ದು ಎಂದು ಹೇಳುತ್ತೇವೆ ಆ ಯಯಾತಿಯಿಂದ ಅದ್ದಾದರೂ ಶುಕ್ರ ಶಾಪದಿಂದ ವೃದ್ಧನಾದಾಗ ನನ್ನಲ್ಲಿ ವಿಷಯವಾಸನೆ ಜಾಗೃತವಾಗಿದೆ ದೇವಯಾನಿಯನ್ನಾಗಲಿ ಶರ್ಮಿಷ್ಠೆಯನ್ನಾಗಲಿ ಸಮಾಧಾನ ಪಡಿಸುವುದಕ್ಕೆ ಸಾಧ್ಯ ಇಲ್ಲ ನಿನ್ನ ಮಕ್ಕಳ ಯೌವನವನ್ನು ಪಡೆ ಯಾರು ನಿನಗೆ ಯೌವನವನ್ನು ನೀಡುವನು ಅವನು ಉತ್ತರಾಧಿಕಾರಿಯಾಗಲಿ ಶುಕ್ರರು ಹೇಳಿದಂತೆ ಕೊನೆ ಗುರು ಯೌವನವನ್ನು ನೀಡಿದಾಗ ಮಗನ ಯೌವನದಿಂದ ಮಗನ ತಾಯಿಯನ್ನೇ ಕೂಡಿದವನಲ್ವೇ ಯಯಾತಿ ಕೇಳಿದ್ರೆ ಹೇಳ್ತೇವೆ ಧರ್ಮ ಉತ್ತಮ ಉತ್ತಮ ನಮ್ಮ ಕುಲದಲ್ಲಿರುವಂತಹ ನೀಚತೆಯನ್ನು ಆ ಭಾವವನ್ನು ನಾವು ಕಾಣುವುದೇ ಇಲ್ಲ ಮಹಾತ್ಮನಲ್ಲದೆ ಶಾಂತ ಚಕ್ರ ಅದ್ಭುತವಾದ ಯೋಗ್ಯತೆ ತನ್ನ ಮಗನನ್ನೇ ಆದರೂ ನದಿಗೆ ಹೆಸುಕಿ ಎಸೆದಾಗ ರಾಜಶಾಸನ ಏನು ಮಾಡಿತು ಶಿಶೋತ್ಯಾದೋಷಿ ಎಂದು ಅವನ ಹೆಂಡತಿಯನ್ನವನು ಕಾಣಲಿಲ್ಲ ಮತ್ತೆ ಧರ್ಮಾತ್ಮರಾಗಿದ್ದರು ಎಂದು ಹೇಳುವುದರಲ್ಲಿ ಏನು ಔಚಿತ್ಯವೋ ನಮಗೆ ಕಾಣುವುದಿಲ್ಲ ರಾಜ್ಯಕ್ಕೆ ಉತ್ತರಾಧಿಕಾರಿ ಬೇಕೆಂದು ಬಯಸಿ ವ್ಯಾಸಾನುಗ್ರಹವನ್ನು ಪಡೆದಂತಹ ಭೀಷ್ಮರು ಗಾಂಧಾರಿ ದೇವಿಯಲ್ಲಿ ನನ್ನ ಜನ್ಮಕ್ಕೆ ಕಾರಣರಾದವರು ನಾನು ಬದುಕಿರು ಸಣ್ಣವನಾದಂತಹ ನಮ್ಮ ಇದುವಿನಲ್ಲೇ ಕುಂತಿದೇವಿಯ ಜೊತೆಗೆ ಬಂದ ಬ್ರಾಹ್ಮಣರಿಂದೊಡಗೂಡಿದಂತಹ ಪಾಂಡವರನ್ನು ಆಧರಿಸಿ ಸತ್ಕರಿಸಿ ಧರ್ಮರಾಯನಿಗೆ ಯವರಾಜ್ಯಾಭಿಷೇಕವನ್ನು ಮಾಡಿ ನನ್ನನ್ನು ಪಡೆಯಬೇಕೆ ಎಂಬುದನ್ನು ಒಂದು ಕ್ಷಣ ಅವರು ಯೋಚಿಸುತ್ತಿದ್ದರೆ ಹಾಗಾಗುತ್ತಿದ್ದೆ
ತಾಯಿಯ ಹೊಟ್ಟೆಯಲ್ಲಿ ಪೂರ್ಣಾವಧಿಯವರೆಗೆ ಇರುವ ಭಾಗ್ಯದಿಂದಲೂ ನಾನು ವಂಚಿತ. ನಿನಗೆ ಗೊತ್ತಲ್ವೇ ಯಾಕೆ? ಕಾಡಿನಲ್ಲಿ ಕುಂತಿ ಮಗುವನ್ನು ಪಡೆದಿದ್ದಾಳಂತೆ. ಕೇಳಿದಾಗ ಬಸುರಿಯಾಗಿದ್ದ ನಮ್ಮಮ್ಮ ಹೊಟ್ಟೆಯನ್ನು ಹೊಡೆದುಕೊಂಡು ನನ್ನ ತಾಯಿಗೆ ನಾನು ಹೊಟ್ಟೆಯಲ್ಲಿ ಇರುವುದು ಬೇಡವೆನಿಸಿತು ಎಂದು ಕಾಣುವುದಕ್ಕೆ ಕಾರಣ ಏನು? ಕುಂತಿದೇವಿಯಲ್ಲಿದ್ದಂತಹ ಮಾತ್ಸರ್ಯ ಲೋಭ ಇತ್ಯಾದಿಗಳೆಲ್ಲ ನನಗೆ ರಕ್ತಗತವಾಗಿ ಹೋಗಿದೆ. ಇದನ್ನು ಯಾವ ರೀತಿಯಿಂದಲಾದರೂ ಪರಿಮಾರ್ಜನಗೊಳಿಸುವುದಕ್ಕೆ ಸಾಧ್ಯವೇನಯ್ಯ? ಸಂಜಯ, ಪಾಂಡವರಿಗೆ ರಾಜ್ಯವನ್ನು ಕೊಡು. ಯಾರು ಹೇಳಿದರೂ ನನ್ನ ಸಹನೆ ಉಳಿದೀತೆ. ನಾನು ಒಬ್ಬ ಮನುಷ್ಯ ಎನ್ನುವುದು ನಿಮಗೆಲ್ಲ ನೆನಪಿದೆಯಲ್ಲ. ನನಗೆ ತಿಳುವಳಿಕೆ ಬರೋ ಹೊತ್ತಿಗೆ ನೀನು ಸಮ್ರಾಟ, ನೀನು ಚಕ್ರವರ್ತಿ ಹೇಳುತ್ತಾ ನನ್ನನ್ನು ಜನರು ಬೆಳೆಸಿದರು. ಸಣ್ಣ ಪ್ರಾಯದಲ್ಲಿ ಯಾವುದನ್ನು ಖಚಿತವಾಗಿ ನಾನು ನಿರ್ಧರಿಸಿಕೊಂಡಿದ್ದೆನು, ಅದಕ್ಕೊಂದು ಅಂತರಾಯ ಬಂದಾಗ ಮನುಷ್ಯ ಸಹಜವಾಗಿ ಈರ್ಷೆ ದ್ವೇಷ ಇತ್ಯಾದಿಗಳು, ರಾಗ ದ್ವೇಷ ಇತ್ಯಾದಿ ವಿಕಾರಗಳು, ದೋಷ ರೋಷಾದಿ ಭಾವಗಳು ಮನುಷ್ಯನಲ್ಲಿದ್ದರೆ ಅದನ್ನು ಅಪರಾಧ ಎನ್ನುವುದಕ್ಕಾಗ್ತದೆಯೇ ಸಂಜಯ? ಶಾಪದಿಂದ ಪತಿತರಾದಂತಹ ಅವರೆಲ್ಲ ಪಾಪವನ್ನು ತೊರೆದುಕೊಳ್ಳುವುದಕ್ಕೆ ಕರ್ಮಭೂಮಿಯಾದ ಈ ಭೂಲೋಕದಲ್ಲಿ ಹುಟ್ಟುವ ಹೊತ್ತಿಗೆ ಆಯ್ಕೆ ಮಾಡಿಕೊಂಡುದು ಚಂದ್ರಕುಲವನ್ನು. ಕುಲದಲ್ಲಿದ್ದಂತಹ ದಿವ್ಯತೆ, ಪರಂಪರೆಯಿಂದ ಬಂದಂತಹ ಪುಣ್ಯಗಳು ಎಲ್ಲ ಅವರ ಪಾಪವನ್ನು ತೊಳೆಯುತ್ತಾ ತೊಳೆಯುತ್ತಾ ಆ ಕಲ್ಮಶವೇ ಬೆಂಕಿಯಾಗಿ ಕುಲದ ಪುಣ್ಯ ಕಾರಣವನ್ನು ಮೂಲಿಸಿ ಆಗಿ ಹೋಗಿದೆ. ಆಮೇಲೆ ಕೊನೆಗೆ ಅನಿಷ್ಟಕ್ಕೆ ಅಂಗಾರಕ ಎನ್ನುವಂತೆ ಹುಟ್ಟಿಕೊಂಡವನ. ನನ್ನ ಹುಟ್ಟಾದ ಮೇಲೆ ಈ ಕುಲದಲ್ಲಿ ಉಳಿದುದಾದರೂ ಏನಿದೆ? ಸ್ವಾಭಾವಿಕವಾಗಿ ಸಹಜವಾಗಿ ನಾನು ಪಾಂಡವರನ್ನು ವಿರೋಧಿಸಿದರೆ ನನ್ನನ್ನು ನೀವು ಬುದ್ಧಿಹೀನರು ಅಂತ ಆಕ್ಷೇಪಿಸುತ್ತೀರಿ. ನಿನ್ನ ಮತಿಮಾಂದ್ಯದಿಂದಾಗಿ ಈ ಪರಾಭವ ಬಂತು. ನಾವು ಗಂಗೆಯನ್ನು ದಾಟುವುದಕ್ಕೆ ಸಿದ್ಧರಾಗಿದ್ದೇವೆ. ಗಂಗಾದೇವಿಯ ಪಾವಿತ್ರ್ಯ ತಿಳಿಯದೆ ದಾಟುವುದೇನೂ ಅಲ್ಲ. ದಾಟುವ ಹೊತ್ತಿಗೆ ನಡೆದಲ್ಲದೆ ಬೇರೆನಾದರೂ ಮಾಡುವುದಕ್ಕೆ ಸಾಧ್ಯವೇ? ವೀರ ಯೋಧರ ದೇಹದಿಂದ ಬಚಿದು ಬಂದಿರುವ ಈ ನೆತ್ತರು ಗಂಗಾ ತೀರ್ಥದಂತೆ ಪವಿತ್ರ ನನಗೂ ಗೊತ್ತು. ಆದರೆ ಮೆಟ್ಟಿಯಲ್ಲದೆ ದಾಟುವುದು ಹೇಗೆ ಸಾಧ್ಯ ಹೇಳು? ಹೆಣಗಳ ಬಣವೆಗಳನ್ನು ಮೆಟ್ಟಿ ದಾಟುತ್ತಿದ್ದೇನೆ. ನನ್ನ ಮೇಲೆ ಶ್ರದ್ಧೆಯುಳ್ಳವರಾಗಿ, ನನ್ನ ಮೇಲೆ ಭಕ್ತಿಯುಳ್ಳವರಾಗಿ, ನಮ್ಮ ಪ್ರಭುತ್ವವನ್ನು ಅಂಗೀಕರಿಸಿದ ಸ್ವಾಮಿನಿಷ್ಠರಾದಂತಹ ಯೋಧರ ಹೆಣಗಳನ್ನಲ್ಲದೆ ಮತ್ತಾವುದನ್ನು ಮೆಟ್ಟಬೇಕು? ಮೆಟ್ಟಬೇಕಾಗಿದ್ದರೆ ಮತ್ತೊಬ್ಬನನ್ನು ಕೊನೆಗೊಮ್ಮೆ ಶ್ರದ್ಧಾಂಜಲಿಯನ್ನು ಕೊಡೋಣ. ಸತ್ತವರಿಗೆಲ್ಲ ಕೊನೆಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವುದು ಸಾಧು. ಅದಕ್ಕಾಗಿ ಮುಂದೆ ಬಂದರೆ ನನ್ನಲ್ಲಿ ದೌರ್ಬಲ್ಯವನ್ನು ನೀನು ಕಾಣುತ್ತಿರುವೆ. ಪ್ರಭು, ನಮಗೆ ಜಯ ಬರಬೇಕಾಗಿದ್ದರೆ ಬರಬೇಕಾಗಿದ್ದರೆ ಕುಲದ ಪುಣ್ಯವೂ ಬೇಕು. ಕುಲದ ಪುಣ್ಯ ಕಾನನ ಉರಿದು ಹೋಗಿದೆ. ಜಯ ಭಾವಿನಿಯನ್ನು ಒಲಿಸಿಕೊಳ್ಳೋಣವೆಂದರೆ ಭುಜಗಳಲ್ಲಿ ಯಾರನ್ನು ಅವುಕಿ ಹಿಡಿದುಕೊಂಡಿದ್ದೇನೋ ಆಕೆ ಜಾರಿ ಜಾರಿ ಆ ಕಡೆಗೆ ಸಾಗುತ್ತಿದ್ದಾಳೆ. ಉದ್ಯೋಗಿನ ಪುರುಷ ಸಿಂಹ ಉಪೈತಿ ಲಕ್ಷ್ಮೀ ದೈವೇನ ದೇಯ ಮಿತಿಕಾ ಪುರುಷಾವದಂತಿ ಹೇಳುತ್ತಾ ಲಕ್ಷ್ಮೀ ಪ್ರಸನ್ನತೆಗಾಗಿ ಸಾಮರ್ಥ್ಯವನ್ನು ತೋರುವುದಕ್ಕೆ ನಾನು ಹೊರಟರೆ ನಿಮಗದು ವಿಚಿತ್ರವಾಗಿ ಕಾಣಿಸುತ್ತಿದೆ. ಪ್ರಭು, ಯುದ್ಧ ಭೂಮಿಯಿಂದ ಪರಾಮುಖನಾಗುವವನು ಆಯುಧವನ್ನು ಹೆಗಲಲ್ಲಿ ಇಟ್ಟುಕೊಳ್ತಾನೆ. ಹಾಗಾದ್ರೆ ಇದು ಯಾಕೆ? ಒರೆಗೆ ಕತ್ತಿ ಬೇಕು, ಬಾಣಗಳಿಗೆ ಬೆನ್ನಿನಲ್ಲಿ ಬತ್ತಳಿಕೆ ಬೇಕು, ಗದೆಯನ್ನಿಡುವುದರಲ್ಲಿ ಹೆಗಲಲ್ಲಿ. ಈ ಆಯುಧವನ್ನೇ ನಾನು ಬಿಡುತ್ತಿದ್ದರೆ
ನಿರ್ವಿಣ್ಣನಾಗಿ ಯುದ್ಧ ಭೀತಿಯಿಂದ ಪ್ರಾಣ ಉಳಿಸುವುದಕ್ಕೆ ಎತ್ತಲೋ ಸಾಗುತ್ತಿದ್ದಾನೆ ಎಂದು ಭಾವಿಸಬಹುದಾಗಿತ್ತು. ಅಂತಹ ಸ್ಥಿತಿಯೇನು ನನಗೆ ಬಂದಿಲ್ಲ. ಇದೆಲ್ಲ ಯಾಕಾಯಿತು? ಯಾವುದೋ ನಮ್ಮ ಕಣ್ಣಿಗೆ ಗೋಚರವಾಗುವುದು, ಯಾವುದನ್ನು ನಾವು ಅದೃಷ್ಟ ಎನ್ನುತ್ತೇವೆ ಅದಕ್ಕೆ ಪ್ರತಿಕೂಲವಾಗಿ ನಡೆಯುವುದಕ್ಕೆ ನಮಗೆ ಜಯ ಇತ್ಯಾದಿಗಳು ಲಭಿಸುವುದಕ್ಕೆ ಸಾಧ್ಯವೇ? ಬಿಧಿ ಕಟ್ಟಿದು ದಂ ಪರ ಮರೆಯಲು ತೀರ್ಕುಮಿ ಬಿಧಿ ಬಿಧಿ ಎಂದಾದ ಮೇಲೆ ನಾವೇನು ಮಾಡುವುದಕ್ಕೆ ಸಾಧ್ಯ? ಆದಿ ಸುಕೃತ ವಿಶಾಲ ವನವದು ಸೇರು ಹೋದರೆ ಜಯಶ್ರೀಯು ಜಂಗುಳವಾಗಿ ಆಧರಿಸೋರ ಬೀದಿ ಬರೆದಾದಿ ಎಕ್ಕರಕ್ಕಿನ್ನು ಪ್ರತಿಕೂಲಾದಿಯು. ಸಂಜಯ, ಎಲ್ಲವನ್ನು ವಿಧಿಗೊಪ್ಪಿಸಿ ದುಃಖ ಭಾರದಿಂದ ನಿರಾಶೆಯಿಂದ ಈ ಸುಯೋಧನ ಎತ್ತಲೋ ತೆರಳುತ್ತಿದ್ದಾನೆ. ಪ್ರಭು, ವ್ಯಾಸಾನುಗ್ರಹದಿಂದ ಸಂಜನಿಸಿದವರು, ವ್ಯಾಸ ಶಿಷ್ಯನು ನಾನು, ವ್ಯಾಸಾನುಗ್ರಹದಿಂದಲೇ ಕಾಣಬಲ್ಲವನು. ಆದ್ದರಿಂದಲೇ ವ್ಯಾಸಾನುಗ್ರಹ ಎಲ್ಲಿಂಟೋ ಅದರೆಡೆಗೆ ನನಗೆ ತಿರಸ್ಕಾರ ಇರುವುದಕ್ಕೆ ಸಾಧ್ಯ ಇಲ್ಲ. ನಿನ್ನ ಏಳಿಗೆಯನ್ನು ಕಾಣಬೇಕಾಗಿದ್ದ ನಾವು ಈ ದುರಂತವನ್ನು ಯಾಕೆ ಕಾಣ್ತಾ ಇದ್ದೇವೆ? ಇದಕ್ಕೆ ಮೂಲ ಕಾರಣ ಯಾವುದು ಎಂಬುದನ್ನು ಅರಿಯುವುದಕ್ಕಾಗಿಯೇ ಆಡಿದ ಆಕ್ಷೇಪಿಸುವುದಕ್ಕಲ್ಲ, ವಿಧಿಯೇ ಕಾರಣ ಅಂತ ಸಮರ್ಥಿಸಿಕೊಳ್ತಾ ಇದ್ದೀನಿ. ಹಾಗಾದ್ರೆ ಸುಯೋಧನನು ವಿಧಿಗೆ ಶರಣಾಗುವುದಕ್ಕೆ ಹೊರಟಿದ್ದಾನೆ. ವಿಧಿಯನ್ನು
ನರನ ಶಿವವರಿದು ಆತ್ಮೀಯನಾದಂತಹ ಕರ್ಣನ ಆತ್ಮಕ್ಕೆ ಶಾಂತಿ ಒದಗುವಂತೆ ಮಾಡ್ತೇನೆ. ಆ ಭೀಮಸೇನನ ಉದರವನ್ನು ಅಲ್ಲಿಂದಲೇ ನನ್ನ ತಮ್ಮಂದಿರನ್ನು ತೋರಿಸ್ತೇನೆ. ಆದರೆ ಸಮಯವನ್ನು ಪ್ರತೀಕ್ಷಿಸುವುದಕ್ಕಾಗಿ ಕಾಲವನ್ನು ಕಾಯಲೇಬೇಕು. ನನಗೆ ಕಾಲ ಒಳಗಿ ಬರಬೇಕಾಗಿದ್ದರೆ ಈ ದಿನವನ್ನು ನಾನು ಉದ್ಧರಿಸಬೇಕು. ಅದೆಂತು ಇದೆ 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 ಸರೋವರ ಒಂದು ಇದೆ 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 ಸರೋವರ ಒಂದು ಕುರುಯಾಂಗುಲದವರೆಗೆ ಬಂದಿರುವ ಬಲದೇವನ ಸಹಾಯ ನಿನಗೆ ಲಭಿಸಲಿ. ಅಲ್ಲಿಯವರೆಗೆ ಕಾಲಯಾಪನೆ ಮಾಡು. ಹೇಳುತ್ತಾ ಹೇಳುತ್ತಾ ಜಲಸ್ತಂಭ ವಿದ್ಯೆಯನ್ನು ನನಗೆ ಉಪದೇಶಿಸಿದರು. ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದು ಈ ದನವನ್ನು ತರಿಸುವನು. ಅವರ ಹೇಳಿಕೆಯಂತೆ ಆ ಕಡೆಗೆ ಧಾವಿಸುವನ. ಇಲ್ಲೇ ಸಮೀಪದಲ್ಲಿ ಆ ಸರೋವರವಿದೆ. ಅಲ್ಲಿ ಮುಳುಗಿ ವೈರಿಗಳಿಗೆ ತಿಳಿಯದಂತೆ ಈ ದಿನವನ್ನು ಕಳೆಯುತ್ತೇನೆ. ನಾಳೆ ನನಗೆ ಬೇಕಾಗಿರುವ ಬಲ ಸಂಗ್ರಹವೂ ಆಗುತ್ತದೆ. ತಂದೆಯ ಬಳಿಯಿಂದ ಬಂದವನೇ ಇನ್ನೂ ನಿರೀಕ್ಷೆಯಲ್ಲೇ ಇದ್ದಾರೆ ಕೌರವೇಶ್ವರ. ನನ್ನ ಮಗ ನನಗಿಂತ ಹೆಚ್ಚಿನ ಯೋಗ್ಯತೆಯನ್ನು ಸಂಪನ್ನತೆಯನ್ನು ಪಡೆದು ಸಾಮ್ರಾಟನಾಗುತ್ತಾನೆ, ಗೆದ್ದು ಬರ್ತಾನೆ ಎಂಬ ಪ್ರತೀಕ್ಷೆಯಲ್ಲಿದ್ದಾರೆ. ಅಯ್ಯ, ಏನು ಹೇಳಬೇಕು ಹೇಳ. ನನ್ನ ಮೇಲೆ ಆತನಿಗಿರುವಂತಹ ಮಮಕಾರ ನೀನು ತಿಳಿಯದವನಲ್ಲ. ನಾನು ಹೀಗಾಗಿದ್ದೇನೆ ಎಂದು ತಿಳಿದುಕೊಂಡರೆ ಹೃದಯಾಘಾತವಾದೀತು. ಇನ್ನೂ ನೀನು ಗೆಲ್ಲುತ್ತಿ ಇಂತ ಪ್ರಾಮಾಣಿಕವಾಗಿ ನಂಬಿದವರು ಅವರೊಬ್ಬರೇ. ಸಮಾಧಾನ ಹೇಳು. ನಿನ್ನ ಆಶೆಯಂತೆ ಹಸ್ತಿನಾವತಿಗೆ ಸಮ್ರಾಟನಾಗಿ ಸಮರ್ಥನಾದಂತಹ ಸುಯೋಧನ ಬರಲಿದ್ದಾನೆ. ಅವನಿಗೆ ಏನು ಆಗಲಿಲ್ಲ. ಧೈರ್ಯವನ್ನು ಹೇಳು. ಕಣ್ಣಿಲ್ಲದ ತಂದೆಗೆ ಹಾಗಾಡಬಹುದು? ಇದ್ದ ಕಣ್ಣನ್ನು ಕಟ್ಟಿಕೊಂಡಂತಹ ಒಡಲಲ್ಲಿ ಹುಟ್ಟಿದ 99 ಕಳೆದುಕೊಂಡ ಒಂದು ಒಡಲುಂಟು, ಅದಕ್ಕೇನು ಸಮಾಧಾನ ಹೇಳಲಿ? ತಾರತಮ್ಯ ಜ್ಞಾನವುಳ್ಳವನೀನು. ತಂದೆಯನ್ನು ಹೇಗೆ ಸಮಾಧಾನ ಪಡಿಸಬೇಕು, ತಾಯಿಯನ್ನು ಹೇಗೆ ಸಮಾಧಾನ ಪಡಿಸಬೇಕು ಎಂಬುದು ಗೊತ್ತಿದೆಯಲ್ಲ. ಹೇಳು. ನಾನು ನಮಸ್ಕರಿಸಿ ಯುದ್ಧ ಭೂಮಿಗೆ ಬರುತ್ತಿರುವಾಗ ಎಲ್ಲಿ ಧರ್ಮವೋ ಅಲ್ಲಿ ಜಯ ಮೊದಲೇ ನನ್ನನ್ನು ಆಶೀರ್ವದಿಸಿದ್ದೆ. ನಮ್ಮಮ್ಮನಲ್ಲಿ ಯುದ್ಧ ಭೂಮಿಯಲ್ಲಿ ಪಾಂಡವರಷ್ಟು ಧರ್ಮಾತಿಕ್ರಮಣ ಕೌರವನಿಂದ ಆಗಲಿಲ್ಲ. ಕೃಷ್ಣ ಕಾರಸ್ಥಾನದ ಪ್ರಭಾವದಿಂದಲೇ ಕೌರವನ ಪತನವಾಗುವುದಿದ್ದರೆ ಇದನ್ನು ಸ್ಪಷ್ಟವಾಗಿಯೇ ಹೇಳು. ಕೌರವೇಶ್ವರ, ಮನೆಯ ದೇವರ ಕೋಣೆಯಲ್ಲಿ ನಂದಾದೀಪವನ್ನು ಉರಿಸಿ ಆ ಬೆಳಕಿಗೆ ತನ್ನ ಮಾಂಗಲ್ಯವನ್ನು ಒಡ್ಡಿ ಇದರ ಸಂರಕ್ಷಣೆಯ ಹೊಣೆ ದೇವರದ್ದು ಅಂತ ಪ್ರಾರ್ಥಿಸುವ ಒಂದು ಜೀವ ಉಂಟಲ್ಲಿ. ಆ ಭಾನುಮತಿ ದೇವಿ ನಾನು ಬಂದಾಗ ಎದುರಾಗಿ ಬಂದರೆ ಏನು ಅಂತ ಹೇಳಬೇಕು ಪ್ರಭು? ನಿನಗೊಬ್ಬಳು ಸವತಿಯನ್ನು ಕರೆದುಕೊಂಡು ಬರುವುದಕ್ಕೆ ಸಿದ್ಧನಾಗಿದ್ದಾನೆ. ಅವಳ ಹೆಸರು ಕೇಳಿದರೆ? ಆಕೆಯೇ ಜಯಾಂಗನಿ. ಇದನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಆತನನ್ನು ಎದುರುಕೊಳ್ಳುವುದಕ್ಕೆ ಮುತ್ತಿನಾರತಿಯನ್ನು ಹಿಡಿದು ಸಿದ್ಧಳಾಗಲಿ. ಪುರಜನರು ಪರಿಜನರು ನೀನು ರಾಜನಾಗಬೇಕು ಅಂತ ಬಯಸಿದವರು ಅಸಂಖ್ಯಾತರಿದ್ದಾರೆ. ಅರಮನೆಯ ಜನಕ್ಕೆಲ್ಲ ಅರುಹು ಭಾಷೆಯನ್ನು ಭಾಷಾವದ್ದನಾದಂತಹ ಸುಯೋಧನ ಹೋಗುತ್ತಿದ್ದಾನೆ. ಇದನ್ನು ಅವರು ನಂಬುವಂತೆ ಮಾಡಲು ನೀನು ಪ್ರಯತ್ನಿಸಬೇಕು ಪ್ರಭು. ಆದರೆ ಎಲ್ಲರಿಗೂ ಸಮಾಧಾನದ ಸಾಂತ್ವನದ ಮಾತುಗಳನ್ನಾಡಿದೆ.
ಸನ್ನಿಧಿಯಲ್ಲಿ ಒಂದು ನಿವೇದನೆ ಉಂಟು. ನಿನಗೆ ಸಮಾಧಾನ ಇಲ್ಲ. ಒಂದು ಕಾರಣ ಏನು? ಚುಚ್ಚಿದೆ, ಕೆರಳಿಸಿದೆ, ಅರ್ಥ ಆಗ್ತದೆ ನನಗೆ. ನಿನ್ನ ಅಂತರಂಗವನ್ನು ಅರಿಯುವ ಹಂಬಲದಿಂದ ಮಾಡಿದನೆ ಹೊರತು ಪ್ರಾಮಾಣಿಕವಾಗಿ ನೀನು ಮರಳಿ ಸತ್ವಶಾಲಿಯಾಗಿ ಬರಬೇಕು ಅಂತ ಬಯಸುವವನು ಆಡಿದ್ದು ಮಾಡಿದ್ದು ಹೆಚ್ಚಾದರೆ ಕ್ಷಮಿಸುವ ಔದಾರ್ಯವನ್ನು ತೋರಬೇಕು. ಸಂಜಯ, ಕನ್ನಡಿಯನ್ನು ನಾವು ನೋಡಿದರೆ ಪ್ರತಿಬಿಂಬವೇ ಕಾಣುವುದಲ್ಲದೆ ಬೇರೇನಾದರೂ ಗೋಚರಿಸುತ್ತದೆ. ಪಾಂಡವರ ಬಳಿಗೆ ಹೋಗಿ ಬಂದ ನಿನ್ನನ್ನು ನಾನೂ ಮಾತುಗಳಿಂದ ಚುಚ್ಚಿದ್ದೆ. ಅದೇ ನಿನ್ನಿಂದ ಬಂದುಲದಲ್ಲೇ ಬೇರೇನೂ ಅಲ್ಲ. ಶುದ್ಧ ಹೃದಯ ಆದಂತಹ ನೀನು, ನಮ್ಮೆಲ್ಲರ ಏಳಿಗೆಯನ್ನೂ ಬಯಸಿದ ನೀನು, ಆಡಿದ ಮಾತುಗಳಿಂದ ನಾನು ನೊಂದುಕೊಳ್ಳುವುದಕ್ಕುಂಟೆ. ಆದರೆ ನಿನ್ನ ಬಗ್ಗೆ ತಿಳಿದುಕೊಳ್ಳದೆ ನೂಕಿನೆಲವೋ ಸಂಜಯನ, ನೀನು ಇರಬೇಕಿತ್ತು. ಇರುತ್ತಿದ್ದರೆ ಈ ರೀತಿ ಆಗುತ್ತಲೇ ಇರಲಿಲ್ಲೋ ಏನು? ಸಭೆಯಿಂದ ನಿನ್ನನ್ನು ನೂಕಿಸಿದೆ. ನನಗರ್ಥವಾಗ್ತದೆ, ನನ್ನ ಕೈ ಹಿಡಿದು ನಡೆಸಿದ್ದಿ ನೀನು, ನನ್ನನ್ನು ಎತ್ತಿಕೊಂಡು ಓಡಾಡಿದ್ದಿ ನೀನು, ಹೇಸಿಗೆ ಇಲ್ಲದೆ ನನ್ನ ಮಲ ಪುರೀಷಾದಿಗಳನ್ನು ಎತ್ತಿಕೊಂಡವ ನೀನು. ನಮ್ಮ ಮನೆಯಲ್ಲಿ ಹಿರಿಯನಾಗಿದ್ದು ನಮ್ಮನ್ನು ಪಾಲಿಸಿದ್ದ ಪೋಷಿಸಿದ್ದ ನಿನ್ನ ಬಗ್ಗೆ ನಾನು ತಾತ್ಸಾರ ಹೊಂದಿದೆ. ದುಃಖ ನನಗೆ ದೊಡ್ಡ ಮಾತು. ಸಂಜಯ, ಸಂಜಯ, ಒಮ್ಮೆ ಒಮ್ಮೆ ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ನೀನು ಹೇಳಿದರೆ ನಾನು ಬದುಕಿಕೊಳ್ತೇನೆ. ದೊಡ್ಡ ಮಾತು, ದೊಡ್ಡ ಮಾತು ಹೇಳುವುದರ ಮೂಲಕ ನಿನ್ನ ದೊಡ್ಡತನವನ್ನು ನೀನು ತೋರಿದೆ. ಕ್ಷಮಿಸಿದ್ದೇನೆ ಅಂತ ಹೇಳಿದರೆ ನಾನು ಸಣ್ಣವನಾಗುತ್ತೇನೆ. ಸಂಜಯ, ಪ್ರಾಮಾಣಿಕ ಹಂಬಲವನ್ನು ಹೇಳಲೆ. ಇನ್ನು ಮುಂದಾದರೂ ಸಭೆಯಿಂದ ನೂಕಿಸಿಕೊಳ್ಳುವುದಿದ್ದರೆ ಕೌರವನ ಕೈಯಿಂದಲೇ ಅಂತಲೇ ಸಂಕಲ್ಪ. ನನ್ನನ್ನು ನೂಕುವುದಕ್ಕಾಗಿ ಆದರೂ ನೀನು ಬೇಕು. ಸಂಜಯ, ಗೆದ್ದು ಬರಬೇಕು. ಸಂಜಯ, ಬದುಕಿ ಉಳಿದರೆ ಚಕ್ರವರ್ತಿಯಾಗಿ ನಿನ್ನನ್ನು ಕಾಣ್ತೀನಿ. ನಾನು ನಿನ್ನನ್ನು ನೋಡುತ್ತಿರುವುದು ಇದು ಕೊನೆಯ ಬಾರಿ. ಕೊನೆಯ ಬಾರಿ ಹೊರಟೆ, ಹೊರಟೆ ಕಾಣುವ ಪ್ರತೀಕ್ಷೆಯಿಂದಲೇ ಹೊರಡುತ್ತೆ. ನಾನು ಈ ಕೊಳದಲ್ಲಿ ಅಡಗಿದ್ದೇನೆಂದು ಯಾರಿಗೂ ತಿಳಿಯಕೂಡದು. ಇಲ್ಲಿಗೆ ಬಂದವನು ಮೇಲದ್ದು ಹೋಗಿದ್ದಾನೆ ಕೌರವ, ಪಾಸವಾಗಬೇಕು. ಅದಕ್ಕಾಗಿ ಇದಿರು ನೋಡುತ್ತ ಹಿಂದೆ ಹಿಂದೆ ಇಳಿತೇನೆ. ಗೊತ್ತಾಯಿತೋ ಇಲ್ಲೋ ಅಲ್ಲ, ಇಷ್ಟು ಮಂದಿಯನ್ನು ಬಲಿಗೊಟ್ಟು ಎಲ್ಲಿಯೋ ಹೋಗಿ ಅಡಗಿ ಕೂತಿರುವುದಕ್ಕೆ ಅವನಿಗೆ ಮನಸ್ಸಾದರುವಂತಲ್ಲ. ಹೇಗೆ? ನನ್ನ ಮಾವ ಶಕುನಿ, ನನ್ನ ಬಾವ ಜಯದ್ರಥ, ಕರ್ಣ ಅಂದ್ರೆ ಪ್ರಾಣ ಸಖ, ಅನೇಕರನ್ನು ಹಚ್ಚಿಕೊಂಡೇ ಬಾಳಿದವ ಬದುಕಿದವ. ಆದಷ್ಟು ಮಂದಿಯನ್ನು, ಅನುಜರನ್ನು ತನುಜರನ್ನು ಎಲ್ಲವರನ್ನೂ ಬಲಿಗೊಟ್ಟು ಇನ್ನೂ ಹೇಳಿಯಾಗಿಯಲ್ಲೋ ಅಡಗಿ ಕುಳಿತು ಬದುಕುತ್ತೇನೆ ಅಂತ ಹೇಳಿ ಪ್ರಯತ್ನ ಪಡುತ್ತಾ ಇದ್ದಾನಲ್ಲ, ತಪ್ಪಿ ಹೋದನಲ್ಲ ಇವ, ತಪ್ಪಿ ಹೋದನಲ್ಲ. ಸಿಗಬೇಕಿತ್ತು ಇದೇ ರುದಿರೋಕ. ಏನು ಗೂಡು ಚಾರಕ? ಗೂಡಿನಿಂದ ಬಿಟ್ಟಿದಾರ ನಿನ್ನನ್ನು? ಅದಲ್ರಿ, ಮತ್ತೇನು ಗೂಢಚರ? ನೀವು ಹೇಳಿದ್ದು ಸರಿ ಬಿಂಪುನಾರೆ. ಆಯ್ತು, ಇನ್ನು ನಾನು ಹೇಳಿದ್ದು ಸರಿಯೋ ತಪ್ಪೋ ಅಂತ ನಿನ್ನಿಂದ ಪರವಾನಿಗೆ ಪಡೆಯುತ್ತೇನೆ. ನಮ್ಮ ತಲೆಬಿಸಿಯಲ್ಲಿ ನಾವಿದ್ದೇವೆ. ನೀವು ಹೇಳಿದ್ದು ತಲೆಬಿಸಿ ಕಡಿಮೆ ಆಗ್ತದೆ, ಸ್ವಲ್ಪ ತೆಕ್ಕೊಳ್ಳಿ. ಎಂತ ತಗೊಳ್ಳುದು? ಸಮಾಧಾನ ತೆಕ್ಕೊಳ್ಳಿ. ಏನು ನಿನ್ನ ಅನುಭವವನ್ನೇ ಲೋಕಕ್ಕೆ ಹೇಳೋದ ನೀನು? ಹೌದೇನು? ಸಮಾಧಾನ ತೆಕ್ಕೊಳ್ಳಿ ಬಿಂಪುನ. ಸಮಾಧಾನ ತೆಕ್ಕೊಳ್ಳುವುದಲ್ಲ, ಅದ ಆಗುವುದು ಬರುವುದು ತಗೊಳ್ಳೋದಂತ. ಈಗ ತಲೆಬಿಸಿ ಮಾಡಬೇಕಾದ ನಾನು ಅಪ್ಪಚ್ಚಿ ಆಗಿ ಹೋಗ್ತಿದ್ದೆ ಇಲ್ಲಿ. ಈಗ ಯಾರಿಗೆ? ಯಾರು? ಎಲ್ರಿಗೂ. ಎಲ್ಲರಿಗೂ ಅಪ್ಪಚ್ಚಿ. ಎಂತದ್ದು ಅದು?
ಅಲ್ಲ, ಯಾರ್ಯಾರ ಸಿಟ್ಟಿನ ಮೇಲೆ ಗದೆಯನ್ನು ತಿರುಗಿಸ್ತಾ ಇದ್ದೀರಿ, ಹೊಡೆಯುತ್ತೇನೆ ಅಂತ ಮುಂದೆ ಬರ್ತೀರಿ. ಹೌದು, ನನ್ನ ತಲೆಗೆ ಬಿದ್ರೆ ನಾನು ಅಪ್ಪಚ್ಚಿ ಆಗುದಲ್ವಾ ಮತ್ತೆ? ಹಾಗೆ ಈ ಪೆಟ್ಟು ಬಿದ್ದದ್ದು ಯಾರಿಗೆ? ನಾನು ತಿರುಗಿಸಿ ಹೊಡೆಯುವುದಕ್ಕೆ ಪ್ರಯತ್ನ ಮಾಡಿದ್ದೆ ಯಾರಿಗೆ? ಅದು ನಿನಗೆ ಅಲ್ಲ. ಅಲ್ಲ, ಅದು ಯಾರಿಗೆ ಅಂತ ಕೇಳಿದ್ರು ಸುಮ್ಮನೆ ಅಲ್ಲ. ನನ್ನ ಹಾಗೆ ಸಿಗಬೇಕು ಆ ದುರ್ಯೋಧನ. ಅವ ಸಿಕ್ಕಿದ್ರೆ ಅದು ರೌದ್ರಾವೇಶ, ಇದು ರುದಿರೋದ್ಗಾರಿ. ರುದಿರೋದ್ಗಾರಿ ಯಾವುದು? ರುದಿರೋದ್ಗಾರಿ ನೋಡುವ ಹೇಳು. ನನಗೆ ಬರುವುದಿಲ್ಲ. ಮತ್ತೆ ಯಾವ್ದು ಅಂತ ಕೇಳುದೆ ಅಂತದಕ್ಕೆ ಕೇಳಿದ್ರೆ, ಕನಕಲತ ಲಾಂಛಿತ ಉತ್ತುಂಗ ಘನಗದ ದಂಡ. ನನಗೆ ಅದು ಬರ್ತದ? ಅರ್ಥ ಆಗಲಿಲ್ಲ. ಒಟ್ಟು ಗದೆ ಅರ್ಥ ಸಾಕು ನಿಮಗೆ? ಅಷ್ಟು ಸಾಕು. ಒತ್ತು ಬೇಡ ಶಬ್ದವನ್ನು. ಎಂತದು? ಒತ್ತಿದ್ರೆ ಬಂದಿತ ನೋಡ್ತೇನೆ. ಏನು ಬರುವ ಲಕ್ಷಣ ಉಂಟು? ಒತ್ತಲ ಮಾತಾಡ್ತೀವಿ. ನಾನು ನನ್ನ ತಲೆ ಬಿಸಿಯಲ್ಲಿದ್ದೇನೆ. ಅವ ವಿನೋದ ಮಾತಾಡ್ತಾನೆ, ಅವ ಸಿಗಬೇಕಿತ್ತು. ಕಥೆ ನೋಡಿ ಒತ್ತಿದ್ರೆ ಬರ್ತದೆ. ಏನು ಬರ್ತದೋ? ಅಲ್ಲ, ಒತ್ತಿ ಹೇಳಿದ್ರೆ ಬರ್ತದೆ ಅಂತ. ಹೌದು ಬರ್ತದೆ, ಆ ಶಬ್ದ ಮಾತ್ರ ತಪ್ಪಾಗುತ್ತದೆ ಅಷ್ಟೇ. ಅದು ಗದೆ ಮಾತ್ರ ಭಾರ ಇರುವುದು, ಆ ಶಬ್ದ ಭಾರ ಇಲ್ಲ. ಅದು ಮಹಾಪ್ರಾಣವನ್ನು ಹಾರಿಸಬಲ್ಲದು, ಶಬ್ದದಲ್ಲಿ ಮಹಾಪ್ರಾಣ ಇಲ್ಲ. ಅಲ್ಲ, ಗದೆ ಭಾರ ಉಂಟೋ ಇಲ್ಲೋ ನನಗೇನು ಗೊತ್ತು. ನಾನೇ ಅಷ್ಟೇ, ನೀನು ನೀನು ಎತ್ತಿದ್ರಲ್ವೋ, ನಿನಗೆ ಗೊತ್ತಾ? ನಿಮ್ಮ ಗದೆ ಅದು ಭಾರ. ಯಾರಿಗೆ? ನನಗೆ ಗೊತ್ತಿಲ್ಲ. ಮತ್ತೆ ಭಾರ ಉಂಟು ಎಂತ ಎತ್ತಿದವರಿಗೆ? ಅದಿರ್ಲಿ, ಬೇವಿನ ಚರ ನೀನು. ನಾನೇ. ಎಂತ ಚರ? ಬೇವಿನ ಬೇವಿನ ಚರ ಅಲ್ವಾ? ಬೇವಿನ ಚರ ಇದ್ರೆ ಮತ್ತೊಬ್ಬ ಮಾವಿನ ಚರನೂ ಬೇಕು. ಬೇಹುಗಾರಿಕೆ ಬೇಹಿನ ಚರ ನೀನು. ಇಲಾಖೆಯ ಮುಖ್ಯಸ್ಥ ನಾನು. ಏನು ಮುಖ್ಯಸ್ಥ? ಹಾ, ಯಾರ ಮುಖ್ಯಸ್ಥ? ಯಾರ ಮುಖ್ಯಸ್ಥ? ನಿಮ್ಮ ನಿಮ್ಮ. ನೀನು ಎಂತದ್ದು ಮಾತಾಡ್ತೀಯ, ನನಗೆ ತಲೆಬಿಸಿ ಆಗ್ತದಲ್ಲ ಪುಣ್ಯ. ತೆಕ್ಕೊಳ್ಳಿ ಆಗಿದ್ರೆ ತಲೆಬಿಸಿ ಕಡಿಮೆ. ತೆಕ್ಕೊಳ್ಳುವುದೆಲ್ಲ ತೆಕ್ಕೊಳ್ತೇವೆ, ಅದಕ್ಕೆ ಸಂದರ್ಭ ಸನ್ನಿವೇಶ ಎಲ್ಲ ಉಂಟು. ಸುಮ್ಮನೆ ತಗೊಳ್ಳುವುದಲ್ಲ. ನೀನು ಹೇಳಿದಾಗೆಲ್ಲ ತಗೊಳ್ಳಿಕ್ಕೆ ಇದ್ದದ್ದಲ್ಲ ಅದು. ಸಿಟ್ಟು ಬಂದು ಹೊಡೆಯುತ್ತೇನೆ ಅವನಿಗೆ. ಹಾಗೆ ಈಗ ಒಂದು ಗುಟ್ಟು ಗೊತ್ತಾಯ್ತು ನನಗೆ. ಏನು? ನೀನು ತೆಕ್ಕೊಳ್ತೀರಿ ಅಂತ ಗೊತ್ತಾಯ್ತು. ಅದು ಇವತ್ತು ಹೊಸ್ತು ಗೊತ್ತಾಗೋದ ನಿನಗೆ? ಇವತ್ತು ಹೊಸ್ತು ಗೊತ್ತಾದದ್ದು ಅಲ್ಲ. ಹಾ, ಮತ್ತೆ ತಗೊಳ್ತೇವೆ. ವೀರಭವನ ಅಂತಲೇ ಅದಕ್ಕೆ ಹೆಸರು. ಹೌದು, ಏನ್ ತಪ್ಪೇನು ಅಲ್ಲ. ನೀವು ಇನ್ನಾದ್ರೆ ಹೆಸರು ಬೇಕಾದ್ರೆ ನೀವು ತೆಕ್ಕೊಂಡ್ರೆ ನನಗೂ ಲಾಭ ಉಂಟು. ಹೌದು, ಸ್ವಲ್ಪ ಉಳಿದ್ರೆ ನಿನಗೂ ಸಿಗ್ತದೆ. ಹೌದು, ಆವಾಗ ಇನ್ನೊಂದು ಗೊತ್ತಾಯ್ತು, ಉಳಿದದ್ದನ್ನು ನೀನು ತಗೊಳ್ತೀರಿ. ಅದು ಗೊತ್ತಾಯ್ತು ಈಗ. ನನ್ನ ಒಟ್ಟು ಹೊರಗೆ ಬಿತ್ತು ಈಗ ಅಲ್ವಾ? ಅದಲ್ಲ, ಬೇಹಿನ ಆಳುಗಳು ನೀವು ಗುಂಪಾಗಿ ಹೋಗಿದ್ದೀರಿ. ಹುಣ್ರಿ, ಅರಸು ಪರಂಪರೆಯವರಾದಂತಹ ನಮಗೆ ನೀವು ನಮ್ಮ ಕಣ್ಣಿನ ಹಾಗಿದ್ದವರು. ಹುಣ್ರಿ ಅಲ್ವಾ? ಹಾಗೆ ಹೋದಂತಹ ನೀನು ಏನು ಸಂಗ್ರಹ ಮಾಡಿದ್ದಿ? ನನ್ನ ಕಣ್ಣಾಗಿ ಹೋದವ ಏನು ಸಂಗ್ರಹ ಮಾಡಿದ್ದಿ? ಹೊಸ ಸುದ್ದಿ ಇದೆ. ಏನು? ಮುಖ್ಯ ಇಲ್ಲದಿದ್ರೆ ಬಿಂಪ ಅಂತಲ್ಲ. ನನ್ನ ಭಾವ ನಿಮಗೆ ಯಾಕೆ?
ಅದು ಅಕ್ಕನ ಗಂಡ ಭಾವ ಅಲ್ವ ಭಾವ ನಿನಗೆ ಅದೆಲ್ಲ ನಿನಗೆ ನಿನಗೆ ಉಪದೇಶ ಮಾಡೋದರಲ್ಲೇ ಆಯ್ತು ಆ ಬಾಲ ಇರುವ ಭಾವ ಭಾವನಿಗೆ ಬಾಲ ಇರುವುದಲ್ಲ ಭಾವ ಎನ್ನುವ ಶಬ್ದದಲ್ಲಿ ಉಂಟು ಉಂಟಾದ್ರು ನೀವು ಹೇಳಿದ್ದು ಸರಿ ಇನ್ನು ನಿನ್ನ ಹತ್ರ ಅಪ್ಪಣೆ ಹೇಳ್ತೇನೆ ಅದಕ್ಕೆ ಹಾ ಏನು ವಿಶೇಷ ಏನು ವೆಂಪುನವರೇ ಹಾ ನಾನು ಕವರ್ನವನನ್ನು ಹುಡುಕಿಕೊಂಡು ಹೋದದ್ದು ಹಾ ಹೋದದ್ದು ಅದಕ್ಕೆ ಅಲ್ಲ ಬಂದದ್ದು ಅದಕ್ಕೆ ಹೇಳಲಿಕ್ಕೆ ಬಂದದ್ದು ಎಂಥದ್ದು ಬಂದದ್ದು ಅದಕ್ಕೆ ಆದರೆ ಈಗ ಹೋಗಿ ಆಗ್ತಿರ್ಲಿ ಎಂತ ಮಾತಾಡ್ತಿ ಕೌರವನನ್ನು ಹುಡುಕಬೇಕು ನನ್ನ ಜನ್ಮ ಹಗೆಯನ್ನು ಹುಡುಕಬೇಕು ಹೌದು ಅದನ್ನೆಂಥದ್ದು ಎಂಥದ್ದು ಹೇಳುವುದು ನೀನು ಎಂಥದ್ದು ಕವರ್ ಕೌರವ ಕೂಡ ಕೌರವ ಕೂಡ ಕೌರವ ಅವನನ್ನು ಹುಡುಕಬೇಕು ಎಲ್ಲಿದ್ದರೂ ಸುಳಿವರಿತು ಬಂದು ಹೇಳಬೇಕು ಅಂತ ಹೇಳಿದ್ದೆ ಹೌದು ಹೀಗೆ ಹೋದ್ರೆ ಕೌರವ ಸಿಕ್ತಾನ ಸಿಕ್ಕಿದ್ದಾನ ನಮ್ಮನ್ನು ನೋಡಿದ್ರೆ ಓಡೋದಿಲ್ವ ನಿಮ್ಮನ್ನು ನೋಡಿದ್ರೆ ಹೆದರಿಕೆಯಿಂದ ಓಡುವುದಲ್ಲ ಭೀಮಪ್ಪನ ಜನ ಅದು ಈಗ ನಾನೇ ಬೇಕು ಅಂತ ಇಲ್ಲ ನನ್ನ ಜನ ಸಿಕ್ಕಿದ್ರು ಓಡ್ತಾನೆ ಓಡ್ತಾನೆ ಹೌದು ನನ್ನ ಆಳುಗಳು ಸಿಕ್ಕಿದ್ರು ಓಡ್ತಾನೆ ಯಾಕೆ ಅಷ್ಟು ಹೆದರಿಕೆ ತಲೆ ತಪ್ಪಿಸಿಕೊಂಡು ಹೋದವ ಹಾಗೆ ಅದಕ್ಕೆ ವೇಷ ಮಾಡಿಕೊಂಡು ಹೋದ ನೀನು ವೇಷ ಮಾಡ್ತೀಯೋ ನಾನು ವೇಷಧಾರಿ ಯಾನೇ ಅರ್ಥಧಾರಿ ಅದು ಅದು ಹಾಗಲ್ಲೋ ಮತ್ತೆ ನಿನಗೆ ಹೇಳುವುದು ಯಾರು ಅರ್ಥವನ್ನು ಧಾರಣೆ ಮಾಡುವುದು ಹಾಗೆಯೋ ಅಲ್ಲ ಅರ್ಥಧಾರಿ ಅಂದ್ರೆ ಹಾಗೆಯೋ ಅಲ್ಲ ಅರ್ಥ ಹೇಳಲಿಕ್ಕೆ ಸರಿ ಬಾರ ಇದ್ರು ಆಯ್ತು ಇದು ಸಿಕ್ಕಿದ್ರೆ ಹಾಕು ನಮಗೆ ಒಟ್ಟಿನಲ್ಲಿ ವೇಷ ಮಾಡಿದಿ ನೀನು ವೇಷದ ವೇಷ ಮಾಡಿ ಮುಂದೆ ಕಿರಾತ್ರ ವೇಷ ಮಾಡಿ ಹಾ ಸರಿ ರೂಪಾಂತರದಲ್ಲಿ ಹೋಗುವುದು ಬೇಹಿನ ಚರಣಿಗೆ ಒಂದು ಗುಣ ಅದು ಗುಣ ಮಾತ್ರ ಅಲ್ಲ ಯಾರ ಮಾತನ್ನು ಅನುಕರಣೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಅವನಿಗೆ ಗೊತ್ತಿರ್ಬೇಕು ಯಾವ ದೇಶಕ್ಕೆ ಹೋದ್ರೂ ಆ ದೇಶದ ಭಾಷೆಯನ್ನು ಅದರ ಸೊಗಡಿಗೆ ಸರಿಯಾಗಿ ಆಡುವುದಕ್ಕೆ ಗೊತ್ತಿರ್ಬೇಕು ಸೊಗಡು ಹಾ ಸೊಗಡಿಗೆ ಸರಿಯಾಗಿ ಆಡುವುದಕ್ಕೆ ಗೊತ್ತಿರ್ಬೇಕು ನನಗೆ ಗೊತ್ತುಂಟು ಅನುಕರಣಾ ಸಾಮರ್ಥ್ಯ ಬೇಕು ಬೇಕು ಅನುಸರಣಾ ಸಾಮರ್ಥ್ಯ ಬೇಕು ಬೇಕು ಒಂದು ಗೆರೆ ಮುಖಕ್ಕೆ ಹಾಕಿದ್ರೆ ವೇಷವೇ ಬದಲಾಗಬೇಕು ಆಗಬೇಕು ಆಗಬೇಕು ಹಾಗೆ ವೇಷ ಮಾಡಿಕೊಂಡು ಹೋದೆಯಾ ಹೋದೆ ಹೋಗಿ ಒಬ್ಬನೇ ಇದ್ರೆ ಕಿರಾತ್ರ ವೇಷ ಆಗ್ತದ ಆಗೋದಿಲ್ವ ಪಡೆಯಬೇಕು ಹಾ ಹೌದು ಒಬ್ಬನೇ ಇದ್ರೆ ಕಿರಾತರ ವೇಷ ಆಗುದಿಲ್ಲ ಕಿರಾತನ ವೇಷ ಆಗು ಅಷ್ಟೇ ಆಗು ಹೌದು ಹೌದು ಶಬರಾಯರು ನಾನು ಹಾ ಶಬರರ ಕೂಟಕ್ಕೆ ನೀನು ರಾಯ ಹಾ ಹಾಗೆ ಅಂದ್ರೆ ತುಂಬಾ ಮಂದಿಗಳೆಲ್ಲ ಇದ್ರೆ ನೀವು ಶಬರರು ಬೇಕು ಹಾಗೆ ಒಂದು ಅಷ್ಟಷ್ಟು ಮಂದಿಗಳನ್ನು ಕೂಡಿಕೊಂಡು ಒಟ್ಟೊಟ್ಟ ನಿನ್ನ ಭಾಷೆಯಲ್ಲಿ ಅಂತದ್ದು ಶಬರಾಯನಾಗಿ ಹೋದಿಯ ನೀನು ಶಬರಾಯನಾಗಿ ಹೋದ ಹೇಗೆ ಹೋಗು ಸುಳಿವು ಸಿಕ್ಕಿದ ನಮ್ಗೆ ಮುಖ್ಯ ವಿಷಯ ಸ್ವಲ್ಪ ತೆಕ್ಕೊಳ್ಳಿ ಅವಸರ ಮಾಡೋದು ಯಾಕೆ ಹೀಗೆಲ್ಲ ತೆಕ್ಕೊಳ್ಳಿಕ್ಕೆ ಆಗುವುದಿಲ್ಲ ಅದು ನಾನು ಉದ್ವೇಗದಲ್ಲಿ ಇದ್ದೇನೆ ವಿಷಯ ತಕ್ಕೊಳ್ಳಿ ಅಂತ ಹಾ ಏನು ಹೇಳು ವೇಷಕ್ಕೆ ತಕ್ಕ ವ್ಯವಹಾರ ಮಾಡಬೇಕಾ ಬೇಡ ಬೇಕು ಬೇಕು ವೇಷ ಮಾಡಿದ್ರೆ ಸಾಲದು ವೇಷದ ಮರ್ಯಾದೆ ಉಳಿಬೇಕು ಜೊತೆಯಲ್ಲೇ ವೇಷಧಾರಿಯ ಮರ್ಯಾದೆಯೂ ಉಳಿಬೇಕು ನಿಮ್ಮ ಜನ ಅಲ್ವಾ ನಾನು ಉಳಿಸೋದಿಲ್ಲ ಹೌದು ಉಳಿಸೋದಿಲ್ಲ ಅದು ಉಳಿಸ್ತೀನಿ ಆ ವಿಶ್ವಾಸದಿಂದಲೇ ಅಲ್ವಾ ನಿನ್ನನ್ನು ಆಯ್ಕೆ ಮಾಡಿದ್ದು ನಾನು ಬಲೆ ಹಿಡ್ಕೊಂಡೆವು ಆಯುಧ ಹಿಡ್ಕೊಂಡೆವು ಹಾ ಬೇಡರಿಗೆ ಅದೆಲ್ಲ ಬೇಕು ನಾಯಿ ಬಿಟ್ಟು ಹೋಗಿದ್ದೇನೆ ಅದು ಯಾಕೆ ನಾನಿದ್ದೇನಲ್ಲ ಸರಿ ಅದರ ಎಲ್ಲಾ ಕೆಲಸವನ್ನು ಮಾಡ್ತೀಯ ನಾಯಿ ಮಾಡುವ ಎಲ್ಲಾ ಕೆಲಸ ಮಾಡುವುದಿಲ್ಲ ಮೂಸ್ತೇನೆ ಎಷ್ಟು ದೂರ ಯಾವ ಪ್ರಾಣಿ ಉಂಟು ಅಂತ ಇಲ್ಲಿಂದಲೇ ಮೂಸಿ ಹೇಳ್ತೇನೆ ನಾನು ಅದು ಒಂದು ರೀತಿಯಲ್ಲಿ ಸರಿಯೇ ಓ ಯಾವ ಬೇಹುಗಾರನಿಂದಲೂ ದೊಡ್ಡ ಸುಳಿವು ತಿಳಿಯುವ ಗುಣ ಒಳ್ಳೆಯ ನಾಯಿಗೆ ಉಂಟಂತೆ ನನಗೆ ಸಿಗ್ತದೆ ಒಳ್ಳೆಯ ನಾಯಿಗೆ ಒಳ್ಳೆಯ ನಾಯಿಗೆ ಹೌದು ನೋಡಿ ನಾಯಿಗೆ ನೋಡಿ ಜಾತಿಗೆ ಅಲ್ಲ ನೋಡಿ ಗೊತ್ತಾಗ್ತದೆ ನಿಮಗೆ ಈಗ ಗೊತ್ತಾಗ್ತದೆ ಹೌದು ನೀನು ಆ ವರ್ಗದವನೇ ಅಂತ ಅಲ್ಲ ಗೊತ್ತಾಗ್ತದೆ ಈಗ ಈಗ ಹೇಳೋದಿಲ್ಲ ಹೌದು ಹಾಗೆ ಹೊಲದ ಕಡೆಗೆ ಹೋಗಿ ಊಟ ಹಾಕಿ ಊಟ ಹಾಕಿ ಊಟ ಹಾಕಿ ಎಷ್ಟು ಬಾರಿ ಎಷ್ಟು ಬಾರಿ ಊಟ ಹಾಕೋದು ತುಂಬಾ ಹಾಕಿದ್ದೇವೆ ನಾವು ಅಲ್ಲಲ್ಲಿ ಹಾಕೋದು ಅದು ಯಾಕೆ ಅದು ಬಲೆ ಕಟ್ಟಲಿಕ್ಕೆ ಒಂದೇ ಊಟ ಹಾಕಿದ್ರೆ ಬಲೆ ಕಟ್ಟಲಿಕ್ಕೆ ಆಗುದಿಲ್ಲ ಅದೌದು ಬೇರೆ ಬೇರೆ ಕಡೆಯಲ್ಲಿ ಹಾಕ್ಬೇಕು ಹಾಕ್ಬೇಕು ಹೌದು ಗೂಟ ಸಾಧಾರಣ ಎಷ್ಟು ಗೂಟ ಹಾಕಿದ್ದೆ ನೀನು ನನಗೆ ಲೆಕ್ಕ ಇಲ್ಲ ಆದ್ರೂ ನನ್ನ ಮಾವ ಹಾಕಿದಷ್ಟು ಹಾಕ್ಲಿಲ್ಲ ಏನಾಗಲಿಲ್ಲ ಅವರು ಗೂಟ ಹಾಕುವುದರಲ್ಲಿ ಎತ್ತಿದ ಕೈ
ಅಂದ್ರೆ ನಿಮ್ಮ ವರ್ಷ ಬೇಟೆ ಆಡಿದ್ದಾರೆ. ಬೇಡ, ಅವ ಬೇಟೆಯಲ್ಲಿ ಆಡಿದ್ದಾನೆ, ಯಾವ ಡೇರೆಯಲ್ಲಿ ಕೂತಿದ್ದಾನೆ ಅದು ವಿಷಯ ಅಲ್ಲ ನನಗೀಗ. ಅಲ್ಲ ಮುಖ್ಯ, ಈಗ ನೀನೇನು ಮಾಡಿದ್ದಿ? ಮಾವನದ್ದು ಇರ್ಲಿ, ಬಳೆ ಬೀಸಿದೆವು, ತಗೊಳ್ಳಿ ಬಿಂಬನವ್ರೆ, ಮೊಲ ಮೊಲ ಸಿಕ್ಬಿಡ್ತು. ಅದನ್ನು ತರ್ಲಿಕ್ಕೆ ಹೋದದ್ದೇನು ನೀನು? ಒಂದೇ ಮೊಲ ಅಲ್ಲ, ಮತ್ತೆ ಮೊಲದ ಹಿಂಡು. ಹೌದಾ? ಆಮೇಲೆ ಕಾಡು ಕೋಳಿ ಸಿಕ್ಬಿಡ್ತು, ಆಮೇಲೆ ಕಡವೆ ಸಿಕ್ಬಿಡ್ತು. ಹೌದಾ? ಅದು ನಿನ್ನ ಮಾವನಿಗೆ ಬಹಳ ಹತ್ತಿರ ಅಂತೆ. ಮೊದಲು ನಿಮಗೆ ಗೊತ್ತುಂಟು ನೋಡಿ ಕಾಡು. ನನಗೆ ಗೊತ್ತುಂಟು ಅಂದ್ರೆ ಅವ ಹೇಳಿ ಗೊತ್ತಾದ, ನಾನು ಹೋಗ್ಲಿಲ್ಲ. ನೀವು ಬಹುಶಃ ಒಟ್ಟಿಗೆ ಹೋಗಿ. ಅವ ಹೇಳಿ ಗೊತ್ತಾದ, ಆ ಕಾಡು ಕೋಳಿ ಹಿಡಿಯುವವರ ಸಾಹಸ ಎಲ್ಲ ಮಾಡಿತ್ತು. ಹೌದು, ಅದಿರ್ಲಿ, ಅದೆಲ್ಲ ವಿಷಯ. ಮತ್ತೇನು ಸಿಕ್ಕಿತ್ತು ಆಮೇಲೆ? ಆಮೇಲೆ ಬರೇ ಬಲ್ಲೆ ಅಲ್ಲ, ಆಯುಧ ಹಿಡ್ಕೊಂಡು ಹೋಗಿದ್ದೇವೆ. ಈಟಿ, ಕಟಾರಿ, ಅಂಗರ, ಮುದ್ಗರ, ತೋಮರ, ಮುಸುಂಬಿ. ಅದಲ್ವ ಮುಸುಂಡಿ? ಹೌದು, ನೀವು ಸರಿ. ಹಾಗೆ ಅದು ಬೇರೆ ಬೇರೆ ಆಯುಧಗಳೆಲ್ಲ ಉಂಟು. ಉಂಟು, ಹಿಡ್ಕೊಂಡಿದ್ದೀವಿ, ಹೋಗಿದ್ದೇವೆ. ಕಾಟಿ. ಎಂತದ್ದು ಕಾಟಿ? ಅದೆಂತದ್ದು ಹಾಗಂದ್ರೆ? ಅದು ಕಾಡ್ಕೊಣನ ಹೆಂಡತಿ. ಆಯ್ತಪ್ಪ, ಈ ಕೋಣನ ಹೆಂಡತಿಯನ್ನು ಹೇಗೆ ಅಂತ ಕರೆಯುವುದು? ಕಾಟಿ ಅಂತ. ಕಾಟಿ ಆಯ್ತು. ಅದು ಸಿಕ್ಕಿತ್ತ? ಅದು ಗೊತ್ತಾಗ್ತದೆ ನಮಗೆ. ಹೇಗೆ ಈಗ ಮನುಷ್ಯರಲ್ಲೇ ಆದ್ರೆ ಗಂಡ ಮುಂದಿನಿಂದ ಹೋಗುವುದು, ಹೆಂಡತಿ ಹಿಂದಿನಿಂದ ಹೋಗೋದಲ್ಲ. ಇದು ಬದಲಿಸೋದು ಅಲ್ವಾ? ಮುಂದಿನಿಂದ ಎಮ್ಮೆ ಹೋಗು. ಪುಣ್ಯಾತ್ಮ, ನೀನು ಬೇಹಿನ ಚರಣಾದರೂ ನಿನ್ನಿಂದ ಕಾಯಿಂದ ನಿನ್ನ ಒಂದು ಅನುಭವಕ್ಕೆ ಯಾರಾದರೂ ಶರಣಾಗ್ತು. ಧನ್ಯಾಸ್ಮಿ. ಎಂತದ್ದು? ಧನ್ಯಾಸ್ಮಿ. ಧನ್ಯಾಸ್ಮಿಯ? ಆಯ್ತು ಹೋದಿ. ಈಟಿಯಿಂದ ಇರಿದೆವು, ಕಟಾರಿಯಿಂದ ಕಡಿದೆವು, ಕಾಟಿಯನ್ನು ಕೊಂದಿರಿ. ಕೊಂದೆ, ಕಾಡುಕೋಣನನ್ನು ಕೊಂದಿದ್ದೇನೆ, ಬಿಡಲಿಲ್ಲ. ಹೌದಾ? ಹೌದು. ಒಂದು ಕಾಡುಕೋಣನನ್ನು ಕೊಲ್ಲಿಲ್ಲ. ಅದ್ಯಾಕೆ? ನಿಮಗಾಗಿ ಇಟ್ಟುಕೊಂಡಿದ್ದೇನೆ. ಹಾ ಹಾ ಹಾ, ಯಾವಾಗಲೂ ತರುವ ಹಾಗೆ ತರಲಿಕ್ಕೆ ಅಂತ. ಒಂದು ಕೋಣ ಕೊಲ್ಲಿಲ್ಲ, ಒಂದು ಮರಕ್ಕೆ ಕಟ್ಟಿ ಹಾಕಿ. ಅದ್ಯಾಕೋ ನಿಮಗೆ? ನನಗೆ ಅಂದರೆ? ಅಂದರೆ ಒಟ್ಟು ಮಾಂಸ ಒಂದೇ ದಿವಸ, ಕೊಳೆತು ಹೋದರೆ ನಾಳೆಗೆ ಆಗೋದಿಲ್ಲ, ನಾಳೆ ಕಡಿಯುವ ಅಂತ ಇಟ್ಟುಕೊಂಡದ್ದು. ಅದಕ್ಕೆ ಮಣ್ಣ ಹಾಕ. ಇವತ್ತು ಮಾಂಸದ ಆಸಕ್ತಿಯೇ ಇಲ್ಲ ನನಗೆ. ನೀವು ಅವಸರ ಮಾಡಬೇಡಿ. ಅವಸರ ಮಾಡದೆ ಆಗೋದಿಲ್ಲ. ಅವಸರ ಮಾಡ. ಒಂದು ಕಾಲದ ಮಿತಿ ಉಂಟು, ಕಾಲ ಕಾದು ಕೂತಿದ್ದಾನೆ ಅಲ್ಲಿ. ಅದು ನನಗೆ ಮಾತ್ರವಾ? ಅಲ್ಲ, ಎಲ್ಲವರಿಗೂ ಉಂಟು, ಆದ್ರಿಂದ ನಿನಗೂ ಹೇಳುವುದು. ಸರಿ ಸರಿ ಸರಿ. ಹಾಗೆ ಮಾಂಸವನ್ನೆಲ್ಲ ಕಟ್ಟು ಮಾಡಿ. ಏನು ಕಟ್ಟು? ಕಟ್ಟು ಮೊದಲು ತುಂಡು ಮಾಡಿದ್ದು, ಆಮೇಲೆ ಕಟ್ಟು ಮಾಡಿ. ನಿನ್ನ ಭಾಷೆ ಎಲ್ಲಿಗೆಲ್ಲ ಎಳೆಯುತ್ತದೆ ಅಂತ ಅನುಮಾನ ಆಯ್ತು ನನಗೆ. ಮಾಡಿ ಮಾಡಿ ಮಾಡಿದೆವು ಅದನ್ನ. ಈ ಮಾಂಸವನ್ನು ಮಾತ್ರವಾ ಅಲ್ಲ, ಎಲುಬನ್ನು ಕಟ್ಟು ಮಾಡಿದ್ದು? ಎಲ್ಲ ಕಟ್ಟು ಮಾಡಿದ್ದು. ತುಂಡು ಮೊದಲು ತುಂಡು ಮಾಡಿದ್ದು, ಆಮೇಲೆ ಕಟ್ಟು ಮಾಡಿದ್ದು. ಕಟ್ಟು ಕಟ್ಟಿದ್ದು. ಇಷ್ಟು ಬೇಟೆ ಆಡುವಾಗ ಏನಾಗುತ್ತದೆ? ಏನಾದೀತು? ಏನಾದೀತು? ಏನಾಗಿದೆ? 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 ಆಯಾಸ ಆಯಿತು. ಆಯಾಸ ಆಗೋದು ಸಹಜ. ಅದಕ್ಕೆ ಏನು ಮಾಡಿದ್ದಿ? ತೆಕ್ಕೊಳ್ಳಿ ನೀರಡಿಕೆ. ಹಾ, ಎಂತದ್ದು ತೆಕ್ಕೊಳ್ಳಿ? ಹಾ, ಬಾಯಾರಿಕೆ ಆಯ್ತು. ಬಾಯಾರಿಕೆ. ಹಾ, ನೀರು. ಹಾ, ಎಲ್ಲಿ ಉಂಟು ಎಲ್ಲಿ ಉಂಟು? ಹಾ ಅಂತ ಕಾಡಿನಲ್ಲಿ ನೀರು ಸಿಗ್ತದ? ಕಾಡು ಬಿಟ್ಟೆವು ನಾವು. ಹಾ, ಮುಂದೆ ಅಲ್ಲಿಗೆ ಹೋದೆವು. ಎಲ್ಲಿಗೆ? ದೇವಪ್ಪಣ್ಣನ ಸರೋವರಕ್ಕೆ. ಎಂತದ್ದು? ದೇವಪ್ಪಣ್ಣನ ಸರೋವರ. ಯಾವ ದೇವಪ್ಪಣ್ಣನ? ಕುರುಕ್ಷೇತ್ರದ ಮೂಲೆಯಲ್ಲಿ ಉಂಟು. ದ್ವೈಪಾಯನ ಸರೋವರ. ನೀವು ಹೇಳಿದ್ದು ಸರಿ ಬಿಂಪು. ನಾನು ಹೇಳಿದ್ದು ಸರಿ ಉಂಟ, ನೀನು ಹೇಳುದು ಸರಿ ಇಲ್ಲ ಅಂತ ಹೇಳಿದ್ದು ನಾನು. ದ್ವೈಪಾಯನ ಸರೋವರ ಅಲ್ಲಿಗೆ ಹೋದೆವು. ಅಲ್ಲಿ ಹೋದೆವು ಬೆಂಪನವರೇ, ನೀರಿಗೆ ಇಳಿದು ನೀರು ಕುಡಿದೆವು. ಮುಳುಗಿದೆವು ಎದ್ದೆವು, ಮುಳುಗಿದೆವು ಎದ್ದೆವು, ಮುಳುಗಿದೆವು ಎದ್ದೆವು, ಮುಳುಗಿದೆವು ಎದ್ದೆವು, ಮುಳುಗಿದೆವು. ಮತ್ತೆ ಮುಳುಗಿದವ ಹೇಳದೆ ಇದ್ರೆ ಇಲ್ಲಿಗೆ ಬರ್ಲಿಕ್ಕೆ ಉಂಟ? ಉಂಟ. ಹತ್ತು ಸಾರಿ ಮುಳುಗಿದ್ರೆ ಹತ್ತು ಸಾರಿ ಹೇಳ್ಬೇಕು. ಹತ್ತು ಸಾರಿ ಮುಳುಗಿ ಒಂಬತ್ತೇ ಬಾರಿ ಎದ್ರೆ ಅಲ್ಲೇ ಉಳಿತಾನೆ ಅಂತ ಅರ್ಥ. ವಿಷಯ ನಿಮಗೂ ಗೊತ್ತುಂಟು. ನನಗೆ ಗೊತ್ತಿಲ್ಲ. ನಾನು ಎಂತೆಂತ ಈ ಜಾಟ ಎಲ್ಲ ಮಾಡಿದ್ದೇನೆ ಗೊತ್ತುಂಟ? ನಿಮ್ಮ ಜನ ಆಗಿ ನಾನು ಇಷ್ಟಾದ್ರೂ ಮಾಡ್ಬೇಕು 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 ಮಾಡ್ಬೇಕು. ಸರಿ, ನೀರು ನೀರು ಕುಡಿದು ಕೈಕಾಲು ಮುಖ ತೊಳೆದೇವು. ಆಯ್ತು, ನೀನು ಹೇಗೆ ಮಾಡು. ಇದು ಬಹುಶಃ ಆಚೆಯಿಂದ ಈಚೆಗೆ ಹೇಳಿಕೊಂಡು ಬರುವುದು ನೀನು. ಒಟ್ಟು ವಿಷಯ ಬಂದ್ರೆ ಸಾಕು. ಹೋಗ್ಬೇಕಾ ಬೇಡ? ಬೆಂಪನವ್ರೆ, ನೀರು ಮೊದಲು ಕುಡಿಯೋದು, ಕೈ ಕಾಲು
ತೊಳಿಲಿಕ್ಕೆ ಪುರುಸತ್ತು ಉಂಟ ಅಲ್ಲಿ. ಹಾ ಹಾಗೆ ಜೋರು ಬಯಾರಿಕೆ ಆದ್ರೆ ಕೈಕಾಲು ತೊಳೆಯುವುದು, ಸ್ನಾನ ಮಾಡೋದೆಲ್ಲ ಮತ್ತೆ ಮತ್ತೆ ಮೊದಲು ನೀರು ಕುಡಿಯುದು. ನೀರು ಕುಡಿಯೋದು, ನೀರಾಟ ಆಡಿ ಮೇಲೆ ಬರುವಾಗ ಕೋಣ ಇಲ್ಲ. ಹೌದಾ? ಯಾರದ್ದು ಯಾರದ್ದು? ನಿಮ್ಮದ್ದು, ನಿಮಗೆ ತೆಗೆದಿಟ್ಟದ್ದು. ನನ್ನದ್ದು ಅಲ್ಲಿತ್ತ? ನಿಮ್ಮ ಕೋಣ ಇಲ್ಲ. ನೀನು ಯಾವ ಭಾಷೆಯಲ್ಲಿ? ನೀರಿಗೆ ಇಳಿಯುವಾಗ ಕೋಣ ಇತ್ತು, ಮೇಲೆ ಬರುವಾಗ ಕೋಣ ಇಲ್ಲ. ಓಹೋಹೋ, ಕೋಣ. ನೀನು ಯಾವುದೋ ಭಾಷೆಯ ಧ್ವನಿ ಕೊಡುತ್ತಿ ಪುಣ್ಯಾತ್ಮ. ಆಯ್ತು, ನನಗೆ ಅಂತ ಕಟ್ಟಿ ಹಾಕಿದ ಕೋಣ. ಹಾಕಿದ ಕೋಣ ಹೇಗೆ ಬಿಟ್ಟದ್ದು ಅಂತ ನಾನು ಲೆಕ್ಕ ಹಾಕುದು. ಕೋಣ ಬಿಟ್ಟದ್ದು ಬಿಟ್ಟದೆ. ಆಯ್ತು, ಮುಂದೇನಾಯ್ತು? ಸರಿ ನೋಡಿದೀಯಾ? ಸರಿ ನೋಡಿದ್ದೇನೆ. ಅದು ಹೋದ ಮೇಲೂ ನೋಡಿದೀಯಾ? ನೋಡುವ. ಆದ್ರೂ ಒಂದು ಕೋಣ ಮಾತ್ರ ಬಿಟ್ಟದ್ದು, ಬೇರೆಲ್ಲ ಅಲ್ಲಿ ಉಂಟು, ಮರ ಎಲ್ಲ ಉಂಟು ಅಲ್ಲಿ. ಆಗ್ಲಿ, ಅದನ್ನೊಂದು ಸರಿ ನೋಡಿದೆಯಲ್ಲ? ನೋಡಿದ್ದೇನೆ. ಮುಂದೇನಾಯ್ತು? ತಡಕ್ಕೆ ಬಂದಾಗ ಮೂರು ಮಂದಿಗಳಿದ್ದಾರೆ. ನಮ್ಮೊಟ್ಟಿಗೆ ಅವರಿದ್ದದ್ದಲ್ಲ, ಅವರೊಟ್ಟಿಗೆ ನಾವಿದ್ದೇವೆ, ಶಿಷ್ಯರಾಗಿದ್ದೇವೆ. ಆದ್ರೂ ಇದ್ದದ್ದೇ. ಹೌದು ಹೌದು. ಹಾ, ಮತ್ತೊಬ್ರು ಇದ್ರು. ಹಾ, ಅಸ್ವಸ್ಥ. ಯಾರು? ನೀನು? ಅವ್ರ ಅವ್ರು ಅವರು ಎಂತದ್ದು ಅಸ್ವಸ್ಥ? ದೋಣಿಯಾಚಾರ್ಯರ ಮಗ ಅಂತೇವು. ಹಾ ಹಾ, ಗೊತ್ತಾಯ್ತು. ಅಶ್ವತ್ಥಾಮ ದೋಣಿಯಾಚಾರ್ಯ ಗೊತ್ತುಂಟಲ್ಲ? ಗೊತ್ತುಂಟಲ್ಲ, ಇನ್ನು ಹೊಸ್ತು ಕಲ್ತಾಗಬೇಕು. ಅದಲ್ಲ ಅಶ್ವತ್ಥಾಮ ಅವ್ರೆ. ಮೂರು ಮಂದಿಗಳು ಇದ್ದಾರೆ ಅಲ್ಲಿ. ಅಲ್ಲಿಗೆ ಯಾಕೆ ಬಂದ್ರು ಅವರು? ಅವರ ಕಣ್ಣುಗಳು ನೀರಲ್ಲಿ ಉಂಟು. ಅಂದ್ರೆ ನೀರನ್ನು ನೋಡ್ತಾ ಇದ್ದಾರೆ? ಹಾಗೆ ನೋಡ್ತಾರೆ. ನೋಡೋದು ಮಾತ್ರ ಅಲ್ಲ, ಮಾತಾಡ್ತಾರೆ ಅವರವರೊಳಗ. ಅಲ್ಲ, ಮತ್ತೆ ನೀರನ್ನು ನೋಡಿ, ನೀರನ್ನು ನೋಡಿ ಮಾತಾಡ್ತಾರೆ. ಯಾಕದು? ತೆಗೆ ತೆಗೆ, ಬಿಡು ಬಿಡು, ಕೊಡು ಕೊಡು, ಹಾಗೆ ಹೇಳ್ತಾ ಇದ್ದಾರೆ. ಹೇಳ್ತಾರೆ. ವರುಣನಲ್ಲಿ ಏನಾದರೂ ಪ್ರಾರ್ಥನೆ ಮಾಡುವುದೇ ಯಾಕೆ?
ಏನು ಏನು ರಾಗಳೇತಿಯೇ ಏಕೆ ಅಲ್ಲ ಏನು ಶ್ರೀವೇಷ ಮಾಡಿಕೊಂಡದ್ದು ತಾನೆ ನಿಮ್ಮ ಕ್ರಿಯೆಗೆ ನನ್ನ ಉತ್ತರ ಕ್ರಿಯೆ ನಾನು ಅವನಿಗೆ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದೇನೆ ನಿನ್ನದೆಂತದ್ದು ಉತ್ತರ ಕ್ರಿಯೆ ಅಲ್ಲ ಉತ್ತರ ರೂಪವಾಗಿ ಕ್ರಿಯೆ ಅದನ್ನು ಪ್ರತಿಕ್ರಿಯೆ ಅಂತ ಹೇಳಬೇಕು ಉತ್ತರ ಕ್ರಿಯೆ ಅಂತ ಹೇಳಬಾರದು ಪುಣ್ಯಾತ್ಮ ಇನ್ನಾದರೂ ಈ ಶಬ್ದವನ್ನು ಬಿಡು ಯಾರ್ಯಾರಿಗೆ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಈ ಪ್ರಸಂಗದಲ್ಲಿ ಇನ್ನೂ ಹೇಳುವುದಿಲ್ಲ ಅಂದ್ರೆ ಬೇರೆ ಪ್ರಸಂಗದಲ್ಲಿ ಹೇಳ್ತೇನೆ ಅಂತ ಹೇಳುವುದು ನೀನು ಅದಲ್ಲ ನೀರನ್ನು ನೋಡಿ ಮೂವರು ಮಾತಾಡ್ತಾ ಇದ್ದಾರೆ ಇದ್ದಾರೆ ತೆಗೆ ತೆಗೆ ಬಿಡು ಬಿಡು ಕೊಡು ಕೊಡು ಇನ್ನೊಂದು ಹೇಳ್ತಾರೆ ಹಾ ನೀನು ಯಾಕೆ ಇಲ್ಲಿ ಕುಳಿತದ್ದು ಹಾ ತಲೆ ಬಿಸಿ ಮಾಡಬೇಡ ಹ್ಮ್ ಬಾ ಹ್ಮ್ ನಿನಗೆ ಚಾಯ ಕೊಡ್ತೇವೆ ಯಾರಲ್ಲಿ ಮಾತಾಡ್ತೀಯ ಅಲ್ಲಿ ನೀರನ್ನು ನೋಡಿ ಹೇಳು ಹಾ ಅವ್ರು ಹೇಳುವುದು ಅವ್ರು ಹೇಳುವುದು ನೀರನ್ನು ನೋಡಿ ಹೌದು ನಿನಗೆ ಎಂತ ಕೊಡ್ತೇವೆ ಚಾಯ ಕೊಡ್ತೇವೆ ಸಹಾಯ ಕೊಡುತ್ತೇವೆ ಇರಬಹುದು ನನಗೆ ಈ ಶಬ್ದವೇ ಇಷ್ಟವರೆಗೆ ಕೇಳಿ ಗೊತ್ತಿಲ್ಲ ನೀನು ಹೇಳಿ ಇರಬಹುದು ಹೌದು ಇಷ್ಟವರೆಗೆ ಅದು ಬಳಕೆಯಲ್ಲೇ ಇಲ್ಲ ಇಲ್ಲ ಸಹಾಯ ಕೊಡುತ್ತೆ ನನ್ನಿಂದ ಒಂದು ಕಲ್ತ್ರಿ ನೀ ನಿನ್ನಿಂದ ಒಂದಲ್ಲ ತುಂಬಾ ಕಲೀಲಿಕ್ಕೆ ಉಂಟು ಅಂತ ಗೊತ್ತಾಯ್ತು ನನಗೆ ಆದ್ರೆ ಬೇಕಾದ್ದೋ ಬೇಡವಾದದ್ದು ಅಂತ ಇರುವುದು ಅಷ್ಟೇ ಬೇಡಾದ್ರೆ ಬೀಸಾಡಿದ್ರೆ ಆಯ್ತು ಅದಲ್ಲ ಅಲ್ಲ ಸಹಾಯ ಕೊಡುತ್ತೇವೆ ಅಂತ ಹೇಳ್ತಾರೆ ನೀರನ್ನು ನೋಡಿ ಮಾತಾಡ್ತಾ ಇದ್ದಾರೆ ಇದ್ದಾರೆ ಅವರವರೊಳಗೆ ಮಾತಾಡುವುದಲ್ಲ ಅಲ್ಲ ಹಾಗಿದ್ರೆ ಅಲ್ಲೊಬ್ಬ ಇದ್ದಾನೆ ಅಂತ ನೀರೊಳಗಿನಿಂದ ಗುಳುಗುಳು 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 ಹೌದಾ ಗುಳ್ಳೆ ಗುಳ್ಳೆ ನೀರಿನಲ್ಲಿ ಬಂದೇ ಬರ್ತದೆ ಬರ್ತದೆ ಹಾ ಗುಳ್ಳೆ ಹಿಂದೆ ಒಂದು ಸ್ವರ ಸ್ವರವೂ ಉಂಟು ಏನು ಸ್ವರವದು ನೀವು ಮಾತ್ರ ಅಲ್ಲ ಇದಕ್ಕಿಂತ ಮೊದಲು ತುಂಬಾ ಜನ ಚಾಯ ಕೊಡ್ತೇನೆ ಅಂತ ಹೇಳಿದ್ದಾರೆ ನನಗೆ ಯಾರು ಕೊಡ್ಲಿಲ್ಲ ನಾನು ಚಾಯ ನಿಮ್ಮ ಚಾಯವನ್ನು ನಂಬಿ ನೀರಿನಲ್ಲೇ ಸುಧಾರಿಸಿದೆ ಆಗ್ಲಿ ಅದರಲ್ಲೂ ಉಂಟಲ್ಲ ನೀವು ಯಾಕೆ ಇಲ್ಲಿ ಗಂಜಲ್ ಮಾಡ್ತೀರಿ ಎಂತದ ಅದು ಗಂಜಲ್ ನನಗೊತ್ತಿಲ್ಲ ಅದರ ಅರ್ಥ ಹಾಗೆ ಹೇಳ್ತಿದ್ರ ನನಗೆ ಅದರ ಅರ್ಥ ಗೊತ್ತಿಲ್ಲ ಪದ್ಯದಲ್ಲಿ ಉಂಟಾಗಿ ನಾನು ನೋಡಿದ್ದೇನೆ ಅಂದರೆ ಅಲ್ಲಿ ಆಡಿದಂತಹ ಪದದಲ್ಲಿ ಉಂಟು ಉಂಟು ಅಲ್ವಾ ಅದು ನೀರಿನ ಒಳಗಿಂದ ಬರುವುದಲ್ವಾ ಹೌದು ಅದು ಎಲ್ಲ ಶಬ್ದಗಳು ಎಲ್ಲ ಅಕ್ಷರಗಳು ಸರಿ ಕೇಳಲಿಕ್ಕಿಲ್ಲ ಇಲ್ಲ ಅದರಿಂದ ಸಹಾಯ ಎನ್ನುವುದು ನೀನು ಹೇಳಿದ್ದ ಆದೀತು ಇರಬಹುದು 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 ಹಾ ಏನು ಗಮಜಲ್ ಮಾಡ್ತೀರಿ ಎಂತ ಎಂತ ಕರ್ಮವ ಯಾಕೆ ತಲಹರಟೆ ಮಾಡ್ತೀರಿ ನೀವು ನಿಮ್ಮ ಸಹವಾಸ ಸಾಕು ನನಗೆ ಸುಮ್ಮನೆ ಇಲ್ಲಿ ತಂಟೆ ಮಾಡಬೇಡಿ ಎಲ್ಲಿಯಾದ್ರೂ ನಾನು ಇಲ್ಲಿರುವ ವಿಷಯ ಬೇವಿನ ಚರರಿಗೆ ಗೊತ್ತಾದ್ರೆ ಬೇವಿನ ಚರರಲ್ಲೂ ಅದನ್ನ ಇನ್ನಾದ್ರೂ ಬದಲಿಸು ನೀನು ಅದೇ ಆಗಿ ಅದನ್ನು ಮತ್ತೆ ಪ್ರಯೋಗ ಮಾಡಬಾರ್ದು ಬೇಹಿನ ಚರ ಹೌದು ಬೇಹುಗಾರಿಕೆ ಅಂತ ಹೇಳಿದ್ರೆ ಹೀಗೆ ಗುಟ್ಟಾಗಿ ಹೋಗಿ ಸುಳಿವನ್ನು ಸಂಗ್ರಹಿಸು ಮಾಡುವ ಅಲ್ವಾ ಹೌದು ಬೇವಿನ ಚರ ಆದ್ರೆ ಮತ್ತೊಬ್ಬ ಮಾವಿನ ಚರನು ಬೇಕಾದಲ್ಲ ಬೇಕು ಬೇಹಿನ ಚರ ಬೇಹಿನ ಚರರಿಗೆ ಗೊತ್ತಾದೀತು ಅವರು ಹೋಗಿ ಭೀಮನಲ್ಲಿ ಹೇಳಿದ್ರೆ ಹಾಗಿದ್ರೆ ನನ್ನ ಬೇಹಿನ ಚರರು ಬರ್ತಾರೆ ಅನ್ನುವುದರ ಕುರಿತು ಎಚ್ಚರದಿಂದ ಇರುವವ ಗೊತ್ತಾದ್ರೆ ಆ ಕುಂಟಿ ಮಗ ಸುಮ್ಮನೆ ಇರ್ಲಿಕ್ಕಿಲ್ಲ ಯಾರು ನಿಮ್ಮನ್ನ ಹೇಳೋದು ಕುಂಟಿ ಮಗ ಅದ ಅವನಿಗೆ ಉತ್ತರ ಕೊಡ್ತೇನೆ ನಿನಗಲ್ಲ ಈಗ ಇದನ್ನು ಹೇಳಿದ್ದವ ಅಲ್ವಾ ಹೌದೌದು ಅದಕ್ಕೆ ಉತ್ತರ ಇವತ್ತು ಒಂದು ದಿವಸ ಇಲ್ಲೇ ಉಳಿದು ಬಿಡ್ತೇನೆ ನಾಳೆಗೆ ನಾನೇ ಚಕ್ರವರ್ತಿ ಎಂದಾನೆ ಹಾಗಿದ್ರೆ ಅಲ್ಲಿರುವುದು ಯಾರು ನೀರೊಳಗೆ ಕುರಿರಾಯನಿರುವೆ ಅತ್ಯಧಿಕ ಹರುಷದಲ್ಲಿ ಬರುತ್ತಜ ಮುದ್ದೆ ಬೇಕಾ ಒಳಿಯ ಸರಗಳ ವೀರ ಮುದ್ರಿಕೆಯ ಚರಣೆ ಸಂತೋಷವಾಯಿತು ಅಮಿತಾನಂದವಾಯಿತು ಬಹಳಷ್ಟು ಹಸಿದಿದ್ದ ಕಾಲಕ್ಕೆ ಮಿಷ್ಟಾನ್ನ ಸಿಕ್ಕಿದ ಅನುಭವ ಆಯಿತು ಎಂತ ಅನ್ನ ಮಿಷ್ಟಾನ್ನ ಹೌದೌದು ಮಿಷ್ಟಾನ್ನವೇ ಅದು ನಮ್ಮ ಗುರುಗಳು ಹಾಗೆ ಹೇಳ್ಬೇಕು ಅಂತ ಹೇಳಿದ್ದು ಎಂತದ್ದು ಮಿಷ್ಟಾನ್ನವೇ ಎಂತದ್ದು ಬೇಕು ಅದು ನೀವೆಲ್ಲ ಮಿಷ್ಟಾನ್ನ ಅಂತ ಹೇಳ್ತೀರಲ್ಲ ಅದೇ ಮಿಷ್ಟಾನ್ನ ಅದಲ್ಲ ಅಷ್ಟು ಸಂತೋಷ ಆಯಿತು ಉಳಿತಾಯಿತು ನೀವು ಸಂತೋಷ ಆದ್ರೆ ಸುಮ್ಮನೆ ಇರ್ಲಿಕ್ಕಿಲ್ಲ ನನಗೆ ಗೊತ್ತು ಹೌದು ಅಂದ್ರೆ ನನ್ನೊಟ್ಟಿಗೆ ಬಹಳ ಸಮಯದಿಂದ ಇದ್ದವಲ್ವಾ ಕೆಲವರು ಸಂತೋಷ ಆಯ್ತು ನಿಮ್ಮದನ್ನು ನೋಡಿ ಅಂತ ಹೇಳಿ ಹಾಗೆ ಹೋಗುವರೇ ಹೆಚ್ಚು ಅವರಷ್ಟಕ್ಕೆ ಬರುವವರು ಹಾಗೆ ಅವರು ಹೋಗುವುದು ಉಂಟು ಇನ್ನೂ ಕೆಲವರು ನೀವು ಮಾಡಿದ್ದು ಒಳ್ಳೇದಾಯ್ತು ಸಂತೋಷ ಆಯ್ತು ನೀವು ಹೋಗಿ ಅಂತ ಕಳುಹಿಸಿ ಕೊಡ್ತಾರೆ ಹಾಗೂ ಮಾಡ್ತಾರೆ ಅಲ್ವಾ
ಕೆಲವರು ಅವರೇ ಹೊರಟೋಗ್ತಾರೆ. ಅದಲ್ಲ, ಭೀಮಸೇನನಿಗೆ ಸಂತೋಷ ಆದರೆ ಏನು? ಏನು ಏನು ವಿಷಯ ಇದು? ಮುತ್ತಿನ ಏಕಾವಳಿಯ ಸರ. ಏಕಾವಳಿ ಸರ, ಹಾವಳಿ ಅಲ್ಲ, ಏಕಾವಳಿಯ ಸರ. ತೆಗೆದು ನಿನ್ನ ಕೊರಳಿಗೆ ಹಾಕಿದ್ದೆ ಅಷ್ಟೇ ಸಾಲದು. ಸಾಲದು ನನ್ನ ಬೆರಳಲ್ಲಿದ್ದಂತಹ ಅಂಗುಲಿಕೆಯನ್ನು ತೆಗೆದು ಇದು ಇದು ನಿಮಗೆ. ನನ್ನ ಕೊರಳಿಗೆ ಹಾಕಿ? ಅಲ್ಲ ಅಲ್ಲ, ಅದು ಸಾಧಾರಣ ಬೆರಳಿಗೆ ಹಾಕುವುದು, ಆದ್ರೆ ನನ್ನ ಬೆರಳಿನದ್ದು ನಿನ್ನ ಕೊರಳಿಗೆ. ಆದಿ ಕೊರಳಿಗೆ ನಿಮ್ಮ ಬೆರಳು ಅಷ್ಟು ತೋರಲ್ಲ. ಹೌದು, ಅನುಭವಕ್ಕೆ ಬಂತಲ್ಲ ನಿನಗೆ. ಇದು ಎಡದ ಕೈಯ ಉಂಗುರ ಅಲ್ವ? ಹೌದು. ಏನು ಪರಿಮಳ ಉಂಟ? ಭೀಮಪ್ಪನವರದ್ದು ಪರಿಮಳ ಉಂಟು, ಒಳ್ಳೆ ಪರಿಮಳ. ಸರಿ, ನನಗೆ ಸರಿಯಾದ ಚಾರಕ ನೀನು, ಇಷ್ಟು ಕೊಟ್ಟಿದ್ದೇನೆ. ಸರಿಯಾದ ಚಾರಕ ಅಂತ ಹೇಳಿದ್ರೆ ಸಾಲದು, ಇನ್ನೊಂದು ಕಡೆಗೆ ಹೇಳಬೇಕು ನನ್ನನ್ನು. ಹೇಳುವುದಷ್ಟೇ ಅಲ್ಲ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗುವುದು ಅಲ್ಲ, ಮತ್ತೆ ಅದರಲ್ಲಿ ನೀನು ಗುರಿ ಸಾಧಿಸಿದ್ರೆ ಇದಕ್ಕಿಂತ ಹೆಚ್ಚಿನದ್ದು ಕೊಡ್ತೇನೆ. ಕೊಡಿಸಿ, ಇವತ್ತು ಕೊಡುವುದಕ್ಕಿಂತ ಹೆಚ್ಚಿನದ್ದನ್ನು ಕೊಡ್ತೇನೆ. ಸರಿ, ಹಾಗಿದ್ರೆ ಬರ್ತೇನೆ ನಾನು. ಬರ್ತೇನೆ, ಹೋಗಾಚೆ ಹೋಗು. ಸಿಕ್ಕಿದ ಸಿಕ್ಕಿದ ಕೌರವ. ಓಹೋ, ಹಾಗೆ ಅಡಗಿ ಕೂತಿದ್ದಾನೆ ದ್ವೈಪಾಯನ ಸರೋವರದಲ್ಲಿ. ನೀರಿನಲ್ಲಿ ಹೋಗಿ ಮೀನಾದಾನು ಬಿಡುವುದಿಲ್ಲ ಅಂತ ಹೇಳಿ ಆಗಿದೆ ನಾನು. ಇನ್ನು ಬಿಟ್ಟರೆ ನನ್ನ ಮಾತಿಗೆ ಮೌಲ್ಯ ಇಲ್ಲ ಅಂತ ಅದೀತು. ಆದ್ದರಿಂದ ಏನು ಮಾಡಬೇಕು? ಈಗಿಂದ ಈಗಲೇ ಹೋಗಿ ಅವನನ್ನು ಹೇಳದು ಸಾಲದು. ನಮ್ಮ ಅಣ್ಣ ಪದೇ ಪದೇ ಹೇಳಿದ್ದುಂಟು, ನೀನು ಸ್ವಲ್ಪ ಅವಸರ ಮಾಡ್ತಿ, ಅವಸರ ಮಾಡಬಾರ್ದು. ಆದ್ದರಿಂದ ಈ ರಹಸ್ಯದ ವಿಷಯವನ್ನು ಆದಷ್ಟು ಬೇಗನೆ ನಮ್ಮ ಅಣ್ಣ ಧರ್ಮರಾಜನಿಗೆ ತಿಳಿಸ್ತೇನೆ. ಅಣ್ಣದೇವ ಮೃಗೋದರ ಸಾಷ್ಟಾಂಗ ಪ್ರಣಾಮ. ಶ್ರೇಯ ಶ್ರೇಯಸ್ಸಾಗರಯ್ಯ, ನನ್ನ ಮುಡಿಯನ್ನು ಮತ್ತೊಮ್ಮೆ ನಿಮ್ಮ ಅಡಿಗೆ ಚಾಚಿದ್ದೇನೆ. ಆಯುಷ್ಮಾನ್ ಭವ. ಅಣ್ಣಯ್ಯ ಅವಸರದ ಅವಸರದಲ್ಲಿದ್ದೇನೆ ನಾನು. ಕೇಳಿ ಮಸಗೆ ಅನ್ನ ದೇವ ಕುರುಕ್ಷೇತ್ರದಲ್ಲಿ ನಡೆದ 18 ದಿನದ ಯುದ್ಧದಲ್ಲಿ ಪ್ರತಿದಿನವೂ ಬೆಳಗ್ಗೆ ಎದ್ದು ನಿನ್ನ ಪಾದಕ್ಕೆ ನಮಸ್ಕರಿಸಿಯೇ ನಾನು ಹೊರಟು ಹೋಗುತ್ತಿದ್ದವ. ಆ ನಿನ್ನ ಕ್ರಮದಿಂದ ನಾನು ಅತ್ಯಂತ ಸಂತುಷ್ಟ. ಮಾತ್ರ ಅಲ್ಲ, ನಿಮ್ಮ ಆಶೀರ್ವಾದವೂ ಫಲಿಸಿದೆ ಅಣ್ಣಯ್ಯ. ಸರಿ, ಯಾವತ್ತೂ ನಾನು ಸೋತವನಲ್ಲ. ಇಲ್ವೇ ಇಲ್ಲ. ಸೋಲು ತಾತ್ಕಾಲಿಕವಾಗಿ ಬಂದರೂ ಮತ್ತೆ ಗೆಲುವನ್ನು ಸಂಪಾದಿಸಿದ್ದೇನೆ ಎನ್ನುವ ವಿಶ್ವಾಸದಿಂದಲೇ ನಾನು ಇಷ್ಟುವರೆಗೆ ಹೋರಾಟ ಮಾಡುತ್ತಾ ಇದ್ದವ. ಸರಿ, ನನ್ನ ಈ ಯುದ್ಧದಲ್ಲಿದ್ದಂತಹ ಪರಮ ಚರಮ ಲಕ್ಷ್ಯ ನನ್ನ ಪರಮ ಶತ್ರು ಆ ಸುಯೋಧನ. ಸರಿ, ಅಲ್ಲವ ದುರ್ಯೋಧನ. ಅಂಥವನನ್ನು ಇವತ್ತು ಕೆಡಹಿ ಬರ್ತೇನೆ ಅಂತ ಹೊರಟು ಹೋದವ ನಾನು. ಯುದ್ಧ ಮಾಡುತ್ತಾ 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 ಕೆಲವು ಕ್ಷಣಗಳವರೆಗೆ ಕಣ್ಮರೆಯಾಗಿಬಿಟ್ಟ. ಓಹೋ, ನನ್ನ ಬೇಹಿನಚರರಿಗೆ ಆಜ್ಞೆ ಮಾಡಿದ್ದೇನೆ, ಆದಷ್ಟು ಬೇಗನೆ ಹುಡುಕಿ ಆ ಸುಳಿವರಿತು ಬರಬೇಕು. ಸರಿ, ಪ್ರಯತ್ನದಲ್ಲಿ ಫಲಗಂಡಿದ್ದಾರೆ. ಎಲ್ಲಿದ್ದಾನಂತೆ? ಓ, ಅಲ್ಲಿ ಕುರುಕ್ಷೇತ್ರದಿಂದ ಆಚೆಗೆ ಪೂರ್ವಭಾಗದಲ್ಲಿರುವಂತಹ ದ್ವೈಪಾಯನ ಸರೋವರದಲ್ಲಿ ನೀರಿನಲ್ಲಿ ಏನು ಮಾಡಿದ್ದಾನೋ ಹೇಗೋ ಗೊತ್ತಿಲ್ಲ, ಮುಳುಗಿ ಕೂತಿದ್ದಾನೆ ಅಂತ ಹೇಳ್ತಾರೆ. ಸರಿ, ಹಾಗೆ ಕುಳಿತಿದ್ದಾನೆ, ಅಡಗಿ ಕುಳಿತಿದ್ದಾನೆ. ಇಷ್ಟು ಸಮಯದವರೆಗೆ ಮೀಸೆಗೆ ತುಪ್ಪ ಸವರುತ್ತಾ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತವ ಇಂಥವ ಅಂತ ಎಲ್ಲ ಹೇಳಿಕೊಳ್ಳುತ್ತಾ ಇದ್ದ ಕೌರವ ಇವತ್ತು ಅಡಗಿ ಕೂತದಾಕೆ ಎನ್ನುವುದಕ್ಕೆ ನನಗೆ ನನ್ನ ಬುದ್ಧಿಯ ಮಿತಿಯಲ್ಲಿ ಸಿಕ್ಕಿದ ಉತ್ತರ ಇಷ್ಟೇ. ಏನಪ್ಪ, ದೇಹದ ಆಸೆಗಾಗಿ ಹೋಗಿ ಅಡಗಿ ಕೂತಿದ್ದಾನೆ. ಅಣ್ಣಯ್ಯ, ನಾನು ವಿನೀತನಾಗಿ ಪ್ರಾರ್ಥನೆ ಮಾಡುವುದು, ಈಗ ನಾವು ತಡ ಮಾಡಬಾರದು ಅಣ್ಣ, ಆದಷ್ಟು ಬೇಗನೆ ತ್ವರಿತಗತಿಯಲ್ಲಿ ಹೋಗಿ ಅವನನ್ನಲ್ಲಿ ಎಳೆದು ಪಡೆದುಕೊಳ್ಳಬೇಕು. ಭೀಮಸೇನ ಅಣ್ಣಯ್ಯ, ನಿನ್ನ ಉತ್ಸಾಹಕ್ಕಂತೂ ನಿನ್ನದಾದಂತಹ ಈ ಒಂದು ನಿಷ್ಠೆಗಂತೂ ನಾನು ಜೀವನ ಪರ್ಯಂತ ನಿನಗೆ ಕೃತಜ್ಞನಾಗಿಯೇ ಇರಬೇಕು. ಸುಡುತ್ತಿರುವಂತಹ ಅರಗಿನ ಮನೆಯಲ್ಲಿ ನಿನಗಿಂತ ಜ್ಯೇಷ್ಠನಾದಂತಹ ನನ್ನನ್ನು
ನಮ್ಮ ಅವ್ವೆಯನ್ನು ನಮ್ಮ ಇನ್ನಿತರ ಮೂವರನ್ನು ಕೂಡ ಹೊತ್ತುಕೊಂಡು ಹೋಗಿ ನಮ್ಮನ್ನು ಸಂರಕ್ಷಿಸಿದಂತಹ ನಮಗೆ ಪ್ರಾಣದಾತನಾದಂತಹ ನಿನ್ನ ಉತ್ಸಾಹ ನಿನ್ನದಾದಂತಹ ತ್ಯಾಗ ಪಾಂಡವರ ಜೀವನದಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿದೆ. ಆದರೆ ಈ ಒಂದು ವಿಷಯದಲ್ಲಿ ಕುಂಬಾರನ ಮನೆಯಲ್ಲಿ ಪ್ರಚ್ಛನ್ನ ವೇಷದಿಂದ ನಿರ್ಗತಿಕರಾಗಿ ಬಿದ್ದಂತಹ ನಮ್ಮನ್ನು ಆ ಕಾಲದಲ್ಲಿ ಕೃಷ್ಣನ ಪದಾರವಿಂದಗಳಿಗೆ ನಮ್ಮ ಅವ್ವೆ ಕೆಡವಿದಾಗ ಮಮ ಪ್ರಾಣಾಹಿ ಪಾಂಡವಾಹ ಎಂಬುದಾಗಿ ನಮ್ಮ ಅವ್ವೆಗೆ ಭಾಷೆ ಕೊಟ್ಟು ತನ್ನ ಪಂಚ ಪ್ರಾಣಗಳೆಂಬಂತಹ ರೀತಿಯಲ್ಲಿ ನಮ್ಮನ್ನು ಇಲ್ಲಿವರೆಗೆ ರಕ್ಷಿಸಿಕೊಂಡು ನಮಗೆ ಮಾರ್ಗದರ್ಶಕನೂ ರಕ್ಷಕನೂ ಅದರ ಜೊತೆಗೆ ಎಲ್ಲಾ ರೀತಿಯದ್ದಾದಂತಹ ಜೀವನದ ಧರ್ಮವನ್ನು ಮರ್ಮವನ್ನು ಅರುಹಿಸಿದಂತಹ ಶ್ರೀಕೃಷ್ಣನ ಹೊರತು ನಾವು ಯಾವುದೇ ಕರ್ಮ ಪ್ರವೃತ್ತಿ ಮಾಡುವುದು ಸಾಧುವಲ್ಲ. ಆದ್ದರಿಂದ ನಿನ್ನ ಉತ್ಸಾಹ ಇದೆ, ಆ ಉತ್ಸಾಹಕ್ಕೆ ತಣ್ಣೀರೆರಚಿದೆ ಎಂಬುದಾಗಿ ನೀನು ತಿಳಿಯತಕ್ಕದ್ದಲ್ಲ. ನಾವೀಗಲೇ ನೇರವಾಗಿ ಶ್ರೀಕೃಷ್ಣನನ್ನು ಸಂದರ್ಶಿಸುವುದರ ಮೂಲಕ ಗುಪ್ತ ಸ್ಥಾನದಲ್ಲಿ ತಾನು ಗುಪ್ತನಾಗಿಯೇ ಇದ್ದುಕೊಂಡು ತನ್ನ ಜೀವವನ್ನು ಸಂರಕ್ಷಿಸಬೇಕೆಂಬಂತಹ ಒಂದು ಉದ್ದೇಶದಿಂದ ನೀರಿನಲ್ಲಿ ಅಡಗಿ ಕೂತಂತಹ ಕೌರವನನ್ನು ನಾವೇನು ಮುಂದಿನ ಕರ್ಮ ಪ್ರವೃತ್ತಿಯ ಮೂಲಕ ನಿಗ್ರಹಿಸಬೇಕು ಎಂಬುದಾಗಿ ಶ್ರೀಕೃಷ್ಣನನ್ನೇ ಕೂಡಿ ಸಮಾಲೋಚಿಸುವುದರ ಮೂಲಕ ಮುಂದುವರಿಯೋಣ ಅನ್ನೋದು ನನ್ನ ಅಭಿಮತವಾಗಿದೆ. ಆದಷ್ಟು ಬೇಗ ಹೋಗಬೇಕು. ಖಂಡಿತ ಹೋಗುವ ಹೋಗುವ ಹೋಗುವ. ಸ್ವಾಮಿ ಲಾಲಿಬುದು ಮಾತ ಸ್ವಾಮಿ ಲೋಕ ವಿಖ್ಯಾತ ಸ್ವಾಮಿ ಲಾಲಿಬುದು ಮಾತ ಯಾಗದ ಸಂದರ್ಭದಲ್ಲಿ ಶಿಶುಪಾಲಾದಿಗಳನ್ನು ನೀನು ವಚಿಸ್ತಾ ಇರುವಾಗ ನಮ್ಮ ಅಜ್ಜನಾದಂತಹ ಆಚಾರ್ಯ ಭೀಷ್ಮರು ಕರೆದು ಶಿಶುಪಾಲನ ದೇಹದಿಂದ ಹೊರಟಂತಹ ದಿವ್ಯ ಜ್ಯೋತಿಯೆಂದು ನಿನ್ನ ದೇಹದಲ್ಲೇ ಲೀನವಾಗುತ್ತಿರುವುದನ್ನು ಕಂಡು ನಮಗೂ ಅದರ ದರ್ಶನವನ್ನು ಮಾಡಿಸುವುದರ ಮೂಲಕ ನಮ್ಮ ಸ್ವಾಮಿ ನೀನು ಎಂಬುದಾಗಿ ನಿನ್ನ ಪರಿಚಯವನ್ನು ದಿವ್ಯತೆಯನ್ನು ಭವ್ಯತೆಯನ್ನು ನಮಗೆ ಆ ಕಾಲದಲ್ಲಿ ಮನಮುಟ್ಟುವಂತೆ ವಿವರಿಸಿದವರು. ಅಂದಿನಿಂದ ಇಲ್ಲಿಯವರೆಗೂ ನಮಗೆ ನೀನು ಸ್ವಾಮಿ. ಆದ್ದರಿಂದ ನಿನ್ನನ್ನು ಸ್ವಾಮಿ ಅನ್ನುವುದರಲ್ಲಿ ನಮಗೆ ಯಾವುದೇ ವಿಧವಾದಂತಹ ಯಾವುದೇ ವಿಧವಾದ ನಾಚಿಕೆ ಇಲ್ಲ. ಸರಿ, ನಮ್ಮ ಸ್ವಾಮಿಯಾಗಿ ಇಲ್ಲಿವರೆಗೆ ನಮ್ಮನ್ನು ರಕ್ಷಿಸಿಕೊಂಡು ಬಂದಂತಹ ನೀನು ಈ ಯುದ್ಧದ ಕೊನೆಯ ಕ್ಷಣದಲ್ಲಿ ನಮ್ಮ ಭೀಮಸೇನ ಯಾರನ್ನು ತಾನು ವಚಿಸುವುದರ ಮೂಲಕ ಜೀವನದ ಕೃತಕೃತ್ಯತೆಯ ತುತ್ತ ತುದಿಯನ್ನು ತಾನು ಏರಬೇಕು ಎಂಬುದಾಗಿ ಆಲೋಚನೆ ಮಾಡಿದಾನೋ ಅಂತಹ ಸುಯೋಧನ ನಾಮಕನಾದಂತಹ ಭೀಮಸೇನನ ಶತ್ರು ಇಂದು ದ್ವೈಪಾಯನ ಸರೋವರದಲ್ಲಿ ತಾನು ಅಡಗಿ ಕೂತು ಇನ್ನು ಮುಂದಿನ ಕ್ಷಣಗಳನ್ನು ಕಾಯ್ತಾ ಇದ್ದಾನೆ ಅನ್ನೋದು ಆತನದ್ದಾದಂತಹ ಗೂಢಚರರಿಂದ ತಿಳಿದು ಬಂದು ಉತ್ಸಾಹಿತನಾದಂತಹ ಭೀಮಸೇನ ಅವನ ಮೇಲೆ ಆಕ್ರಮಣ ನಡೆಸುವುದಕ್ಕೆ ಹೋದಾಗ ಕ್ಷಣ ಮಾತ್ರ ಪರ್ಯಂತ ಅವನನ್ನು ತಡೆದು ನಿನ್ನ ಅಭಿಮತದ ಮೂಲಕ ಮುಂದುವರಿಯುವುದು ಎಂಬುದಾಗಿ ಆತನನ್ನು ಸೈರಣೆಯೊಂದಿಗೆ ನಾನು ನಿಲ್ಲುವುದಕ್ಕೆ ತಡೆ ಈಗಷ್ಟೇ ನಾನು ಆಜ್ಞೆ ಮಾಡಿದೆ. ನನ್ನ ಆಜ್ಞೆಯನ್ನು ಮನ್ನಿಸಿದಂತಹ ಆತ ಈ ಕ್ಷಣದಲ್ಲಿ ಆತನ ಮೇಲೆ ಆಕ್ರಮಣ ಮಾಡುವುದನ್ನು ನಿಲ್ಲಿಸಿ ನಿನ್ನದಾದಂತಹ ಸೂಚನೆಯನ್ನು ನಿನ್ನದಾದಂತಹ ಆಜ್ಞೆಯನ್ನು ನಾವು ಪರಿಪಾಲಿಸುವುದರ ಮೂಲಕ ಮುಂದಿನ ಹಂತದಲ್ಲಿ ನಾವೇನು ಮಾಡಬಹುದು ಅನ್ನುವುದನ್ನು ಕಾತರ ಚಿತ್ತಸ್ಥಿತಿಯಿಂದ ನಿರೀಕ್ಷಿಸ್ತಾ ಇದ್ದೇನೆ. ಧರ್ಮಜ, ಶ್ರೀಕೃಷ್ಣ ಒಬ್ಬನಾಗಿ ಬರಲಿಲ್ಲ, ಇಲ್ಲ ಐವರು ಒಟ್ಟಾಗಿ ಇಲ್ಲಿಗೆ ಬಂದಿದ್ದೀರಿ. ಶ್ರೀಹರೇ, ಮಾರುತಿಯ ಪ್ರಣಾಮಗಳು ಹೇಳಪ್ಪ. ಬರುವಂತಹ ಸಂದರ್ಭದಲ್ಲಿ ನಿನ್ನದಾದಂತಹ ಸೂಚನೆಯನ್ನು ಹೇಳಬೇಕು ಅಂತ ನಿನ್ನದಾದಂತಹ ಮಾತು. ಹೌದು, ಅದಕ್ಕಿಂತ ಮೊದಲು ನೀನೇ ನಿರ್ಣಯ ಮಾಡಿದ್ದಿ ಅಂತ ಆಗ್ಬೇಕಲ್ಲ. ಭೀಮಸೇನ ಹೊರಟು ನಿಂತವ. ಹೌದು, ನಿಲ್ಲಿಸಿದವ ನೀನು ಅಂತಾದ್ರೆ ನಿನ್ನ ಒಳಗೆ ಏನೋ ಒಂದು ವಿಷಯ ಉಂಟು ಅಂತ ಆಯ್ತಲ್ಲ. ಸರಿ, ನೀನು ಮನದಿಂಗಿತವನ್ನು ಬಹಳಷ್ಟು ಆಲೋಚನೆ ಮಾಡಿ
ಮೊದಲಾಗಿ ನನ್ನಲ್ಲಿ ಕೇಳಿದ್ದಿ, ನೀರಲ್ಲಿ ಅಡಗಿ ಕೂತವನನ್ನು ನಾವು ಯಾವ ಕಾರಣದಿಂದಾದರೂ ಆಕ್ರಮಣ ಮಾಡಿ ಆತನನ್ನು ಸದೆ ಬೆಡೆಯುವುದಾದರೆ ಅದು ಧರ್ಮ ಸಮ್ಮತವೇ? ಇದು ಧರ್ಮಮೂರ್ತಿಯಾದ ನಿನ್ನ ಮುಖೋದ್ಗತವಾಗಿ ಬಂದರೆ ಅದು ನಮಗಿಲ್ಲಿ ಸಮ್ಮತ. ಧರ್ಮಜ ಶ್ರೀಕೃಷ್ಣ ಕೇಳು, ಧರ್ಮಜ ಮಾತಾನಮಜಾತ ಅಭಿಷೇಚನವನ್ನು ಮಾಡಿಸಿಕೊಂಡಂತಹ ಮಹಾತ್ಮನೇ ನಿನ್ನ ಅನುಗ್ರಹದಿಂದ ಸಾಧ್ಯ ಅದು. ಅದರಲ್ಲೂ ರಾಜಸೂಯ ಯಾಗದ ಅವಸಾನದಲ್ಲಿ ಅವಭೃತ ಅಭಿಷೇಕವನ್ನು ಮಾಡಿ ಚಕ್ರವರ್ತಿ ಅಂತ ಎನಿಸಿಕೊಂಡವನೇ ಅದು ನಿನ್ನ ಅನುಗ್ರಹದಿಂದ ಸಾಧ್ಯವಾದದ್ದೇ? ಹೌದು, ರಾಜ ಧರ್ಮ ಎನ್ನುವುದು ಯಾವತ್ತೂ ನಿನ್ನಲ್ಲಿ ಇರಬೇಕು ಎನ್ನುವುದು ಸತ್ಯವಾದದ್ದೇ. ಸರಿ, ರಾಜ ದಂಡಧರ ಸ್ವಯಂ ಮಾತುಂಟು, ಪ್ರತಿಯೊಬ್ಬರನ್ನು ಶಿಕ್ಷಿಸುವಂತಹ ಅಧಿಕಾರ ಇರುವುದು ಮರಣೋತ್ತರವಾಗಿ ನಿನ್ನ ತಂದೆಯಾದಂತಹ ಯಮನಿಗೆ. ಯಮ ಜಾತ ನೀನು ಎನ್ನುವುದನ್ನು ಎಚ್ಚರದಲ್ಲಿ ಇಟ್ಕೊಳ್ಳು. ಸರಿ, ಶಿಕ್ಷಿಸುವುದು ಎನ್ನುವುದು ಕ್ರೌರ್ಯದ ಸಂಕೇತವಾದರೂ ಸಹ ಶಾಂತ ಚಿತ್ತನಾಗಿ ರಾಜನಿಂದ ಆದೇಶದಲ್ಲಿ ಪಡುವಂಥದ್ದು. ಹೌದು, ಶಾಂತತೆ ಎನ್ನುವಂಥದ್ದು ಅಲ್ಲಿಯೂ ಸಹ ಕಾಣಬೇಕು ಅವನಲ್ಲಿ. ಅಂತ ಸಮಚಿತ್ತನಾಗಿ ಯೋಚಿಸಬೇಕು ಎನ್ನುವುದು ಧರ್ಮಜನಾದಂತಹ ನಿನಗೆ ಒಳಿತಾದದ್ದೇ. ಸರಿ, ಅದು ನೀನು ರಾಜಧರ್ಮವನ್ನು ಇಟ್ಟುಕೊಂಡು ಯೋಚಿಸಬೇಕು. ಯಾಕೆ? ರಾಜಧರ್ಮವನ್ನು ಇಟ್ಟುಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನದ್ದಾದಂತಹ ಚಿಂತನೆಯನ್ನು ರಾಜ್ಯದ ಒಳಿತಿಗಾಗಿ ಮಾಡಬೇಕು, ತನ್ನದ್ದಾದಂತಹ ಪ್ರಜೆಗಳ ಒಳಿತಿಗಾಗಿ ಮಾಡಬೇಕು. ಕ್ಷತ್ರಿಯರಲ್ಲಿ ಕೈಯಲ್ಲಿರುವಂತಹ ಅಸ್ತ್ರ ಯಾಕೆ ಅಂತ ಕೇಳಿದರೆ ಆರ್ತ ಶಬ್ದೋ ಭವೇ ರೀತಿ. ಸರಿ, ಆರ್ತ ಎನ್ನುವಂತಹ ಶಬ್ದವೇ ಅಲ್ಲಿ ಹುಟ್ಟಬಾರದು. ಎಲ್ಲರೂ ಸ್ವಸ್ಥಚಿತ್ತರಾಗಿ ಉಳಿಯಬೇಕು, ಅವರಲ್ಲಿ ಯಾವತ್ತೂ ಸಹ ಸಂತೋಷವೇ. ಸರಿ, ತುಳುಕಾಡ್ತಿರಬೇಕು ಅಂತ ಅರ್ಥ. ಅದಕ್ಕಾಗಿ ರಾಜ ಇರಬೇಕು. ರಾಜ ತಪ್ಪಿದರೆ ರಾಜನ ಹಾಗೆ ಪ್ರಜೆಗಳು ತಪ್ಪುತ್ತಾರೆ ಅಂತ ಉಂಟು. ಹಾಗಾಗಿ ರಾಜ ಯಾವತ್ತೂ ಸಹ ಕೆಟ್ಟ ಕೆಲಸಗಳನ್ನು ಮಾಡಬಾರದು, ಒಳ್ಳೆಯದನ್ನೇ ಮಾಡಬೇಕೆನ್ನುವಂತಹ ನೀತಿಯನ್ನು ನಿನಗೆ ನಾನು ಹೇಳಬೇಕಾಗಿಲ್ಲ. ನೀನು ಮೂರು ರೀತಿಯಲ್ಲಿ ಯೋಚಿಸಬೇಕು. ಏನನ್ನು? ಧರ್ಮಜನಾಗಿ ಯೋಚಿಸಬೇಕು. ಅಂದರೆ ಪಾಂಡು ಚಕ್ರವರ್ತಿಯ ಮಗನಾಗಿ ಯೋಚಿಸಬೇಕು. ಸ್ವತಃ ರಾಜನಾಗಿ ಯೋಚಿಸಬೇಕು. ನಿನ್ನ ತಮ್ಮಂದಿರಿಗೆ ಎಲ್ಲರಿಗೂ ಸಹ ಅಣ್ಣನಾಗಿ ಯೋಚಿಸಬೇಕು. ಸರಿ, ಈ ಮೂರು ಕರ್ತವ್ಯಗಳು ನಿನಗುಂಟು. ಹಾಗಾಗಿ ಕಾರ್ಯಕಾರ್ಯ ವಿವೇಕದಲ್ಲಿ ಯಾವತ್ತೂ ತಪ್ಪಬಾರದು. ಪಾಂಡು ಚಕ್ರವರ್ತಿಯ ಮಗನಾಗಿಯೂ ನಿನಗೆ ಕ್ಷತ್ರಿಯತ್ವದ ಪೂರ್ಣ ಹೊಣೆ ಇದೆ. ಎರಡೆರಡು ಬಾರಿ ಅಭಿಷೇಚನವನ್ನು ಮಾಡಿಕೊಂಡಂತಹ ನಿನಗೆ ರಾಜಧರ್ಮದ ಹೊಣೆ ಉಂಟು. ಸರಿ, ನಿನ್ನ ತಮ್ಮಂದರಿಗಾದಂತಹ ನಿನ್ನ ಹೆಂಡತಿಗಾದಂತಹ ಅನ್ಯಾಯವನ್ನು ತಡೆಯುವಂತಹ ಆ ಹೊಣೆಯು ನಿನ್ನಲ್ಲುಂಟು. ನಿನ್ನ ಅನುಗ್ರಹ ಇದ್ರೆ ಸಾಧ್ಯವಾಗಿ ರೀತಿಯಾಗಿ ಯೋಚಿಸುವಾಗ ರಾಜಧರ್ಮವೇ ಪ್ರಧಾನವಾದದ್ದು ಅಂತಲೇ ಇಟ್ಟುಕೋ. ಕೂಳರನ್ನು ಮತಿಸುವುದು, ಶಿಷ್ಟರನ್ನು ರಕ್ಷಿಸುವುದು, ಇದೇ ರಾಜಧರ್ಮ ಅಲ್ವೇ? ಹೌದು. ಹಾಗಿರುವಾಗ ಇಷ್ಟರವರೆಗೆ ಸುಯೋಧನ ಮಾಡಿದಂತಹ ಕುಕೃತ್ಯಗಳೇನು, ಇದನ್ನಾದರೂ ಯೋಚಿಸಬೇಕೋ ಬೇಡವ ನೀವು? ಹೌದು, ತುಂಬಾ ಕುಕೃತ್ಯಗಳನ್ನು ಮಾಡಿದ್ದರೂ ಕಪಟದಿ ಅವಶ್ಯಕತೆ ಇಲ್ಲ.
ಆದ್ರೆ ಅವ ರಾಜನಾಗಿ ಬಿಂಬಿಸಲ್ಪಟ್ಟವ, ಅದನ್ನು ಯೋಚಿಸಬೇಕು. ಆ ರೀತಿಯಲ್ಲಿ ಅವ ಮಾಡಿದಂತಹ ಕೃತ್ಯವನ್ನು ನಾವು ಹಾಗೆ ಬಿಟ್ಟೆವು ಅಂತಾದ್ರೆ ಯಥಾ ರಾಜ ತಥಾ ಪ್ರಜಾ ಎನ್ನುವಂತಹ ನನ್ನುಡಿಯೇ ಸತ್ಯವಾಗುತ್ತದೆ. ಹಸ್ತಿನಾವತಿಯ ಆಳ್ವಿಕೆಯಲ್ಲಿರತಕ್ಕಂತಹ ಎಲ್ಲಾ ಪ್ರಜೆಗಳು ಸುಯೋಧನನ್ನು ಪಾಲಿಸ್ತಾರೆ, ಅವ ಮಾಡಿದ್ದೇ ಸರಿ ಎಂದು ಒಪ್ಪಿಕೊಂಡು ಅವರು ಸಹ ಕುಕೃತ್ಯದಲ್ಲಿ ಮುಂದುವರಿಸುತ್ತಾರೆ. ಹಾಗ ಈ ಭರತಖಂಡದ ಒಂದು ಧರ್ಮದ ಆ ಅಧಿಷ್ಠಾನ ನಾಶವಾಗುತ್ತದೆ ಅಲ್ವಾ, ಅದನ್ನು ಉಳಿಸಬೇಕಾದ ದೃಷ್ಟಿಯಿಂದ ನಿನಗೆ ನೆನಪಿಸಿಕೊಡುವುದು. ವಿಷಾದಿಗಳನ್ನು ಪ್ರಾಶನ ಮಾಡಿಸಿದ್ದಾನೆ, ಅದೆಲ್ಲವೂ ಬಂಧು ಹತ್ಯೆಯೋ ಇನ್ನೊಂದು ಮಾಡಲಿಕ್ಕೆ ಹೊರಟದ್ದು ನಿಮ್ಮೊಳಗಿನದಾದಂತಹ ವೈರದಿಂದ ಅಂತ ಹೇಳಬಹುದು. ಆದರೆ ಕಪಟದ ದ್ಯೂತವನ್ನಾಡಿದ್ದಾನೆ. ಕಪಟದ ದ್ಯೂತವನ್ನು ಆಡುವ ಮೂಲಕವಾಗಿ, ಅದು ತಾನ ಆಡಿದ್ದಲ್ಲ, ತನ್ನ ಮಾವನಿಂದ ಆಡಿಸುವ ಮೂಲಕವಾಗಿ ನಿಮ್ಮನ್ನೆಲ್ಲರನ್ನೂ ಸೋಲುವ ಹಾಗೆ ಮಾಡಿದ್ದಾನೆ. ಅಷ್ಟರಲ್ಲಾದರೂ ಅವನನ್ನು ಕ್ಷಮಿಸಬಹುದಿತ್ತೋ ಏನು? ಆದರೆ ಮಾಡಿದ್ದೇನು? ಸವಸ್ತ್ರೇ ಸಾಬರಣೆಯಾಗಿ ಹುಟ್ಟಿನಲ್ಲೇ ಕಂಡವಳು ದ್ರೌಪದಿ. ಹೌದು, ಅವಳ ಸೀರೆಯನ್ನು ಆ ತೋರಣ ಸ್ಫಾಟಿಕದಲ್ಲಿ ಎಳಿಲಿಕ್ಕೆ ಹೊರಟಿದ್ದವು. ಯಾರ ವಸ್ತ್ರವನ್ನು ಮುಟ್ಟುವುದಕ್ಕೆ ಅಗ್ನಿಯೇ ಹೆದರಿದ್ದನೋ ಅಲ್ವಾ, ಆಕೆಯ ವಸ್ತ್ರಕ್ಕೆ ಕೈಯಿಕ್ಕಿದ, ಅದು ಸತ್ಯ. ನೆನಪಿಟ್ಟುಕೋ, ಹಾ, ಬಹಳ ಹಿಂದಿನದ್ದಾದಂತಹ ಕಥೆ ಇದು. ಹಾ, ಒಬ್ಬಾಕೆಯನ್ನು ವಸ್ತ್ರವಿಹೀನೆಯಾಗಿ ನೋಡಿದ್ದೇನೆ ಎನ್ನುವಂತಹ ಅಪರಾಧಕ್ಕೆ ಅವಳನ್ನು ಕುಲವಧುವಾಗಿ ಮಾಡಿಸಿಕೊಂಡಂತಹ ವಂಶದಿನದು. ಹೌದು, ದೇವಯಾನಿಯನ್ನು. ಹೌದು, ಹಾಗಿರುವಾಗ ವಸ್ತ್ರವನ್ನೇ ಇಲ್ಲದ ಹಾಗೆ ಅವಳೇ ಕಂಡವಳಲ್ಲ ದ್ರೌಪದಿ, ಅಂಥವಳ ವಸ್ತ್ರಕ್ಕೆ ಕೈ ಹಾಕಿ ಎಳಿಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದರೆ ಸುಯೋಧನ ಎಷ್ಟು ಕೆಟ್ಟದಾದಂತಹ ಮನುಷ್ಯ, ಅವನ ಕುಕೃತ್ಯ ಎಷ್ಟು ದೊಡ್ಡ ಮಟ್ಟದ್ದು ಅಂತ ಯೋಚಿಸಬೇಕು. ಓಹೋ, ಅಂತಹ ಕೂಳರನ್ನು ವಧಿಸದೆ ಉಳಿದೇ ಅಂತಾದರೆ ಆಗ ಲೋಕದಲ್ಲಿ ರಾಜಧರ್ಮ ಎಲ್ಲಿಗೆ ಉಳಿದೀತು? ಸರಿ, ನೀರಲ್ಲಿದ್ದವನನ್ನು ಕೊಲ್ಲಬಹುದೇ ಅಥವಾ ಯುದ್ಧದಿಂದ ವಿಮುಖನಾಗಿ ಹೋದವನನ್ನು ಕೊಲ್ಲಬಹುದೇ ಅಂತ ನಿನ್ನದ್ದಾದಂತಹ ಪ್ರಶ್ನೆ ಇರಬಹುದು ಪ್ರಶ್ನೆಯಾಗಿ. ಆದರೆ ಯುದ್ಧದಿಂದ ವಿಮುಖತೆ ಅಂತ ಕಂಡವ ಮತ್ತೊಮ್ಮೆ ಯುದ್ಧಕ್ಕೆ ಬರಲಾರ. ಆದರೆ ಇವನ ಉದ್ದೇಶ ಅದು ಅಲ್ಲ ಅಲ್ವಾ? ಭೀಮಸೇನ ಹೇಳಿದಂತಹ ಮಾತಿನಿಂದಲೇ ಅದು ಸ್ಪಷ್ಟವಾಗಿ ಹೌದು, ನಾಳೆಗೆ ಕಾಯಿತೇನೆ ಅಂದ್ರೆ ಯುದ್ಧಕ್ಕೆ ಬರ್ತಾನೆ ಅಂತಾಯ್ತು. ಗೂಢಚರರು ಹಾಗೆ ಹೇಳಿದ್ದಾರಂತೆ, ಹಾಗೆ ಯುದ್ಧದಿಂದ ವಿಮುಖನಾಗಿ ಹೋದವಲ್ಲ ಅಂತಾಯ್ತು. ಯುದ್ಧ ಪ್ರವೃತ್ತಿ ಇದೆ ಅಂತ ಅರ್ಥ. ನೀರಲ್ಲಿ ಮುಳುಗಿದವ ಎನ್ನುವಂತಹ ಕಾರಣ, ನನ್ನನ್ನು ದೇವರಾಗಿ ನೀನು ಒಪ್ಪುತ್ತಿ ಅಂತ ಆದ್ರೆ ನೀರಲ್ಲಿ ಮುಳುಗಿದವನನ್ನು ಕೊಂದಿದ್ದೇನೆ ನಾನು. ಓಹೋ, ಓಹೋ, ತಮಾಸುರ ನೀರಲ್ಲಿ ಮುಳುಗಿದವನನ್ನು ಸಹ ಬಿಡ್ಲಿಲ್ಲ ನಾನು, ಯಾವುದೋ ಒಂದು ರೂಪದಲ್ಲಿ ಕೊಂದವನ ವೇದೋದ್ಧರಣಕ್ಕಾಗಿ ಅಲ್ವಾ. ಜಗದುದ್ಧಾರಕ್ಕಾಗಿ ನಾವು ಯಾವುದೇ ಕೃತ್ಯವನ್ನು ಮಾಡಬಹುದು ಎನ್ನುವಂತಹ ಸೂಚನೆ ಅಲ್ಲಿ ಆಗಿದೆ. ಅಂದ್ರೆ ಲೋಕಹಿತವನ್ನು ಪರಿಗಣನೆ ಮಾಡಿ ಕೆಲವು ಕುಕೃತ್ಯ ಅಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದರೂ ಬಹುಜನ ಹಿತಾಯ ಬಹುಜನ ಸುಖಾಯ ಮಾಡಬಹುದು ಅನ್ನುವುದು ಅರ್ಥವ್ಯಾಪ್ತಿ ಅದು ನಿನ್ನದು. ತಪಸ್ಸು ಮಾಡುವುದು ಒಳ್ಳೆಯ ಕೆಲಸವೇ ಹೌದಾಗಿದ್ರು ಸಹ ತಪಸ್ಸು ಮಾಡಿದ್ರಿಂದ ಮುಂದೆ ತೊಂದರೆಯಾಗುತ್ತದೆ ಎನ್ನುವ ದೃಷ್ಟಿಯಿಂದ ಅದೇ ತಮಾಸುರವನ್ನು ಅಸುರ ಎನ್ನುವಂತಹ ದೃಷ್ಟಿಯಿಂದ ಸಂಹರಿಸಲಿಕ್ಕೆ ಹೋದವರು ದೇವತೆಗಳು. ಆದ್ದರಿಂದ ಮುಂದೆ ಬಲ ಬರ್ತದೆ ಅಂತಾದರೆ ಆ ಬಲವನ್ನು ಬರದ ಹಾಗೆ ತಡೆಯುವಂತಹ ಕೆಲಸವೂ ಸಹ ಸುಧರ್ಮ ಸಭೆಯಾದ ಆ ಇಂದ್ರನಿಂದ ಮಾಡಲ್ಪಟ್ಟದ್ದು. ಹೌದು, ನಮಗದೆಲ್ಲ ಮಾನ್ಯ. ಆ ದೃಷ್ಟಿಯಿಂದ ಯೋಚಿಸುವುದು ಅಲ್ವಾ? ಹೌದು, ಇದಲ್ಲದೆ ನಿನ್ನದ್ದ ಮನಸ್ಸಿನಲ್ಲಿ ಇನ್ನೊಂದು ಉಂಟು ಅಂತ ಕಾಣುತ್ತದೆ. ಓಹೋ ಅಲ್ವಾ? ಹೌದು, ಬಂಧು ಹತ್ಯೆಯನ್ನು ಮಾಡಿ ಅದೇ ಪದೇ ಪದೇ ಹೇಳುವುದು, ಬಂಧುಗಳನ್ನು ಕೊಲ್ಲಬಹುದು ಅಂತ ಅಲ್ವಾ. ನಮ್ಮ ಅಣ್ಣ ಶಾಸ್ತ್ರಜ್ಞ, ಅವ್ರು ಹೆಚ್ಚು ಮಾತಾಡುವುದಿಲ್ಲ, ಆದ್ರೆ ಎಲ್ಲ ಧ್ವನಿಯಲ್ಲೇ ತಿಳಿಸುವುದು. ಅದಕ್ಕೂ ಉತ್ತರ ಉಂಟು ನನಗೂ. ಹಾಗೆ ದೇವ್ರೆ, ಏನಾದ್ರೂ ಸಮಸ್ಯೆ ಉಂಟಾಯ್ತು ಅಂತ ಆದ್ರೆ ಅಣ್ಣನ ಹತ್ರ ಹೋಗು, ಎಂತದ ಅಣ್ಣ ಅಂತ ಕೇಳು, ಅಲ್ಲಿಯೂ ಪರಿಹಾರ ಆಗ್ಲಿಲ್ವಾ, ನಿಮ್ಮ ಅಲ್ಲಿಗೆ ಬರು ಅಲ್ವಾ. ಹೌದು, ನೀವಂತೂ ಎಲ್ಲವನ್ನೂ ಪರಿಹಾರ ಮಾಡ್ತೀರಿ. ಬಂಧು ಹತ್ಯೆಗೆ ಒಂದು ಪರಿಹಾರ ಹುಡುಕುವೆ. ಈಗ ನಿಮ್ಮ ಹಾಗೆ ಮಾತಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ನನಗೆ, ಆದ್ರೆ ನೀವು ಮಾತಾಡೋದನ್ನು ಕೇಳಲಿಕ್ಕೆ ಇಷ್ಟ ಉಂಟು, ಆದ್ರೆ ವ್ಯವಧಾನ ಇಲ್ಲ. ಅಲ್ಲ, ಮಾತಾಡಿ ಸುಮ್ಮನೆ ಕೂತ್ಕೊಳ್ಳಿಕ್ಕು ನೀವು. ಇಲ್ಲ ಇಲ್ಲ, ಮಾತಾಡೋದಿಲ್ಲ. ಬಂಧು ಬಂಧು ಅಂತ ಹೇಳ್ತಾನೆ ನಮ್ಮ ಅಣ್ಣ. ನಾನೇ ಅಲ್ವ ಅದಕ್ಕೆ ಆದರ್ಶ. ನಾನು ಬಗೆಗಳನ್ನು ಅಷ್ಟು ಮಾತ್ರಕ್ಕೆ ಅಲ್ಲ, ಲೋಕಕ್ಕೂ ಅನ್ಯಾಯವನ್ನೇ ಮಾಡ್ತಾ ಇದ್ದಂತಹ ನನ್ನ ತಾಯಿಯ ಅಣ್ಣ ಕಂಸ, ನಿನ್ನ ಪಿತೃಸ್ಥಾನದಲ್ಲಿ ಇರಬೇಕಾದವ ರಕ್ಷಣೆಯ ದೃಷ್ಟಿಯಿಂದ ಆ ರೀತಿಯಾಗಿ ವ್ಯವಹರಿಸಲಿಲ್ಲ ಎನ್ನುವ ದೃಷ್ಟಿಯಿಂದಾಗಿ ಅವನನ್ನು ನಾನು ಘಾತಿಸಿಕೊಂಡವನ.
ಇಷ್ಟು ಮಾತ್ರ ಅಲ್ಲ, ಇದು ಒಂದೇ ಉದಾಹರಣೆಯನ್ನು ಕೊಟ್ಟರೆ ಯಾವುದೋ ಒಂದು ಸಣ್ಣದಾದದ್ದು ಅಂತ ನೀನು ಹೇಳ್ಬೋದು. ನೀನೇ ಹೇಳಿದಂತಹ ಉದಾಹರಣೆ, ಆ ಒಂದು ಜೀವ ನನ್ನಲ್ಲಿ ಸೇರಿದೆ ಅಂತ. ಅವನು ನನಗೆ ಸಂಬಂಧಿಕನೇ, ಶಿಶುಪಾಲ. ಹೌದು, ಛೇದಿಯ ದಾಮಘೋಷನ ಮಗ ಅಲ್ವಾ? ಹೌದು. ಎಷ್ಟೋ ಎಷ್ಟೋ ಸಂಬಂಧಿಕರನ್ನೆಲ್ಲ ಗುದ್ದಿ ಗುದ್ದಿ ಕೊಂದವ. ಮಗದಾಜ್ಯರು ನನಗೆ ಸಂಬಂಧಿಕರೇ. ಇದೆಲ್ಲ ಎಲ್ಲವನ್ನೂ ಲೆಕ್ಕಿಸದೆ ಧರ್ಮ ಉಳಿಯಬೇಕು, ಧರ್ಮಕ್ಕಾಗಿ ನಾನು ಇರಬೇಕೆನ್ನುವ ದೃಷ್ಟಿಯಿಂದ ಕೊಂದವ ನಾನು. ಹಾಗಾಗಿ ಬಂದು ಹತ್ಯೆ ಎನ್ನುವುದು ದೋಷ ಅಲ್ಲ ಎಂದು ಲೋಕಕ್ಕೆ ತೋರಿಸಿಕೊಳ್ಳಿಕ್ಕೆ ಇದ್ದವ ನಾನು. ನನ್ನನ್ನು ಒಪ್ಪುವುದರಿಂದ ಇಷ್ಟು ಸಾಕು ಅಂತ ಹೇಳಿದವ ನಾನು. ಸರಿ, ಮತ್ತೆ ನೀರಿನಲ್ಲಿ ಮುಳುಗಿದವನು ಕೊಲ್ಲಬಾರದು ಅಂತ ಹೇಗಿದ್ರಲ್ವ, ನೀರಿಂದ ಎಬ್ಬಿಸಿಕೊಳ್ಳು ಅಷ್ಟೇ. ಹಾಗಿದ್ರೆ ಅದಕ್ಕೆ ಉಪಾಯ? ಉಪಾಯ ನಾವು ಅಲ್ಲಿಗೆ ಹೋಗಬೇಕೀಗ. ವೈಶಂಪಾಯನ ಸರ್, ಅಯ್ಯ ಕೃಷ್ಣ ಧರ್ಮಜ, ವೈಶಂಪಾಯನ ಸರೋವರದಿಂದ ಹೊರಟು ಸುಯೋಧನ ಬಂದ ಲಕ್ಷಣಗಳೇ ಇಲ್ಲಿ ಕಾಣುತ್ತಾ ಇದೆ. ಆ ದೃಷ್ಟಿಯಿಂದ ನಾವಿಲ್ಲಿ ಸುರಕ್ಷಿತ. ಅಯ್ಯೋ, ಕೈ ತಪ್ಪಿ ಹೋಯ್ತಲ್ಲ, ಕೈ ತಪ್ಪಿ ನೋಡವನ ಪಾದದ ನೋಡಯ್ಯ. ಧರ್ಮಜಾದಿಗಳೇ, ಇದು ದೇವರೇ, ತಪ್ಪು ಮಾಡುವಾಗ ತಪ್ಪಲ್ಲಿ ಎಲ್ಲಿಯೋ ಒಂದು ಕಡೆಯಲ್ಲಿ ಸಿಕ್ಕಿಬಿಡುವಂತಹ ತಪ್ಪನ್ನೇ ಪ್ರತಿಯೊಬ್ಬನು ಮಾಡೋದು. ಸರಿ, ಆದ್ರಿಂದಲೇ ಇವತ್ತು ಧರ್ಮ ಉಳ್ಕೊಂಡದ್ದು ನೋಡು. ಎಲ್ಲಿಯಾದ್ರೂ ಒಂದು ತಪ್ಪು ಮಾಡಿಯೇ ಸಿಕ್ಕಿಬಿಡುದು. ಸರಿ, ಧರ್ಮ ಸುಯೋಧನ ಹೋದ ಹಾಗೆ ಇಲ್ಲಿ ಚಿಹ್ನೆಗಳು ಉಂಟು. ಹೌದು, ಸರೋವರಕ್ಕೆ ಇಳಿದಾಗಿ ಚಿಹ್ನಗಳು ಯಾಕಿಲ್ಲ? ಅದೇ ಎಂಥದ್ದು ಹಾರಿದ, ನಾವು ಎಂತ ಮಾಡಿದ ಅಂತ ನನಗೆ ಗೊತ್ತಾಗೋದಿಲ್ಲ. ಅದು ಹಾರಲಿಕ್ಕೆ ಎಷ್ಟು ದೂರ ಅಂತ ಬೇಕಲ್ವ? ಹೌದು, ಇಷ್ಟು ನಾನು ತಿಳಿದ ಹಾಗೆ ಅವನ ಲಂಘನಾ ಸಾಮರ್ಥ್ಯ ಇಷ್ಟು ಅಂತರ ದೀರ್ಘವಾಗಿ ಇಲ್ಲ ಇಲ್ಲ ಇಲ್ಲ. ಉದ್ದ ಜಿಗಿತ ಎನ್ನುವುದು ಇಷ್ಟು ಉದ್ದ ಆಗುವುದಿಲ್ಲ. ಇಲ್ಲ ಇಲ್ಲ, ಅವ ಹಾರಲಿಕ್ಕಿಲ್ಲ, ನಾನಾದ್ರೆ ಪ್ರಯತ್ನ ಪಟ್ಟರೆ ಹಾರಿಯಲ್ಲ. ನಿನ್ನದ್ದಾದಂತ ಆದರೆ ಅಲ್ಲ, ಪರಂಪರೆ ಹಾಗೆ ನೋಡಿ. ಹೌದೌದು, ಅವರ ಮಗ. ಹೌದೌದು, ಅದರಿಂದ ವಿಶೇಷವಾದ. ಹೌದಪ್ಪ, ನಮ್ಮ ಅಣ್ಣ ಅದಕ್ಕಿಂತಲೂ ಹೆಚ್ಚು ಆರೋಹ ಅಂತ ಹೇಳುವುದು ನೀವು. ಅಲ್ಲ, ಮಾರುತಿ. ಹೌದು, ಆದ್ದರಿಂದ ನೀನು ಹಾರಿದ್ರು ಅವ ಹಾರಲಿಲ್ಲ. ಇಲ್ಲ, ಆದ್ರಿಂದ ಅವ ತಪ್ಪು ಮಾಡಿದ್ದಾನೆ ಅಂತಲೇ ಅರ್ಥ ಅಲ್ವಾ? ಎಂತ ತಪ್ಪು? ಅವ ನೀರಿಂದ ಮೇಲೆ ಬೆಳೆದಾಗ ಹಿಂದಕ್ಕೆ ಹಿಂದಕ್ಕೆ ಹೋಗಿ ಪದಚಿಹ್ನೆ ಹೀಗೆ ಕಾಣ್ತದೆ. ಓಹ್, ಹಾಗಾದರೆ ಹಿಮ್ಮುಖವಾಗಿ ನಡೆಯುವುದರ ಮೂಲಕ ನೀರನ್ನು ಸೇರಿಕೊಂಡಿದ್ದಾನೆ ಸರೋವರ. ಹಾಗೋ ವಿಷಯ, ಈಗ ನಮಗೆಲ್ಲಾದ್ರೆ ಇದು ಅರ್ಥವೇ ಆಗುತ್ತಿರಲಿಲ್ಲ. 64 ಶಾಸ್ತ್ರಗಳನ್ನು ಸಾಂದೀಪನಿ ಮುನಿಗಳಿಂದ 64 ದಿನಗಳಲ್ಲಿ ಅಧ್ಯಯನ ಮಾಡಿದ ಫಲ ಈ ಯೋಚನೆ ಅಲ್ವಾ? ಹೌದು, ಅದು ಕೆಲವು ಇವರು ಅವರಿಂದ ಕಲ್ತದ್ದಂತೆ, ಕೆಲವು ಅವರು ಇವರಿಂದ ಕಲ್ತ. ಹಾಗೆ ದೇವರಂದ್ರೆ ಹಾಗೆ, ಸ್ವಲ್ಪ ಆದ್ರೂ ಮಾತ್ರ ಗುರುಗಳಿಂದ ಕಲ್ತಿದ್ದೇನೆ. ಸಂತೋಷ, ಸಂತೋಷ. ಹಾಗಾಗಿ ಇನ್ನು ಮುಂದಿನ ನಡೆ, ಇವನನ್ನು ಎಬ್ಬಿಸಬೇಕಂತಲ್ವ? ಹೌದು, ನೀರಲ್ಲಿ ಕೊಲ್ಲಬಾರದು ಅಂತ ನಿನ್ನದಾದ ನ್ಯಾಯ. ಹೌದು, ಅದರಿಂದ ಮೇಲೆ ಎಬ್ಬಿಸಬೇಕಷ್ಟು. ಹಾಗಿದ್ರೆ ಅವನನ್ನು ಮೂದಲಿಸಬೇಕು ಅಂತ ಅರ್ಥ. ಅಲ್ಲ, ಅವನನ್ನು ನೀನಾಗಿ ಕರಿ ನೋಡು. ಕೇಳು ಡೌರವ, ಕೇಳು ಕೌರವ ಪುತ್ರ ಮಿತ್ರ ಬಾಂಧವ, ಮಿತ್ರಾದಿ ಬಾಂಧವ ಜಾಲವ ನಿಕ್ಕಿ ಸಂಗರದಿ, ಕೀಳಲು ಬಹುದೇ ನೀನಿ ಸರೋವರದುಳು, ಏಳಿತ ಬಾರಯ್ಯ ಮುದದಿ. ಜಲಸ್ತಂಭನ ವಿದ್ಯೆಯಿಂದ ನೇರವಾಗಿ ನೀರನ್ನು ಸೇರುವುದರ ಮೂಲಕ ಅನಾಥ ಪ್ರವೃತ್ತಿಯನ್ನು ನೀನೀಗ ಪ್ರದರ್ಶಿಸ್ತಾ ಇದ್ದಿ. ಶ್ರೀಕೃಷ್ಣನ ಆಜ್ಞೆಯಂತೆ ಈ ಯುದ್ಧದ ಈ ಕೊನೆಯ ಕ್ಷಣದಲ್ಲಿ ನಿನ್ನನ್ನು ಕರೆಯುವುದಕ್ಕೆ ಧರ್ಮಜನಾದಂತಹ ನಾನು ಉದ್ಯುಕ್ತನಾಗಿದ್ದೇನೆ. ತನ್ನ ಪುತ್ರಾದಿಗಳನ್ನು ಕಳೆದುಕೊಂಡು ನಿನ್ನ ಕಾರಣದಿಂದಾಗಿ ನಿನ್ನ ಅನಂತವಾದಂತಹ 11 ಅಕ್ಷೌಹಿಣಿ ಸೇನೆ, ಅದರ ಜೊತೆಗೆ ಪಾಂಡವರದ್ದಾದಂತಹ 7 ಅಕ್ಷೌಹಿಣಿ ಸೇನೆ, 18 ಅಕ್ಷೌಹಿಣಿ ಸೇನೆಗಳ ಮರಣಕ್ಕೆ ಕಾರಣವಾಗಿ ಎಲ್ಲರನ್ನೂ ನಿನ್ನದಾದಂತಹ ಸ್ವಾರ್ಥದ ಸಾಮ್ರಾಜ್ಯದಲ್ಲಿ ಕೊಳೆಯುವಂತೆ ಮಾಡುವುದರ ಮೂಲಕ ಎಲ್ಲರೂ ಯುದ್ಧೋನ್ಮುಖತೆಯಿಂದ ಈ ಯುದ್ಧದಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮದಾದಂತಹ ಅಮೂಲ್ಯವಾದಂತಹ ಪ್ರಾಣಗಳನ್ನು ಕಳೆದುಕೊಂಡು ಸ್ತ್ರೀಯರು ವಿಧವೆಯಾಗುವುದರ ಮೂಲಕ ಪುತ್ರವತಿಯರು ಪುತ್ರವಿಹೀನತೆಯನ್ನು ಪಡೆಯುವುದರ ಮೂಲಕ ಲೋಕದ ಪಾಪಕ್ಕೆಲ್ಲ ನೀನು ಕಾರಣನಾಗಿದ್ದಿ. ಎಲ್ಲರನ್ನೂ ಕಳೆದುಕೊಂಡು ಅನಾಥ ಪ್ರಜ್ಞೆಯಿಂದ ಯಾರಿಗೂ ಸಿಗದೆ ಗೌಪ್ಯವಾಗಿ ನಿನ್ನದಾದಂತಹ ವಿಶೇಷ ವಿದ್ಯೆಯನ್ನು ಪ್ರದರ್ಶಿಸುವುದರ ಮೂಲಕ ನೀರಲ್ಲಡಗಿದಂತಹ ನೀನು ನೇರವಾಗಿ ಮೇಲೆ ಬಂದು ನಮ್ಮ ಮುಂದೆ
ನಿನ್ನ ಉದ್ಘಾಟನೆ ನೀನು ಉದ್ಘಾಟನೆಗೊಳ್ಳುವುದರ ಮೂಲಕ ಯುದ್ಧಕ್ಕೆ ನೀನು ಸನ್ನದ್ಧನಾಗಬೇಕು, ಯುದ್ಧೋನ್ಮುಖತೆಯನ್ನು ಪ್ರದರ್ಶಿಸಬೇಕು. ಇದು ಧರ್ಮರಾಜನಾದಂತಹ ಪಾಂಡವರಲ್ಲಿ ಜ್ಯೇಷ್ಠನಾದಂತಹ ನನ್ನ ಮಾತಯ್ಯ, ಖಂಡಿತವಾಗಿ ಕೇಳಬೇಕು ನೀನು. ಅಣ್ಣಯ್ಯ ಬಹಳ ಚೆನ್ನಾಗಿ ಮಾತಾಡಿದ್ದೀರಿ, ನನಗೆ ಗೊತ್ತಿದೆ ನೀನು ಹಾಗೆ ಹೇಳ್ತೀನಿ. ಅಲ್ಲ ಸಮಾರಂಭ, ಆದ್ರೆ ಅವನಿಗೆ ಆಗಲಿಲ್ಲ, ಅವನಿಗೆ ಇದಲ್ಲ. ಏನ ಇದು ಸಮಾರಂಭಕ್ಕೆ ಅವನನ್ನು ಆಮಂತ್ರಣ ಕೊಟ್ಟಾಗೆ ಆಯ್ತಿದ್ರು. ನನ್ನ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ, ಏಳು ಮುಗ್ದು ಎಂಟನೇ ತಿಂಗಳು ಆಗ್ತಾ ಉಂಟು, ಮನೆಯಲ್ಲಿ ಸೀಮಂತ ಕರ್ಮ ನಡೀತದೆ. ಮಂತ್ರಾಕ್ಷರ ಯಾಕೆ ಹೇಳಿದ್ರೆ ಅವ ಬಂದ? ಅಲ್ಲ ಅಲ್ಲ ನೀನು ಹಾಗೆ ಹೇಳ್ತೀನಿ, ಹೂವನ್ನು ಹಿಡಿದ ಹಾಗೆ ಹಾವನ್ನು ಹಿಡಿಯಲಿಕ್ಕೆ ಆಗುದಿಲ್ಲ ಅಣ್ಣ. ಹಾಗಿದ್ರೆ ಮತ್ತೆ? ಹಾಗಿದ್ರೆ ಹಾವನ್ನೇ ಹಿಡಿದವರು ಯಾರಾದ್ರೂ ಮಾತಾಡಿದ್ರೆ ಮುಟ್ಟುತ್ತದೋ ಏನು ಅಂದ್ರೆ ಸ್ವಲ್ಪ ನಾನೇ ಹೇಳಬೇಕು ಅಂತ ಹೇಳುದವ. ಹೌದು, ಹಾಗಿದ್ರೆ ನೀನೇ ಹೇಳು. ಯಾಕೆ ಕೇಳಿದ್ರೆ ನಿನ್ನ ಮೇಲೂ ಅವನಿಗೆ ಏನೋ ಒಂದು ಹಿರಿಯ ಹಿಂದಿನದ್ದಾದಂತಹ ದ್ವೇಷ ಇದೆ. ಇನ್ನಷ್ಟು ಅದು ಚೂಡ್ಲಿಕ್ಕೆ ನನಗೆ ಬರುವುದಿಲ್ಲ, ಸ್ವಲ್ಪ ಸ್ವಲ್ಪ ಚೂಡ್ತೇನೆ ನೋಡು. ಓ ಭಂಡರ ಭಾವ, ಎಲ್ಲವ ಭಂಡರ ಭಾವ ಶಂಡರ ದಿಲಗಾಗೆ ಇಳೆಯಳು ಹೆಡಿಗಳುಡೆಯ ಸಾಮರ್ಥ್ಯದಿಂದ ಅಂತ ಹೇಳಿಕೊಂಡು ಸೋತಲ್ಲಿ ಎಲ್ಲ ಕಡೆಯಲ್ಲಿಯೂ ಸಹ ವಿಧಿ ಬರಹ ಅಂತ ಹೇಳುವಂತಹ ವ್ಯಕ್ತಿತ್ವವುಳ್ಳವ ನೀನು. ಆದ್ದರಿಂದಲೇ ನಿನ್ನಲ್ಲಿ ಭಂಡಾರ ಭಾವ ತುಂಬಿಕೊಂಡುಂಟು. ಅಷ್ಟು ಮಾತ್ರ ಅಲ್ಲ, ನಿನ್ನ ಮನೆಯಲ್ಲೂ ಒಬ್ಬಿದ್ದಾನೆ ನಿನ್ನ ಭಾವ, ಇದ್ದ ಈಗ ಇಲ್ಲ, ಹೋಗಿದ್ದಾನೆ. ಬಂಡನೆನಿಸಿಕೊಂಡವ ಜಯದ್ರಥ ಪಾರ್ಥನಿಂದಾಗಿ ಅವಮಾನಕ್ಕೊಳಗಾದವ, ಆದರೂ ಹೆಂಡತಿಯ ಮನೆಯಲ್ಲಿ ಬಿಡಾರ ಮಾಡಿಕೊಂಡಿದ್ದವ. ಹೌದು, ಮದುವೆ ಆದ ಮೇಲೆ ಅವನ ಮನೆಗೆ ಹೋಗಲಿಲ್ಲ ಅಲ್ವಾ? ಅಲ್ಲ, ಸೋತೋದ ಮೇಲೆ ಮರ್ಯಾದೆ ಹೋದ ಮೇಲೆ ಆದ್ರೂ ಹೋಗ್ಬೇಕಿತ್ತು. ಹೌದು, ಆ ಕೆಲಸವನ್ನು ಮಾಡಲಿಲ್ಲ. ಅದು ಹೋಗ್ಲಿಕ್ಕೆ ಮೊದಲಿತ್ತ ಎನ್ನುವುದೇ ಪ್ರಶ್ನೆ ಅಲ್ವಾ? ಮೊದಲೇ ಇರಲಿಲ್ಲ, ಮತ್ತೆ ಹೋಗ್ಲಿಕ್ಕೆ ಏನು? ಆದ್ದರಿಂದ ಬಂಡ ಎನ್ನುವುದು ಶತಸಿದ್ಧ. ಹೌದೌದು, ಆ ಬಂಡನಿಗೆ ಇವ ಭಾವ, ಅವನಿಗೆ ಭಾವ. ಹೌದು, ಎರಡು ರೀತಿಯಲ್ಲೂ ನೀನು ಬಂಡನಾಗಿದ್ದಿ. ಹಾಗಿದ್ರೆ ಈ ಮದುವೆಗೆ ಹೆಂಡತಿ ಮನೆಯಲ್ಲಿ ಕೂತವರೆಲ್ಲ ಬಂಡರಲ್ಲೋ, ಅದಕ್ಕೆ ಅನುಮಾನ ಏನು? ಹೌದು, ಸರಿ ಸರಿಯಪ್ಪ, ಕಾರಣ ಇದ್ರೆ ಕೂತ್ಕೊಳ್ಬಹುದು. ಯಾಕೆ? ಹೌದು, ಅಳಿ ಎನ್ನುವುದು ಮಗನಿಗೆ ಸಮ. ಹೌದು, ಅಲ್ಲಿ ಗಂಡು ಮಕ್ಕಳು ಇಲ್ಲ ಅಂತಂದ್ರೆ ಅಳಿ ಆದ್ರೂ ಕೂತ್ಕೊಂಡು ಮನೆಯನ್ನು ನೋಡ್ಬೇಕು. ಮನೆ ಅಳಿ ಆಗಿದ್ರೆ ಅದ್ರಲ್ಲಿ ತಪ್ಪಿಲ್ಲ. ಹೌದು, ಇಲ್ಲಿ ಮಕ್ಕಳು 100 ಇದ್ರು, 100 ಇದ್ದು ಕೂತ್ಕೊಂಡಿದ್ದಾನೆ. ಬಂದು ಕೂತಿದ್ದಾನೆ, ಇವನ ಅವಶ್ಯಕತೆಯೇ ಇಲ್ಲ ಮತ್ತೆ ಕೂತ್ಕೊಂಡ. ಆದ್ದರಿಂದ ಅವ ಭಂಡ. ಹೌದು, ಭಂಡಾರ ಭಾವ ಇಷ್ಟು ಮಾತ್ರ ಸಾಕಾಗುದಿಲ್ಲ. ವೀರ್ಯ ಇದ್ದವನಿಗೆ ಮಾತ್ರ ಶಬ್ದದಿಂದ ಕರೆಯಲ್ಪಡುವ ಪುಂಗವ, ಪುಂಗವ ಅವನಿಗೆ ವಿಶೇಷವಾದ ಶಬ್ದ. ಹೌದು, ವೀರ್ಯವೇ ಇಲ್ಲದವನನ್ನು ಷಂಡ ಅಂತ ಹೇಳು, ಅದು ವಿಶೇಷ ಪದವಾಗಿ ರಾಜರಿಗೆ ಉಪಯೋಗಿಸಲ್ಪಡುವಂಥ. ಅವನದಲ್ಲಿರುವಂತಹ ಸಾಮರ್ಥ್ಯ ವೀರತನ ಅದು ಇಲ್ಲದಿದ್ರೆ ಅವನಿಗೆ ಷಂಡ ಅಂತ ಪ್ರಯೋಗ ಉಂಟು. ಹೇಡಿ ತನದಿಂದಾಗಿ ಪಾಂಡವರನ್ನು ಸೋಲಿಸ್ಲಿಕ್ಕಾಗುವುದಿಲ್ಲ ಎನ್ನುವಂತಹ ದೃಷ್ಟಿಯಿಂದ ಇಂದ್ರಪ್ರಸ್ಥದ ರಾಜನೆನಿಸಿಕೊಂಡಂತಹ ಧರ್ಮಜ, ರಾಜಸೂಯ ಯಾಗದಲ್ಲಿ ಅವಭೃತ ಸ್ನಾನವನ್ನು ಮಾಡಿಕೊಂಡಂತಹ ಧರ್ಮಜನನ್ನು ಉಪಾಯದಲ್ಲಿ ಕರೆಸಿ ಕಪಟ ದ್ಯೂತವನ್ನಾಡಿ ನೇರವಾಗಿ ಸಾಮರ್ಥ್ಯದಲ್ಲಿ ಎದುರಿಸಲಿಕ್ಕಾಗುವುದಿಲ್ಲ ಅಂತೇಳಿ ಕಪಟ ದ್ಯೂತವನ್ನಾಗಿ ಅವರನ್ನು ಸೋತವರಾಗಿ ಮಾಡಿ ದಾಸರನ್ನಾಗಿ ಮಾಡಿಕೊಂಡಂತಹ ಹೇಡಿಗಳಿಗೊಡೆ. ಹೌದು, ಅಂತಹ ಓ ಸುಯೋಧನ, ಲೋಕದಲ್ಲಿ ಎಷ್ಟು ಕುಕೃತ್ಯಗಳು ಅಂತ ಮಾಡಲಿಕ್ಕಾಗ್ತದೋ ಅಷ್ಟು ಕುಕೃತ್ಯಗಳನ್ನೆಲ್ಲ ಮಾಡಿದಂತಹ ಕೂಳರ ಕುಲ ಶಿಖಾಮಣಿಯುವ
ಅಂತಹ ಸುಯೋಧನ ಯಾಕೆ ಹೋಗಿ ನೀರೊಳಗೆ ಕುಳಿತುಕೊಂಡಿದ್ದೆ? ನೀರೊಳಗೆ ಕೂತ್ಕೊಂಡು ಏನಾದರೂ ಸಾಧನೆ ಮಾಡ್ಲಿಕ್ಕೆ ಆಗ್ತದ? ನಿನಗೆ ಅವತಾರವನ್ನು ಕೊಡಬೇಕು ಅಂತ ಸಿದ್ಧರಾಗಿ ನಿಂತಿದ್ದಾರೆ ಇಲ್ಲಿ. ಹೌದು, ಅವರಿಗೋಸ್ಕರ ಆದ್ರೂ ಹೊರಗೆ ಬಾ. ದೇವ್ರೇ, ಅಲ್ಲ ಭೀಮಸೇನ ಅಣ್ಣಯ್ಯ, ನನ್ನ ಸಾಲಿಗೆ ದೇವರು ಸೇರಿದ್ರ? ಅಲ್ಲ ಅಲ್ಲ, ಅದು ಸರಿ, ಒಂದಕ್ಕಿಂತ ಹತ್ತಕ್ಕೆ ಬಂದಿದ್ದಾರೆ, ನೂರಕ್ಕೆ ಬರಬೇಕಲ್ಲ ಅಂತ. ಅಲ್ಲ ಅದು ಸದ್ಯದಲ್ಲಿ. ಹೌದು ದೇವ್ರೆ, ಅದು ಬರಬೇಕು. ಆದ್ರೆ ಈಗ ನಮ್ಮ ಅಣ್ಣ ನಹುಷ ಪ್ರಶ್ನೆಗೆ ಉತ್ತರಿಸಿದವ, ಯಕ್ಷ ಪ್ರಶ್ನೆಗೆ ಉತ್ತರಿಸಿದವ, ಅಂತಹ ಸಂದರ್ಭಗಳಲ್ಲಿ ಹೌದು ಅಣ್ಣನ ಮಾತು ಸಾಧುವೆ, ಇಂತಹ ಮೂರ್ಖರಿಗೆ ಅದಲ್ಲ. ನೀವು ಕೂಡ ಯಥಾಸಮತಿಯಾಗಿ ಯಥಾಸಾಧ್ಯವಾಗಿ ಪ್ರಯತ್ನ ಪಟ್ಟಿದ್ದೀರಿ. ಈಗ ನಿನಗೆ ಆದ ವರ್ಷದಲ್ಲಿ ನೀನು ಇದ್ದದ್ದು ಹಸ್ತಿನಾಮತಿಯಲ್ಲಿ ಬಹಳ ಕಡಿಮೆ. ಹೌದು, ಇದ್ದದ್ದೆಲ್ಲವೂ ಸಹ ದ್ವೇಷದಿಂದಾಗ್ಲಿ ಅಥವಾ ಪ್ರೀತಿಯಿಂದಾಗ್ಲಿ ಇದ್ದದ್ದೆಲ್ಲ ಅವನೊಟ್ಟಿಗೆ ನೋಡಿ ನೀನು. ಹೌದು, ಆದ್ರಿಂದ ನಿನಗೆ ಅದರ ಬಗ್ಗೆ ಹೆಚ್ಚು ವಿಚಾರ ಗೊತ್ತಿರ್ಬೋದು. ಅವನ ನಾಡಿ ಬಡಿತ ಎಲ್ಲ ಇವನಿಗೆ ಗೊತ್ತಿರಬೇಕು. ಆದ್ರಿಂದ ಈ ಲೋಕದಲ್ಲಿರುವ ಈಗ ಶಾಸ್ತ್ರದ ಬಗ್ಗೆ ಎಲ್ಲ ಕೇಳಿದ್ರೆ ನೀವು ನಮ್ಮ ಅಣ್ಣನು ಸಾಕಷ್ಟು ಬೇಕಷ್ಟು ಹೇಳ್ತೀರಿ. ಹೌದು, ನನಗೆ ತಿಳಿದ ಒಂದು ಶಾಸ್ತ್ರ ಉಂಟು, ಅದಕ್ಕೆ ದಂಡ ಶಾಸ್ತ್ರ ಅಂತ ಹೆಸರು. ಅದರಷ್ಟು ದೊಡ್ಡದು ಇದು ಯಾವುದು? ಯಾವುದು? ಆದ್ರಿಂದ ಈ ಶೈಲಿಯಲ್ಲೇ ಕರೆಯುತ್ತೇನೆ ಅವನನ್ನು. ನೃಪಕುಲ ಕುನ್ನಿ ಅಂತ ಹೇಳುವುದು, ನೃಪಕುಲದಲ್ಲಿ ಕುನ್ನಿಗಳು ಹುಟ್ಟುವುದಿಲ್ಲ. ಇವನನ್ನು ಅದಕ್ಕೆ ಹೋಲಿಸುವುದು ಯಾಕೆ? ಸ್ವರೂಪ ಜ್ಞಾನ ಇಲ್ಲದವ. ಇಷ್ಟರವರೆಗೆ ಆ ಕುನ್ನಿಗೂ ಹಾಗೆ ಸ್ವರೂಪ ಜ್ಞಾನ ಇರುವುದಿಲ್ಲ. ಹಾಗೇ ನಡ್ಕೊಂಡ ಕಾರಣದಿಂದ ಇವನನ್ನು ನೃಪಕುಲ ಕುನ್ನಿ ಅಂತ ಹೇಳಬೇಕು. ನಾನು ಅನಭಿಷಿಕ್ತ ಸಮ್ರಾಟ ಹೇಳಿಕೊಂಡು ಬಂದ. ಅನಭಿಷಿಕ್ತನಲ್ಲ, ಹಣೆಬರಹ ಕೆಟ್ಟಂತಹ ಸಮ್ರಾಟ ಇವ. ಆದ್ದರಿಂದ ಇಂಥವ ಹೋಗಿ ಅಡಗಿ ಕೂತಿದ್ದಾನಲ್ಲ ಈಗ. ಏನು ದೇವರು ಹೋದಾಗೆ ಅಂತದೇ ಹೇಳಿದ್ದವ, ನಾನು ಪ್ರಾಣವನ್ನಾದರೂ ಕೊಟ್ಟೇನು, ಪಾಂಡವರಿಗೆ ಶರಣ ಆಗುವುದಿಲ್ಲ, ರಣವೀಳ್ಯವನ್ನೇ ಕೊಡುತ್ತೇನೆ ಹೊರತು ಯುದ್ಧವೇ ಬದ್ಧ ಹೊರತು ಇನ್ನೇನು ಇಲ್ಲ, ಏನೇನೆಲ್ಲ ಹೇಳಿದ್ದಾನೆ ಅಂತ ಸನ್ನಿಧಾನವೇ ಅಪ್ಪಣೆ ಕೊಟ್ಟದ್ದು ನಮಗೆ. ಬೇಕಿದ್ರೆ ತನ್ನ ತಲೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಹೌದಾ? ಹಾ, ತಲೆಯನ್ನ ಇದೆ ಸಮರ್ಪಿಸುವೆ ಅಲ್ವಾ ಕದನದಿ ಅಂತ ಹೇಳಿದವ. ಈಗ ತಲೆ ಕೊಡುವುದಲ್ಲ, ಮೈಯನ್ನೇ ಅಡಗಿಸಿ ಕೂತಿದ್ದಾನೆ ಅಲ್ವಾ. ಹೇಡಿಗಳ ಅರಸ ಅಂತ ಹೇಳಿದ್ದು ಸರಿಯಾದ ಶಬ್ದ ಅದು. ಅದು ತಲೆ ಮಾತ್ರ ಕೊಡ್ಲಿಕ್ಕೆ ಆಗೋದು? ಆದ್ರೆ ಒಂದು ದೇವ್ರೆ, ನಾಯಿ ಅಂತ ಹೇಳೋಣವ ಉಪಾಯ ಇಲ್ಲ. ಯಾಕೆ? ನಾಯಿ ನೀರಿಗೆ ಇಳಿಯುವುದಿಲ್ಲ, ಅದಕ್ಕೂ ನೀರು ಸ್ವಲ್ಪ ವಿರೋಧ. ಆದ್ರೆ ಒಂದುಂಟು, ಅಲ್ಲಲ್ಲ ಅದಲ್ಲ ದೇವ್ರೆ, ನೀರ್ನಾಯಿ ಇವ. ನೀರ್ನಾಯಿ ಆದ್ರೆ ನೀರಿನಲ್ಲೇ ಬದುಕುವುದು. ನಾಯಿಯ ಹಾಗೆ ಇರುವ ಒಂದು ಪ್ರಾಣಿ ಅದು, ನೀರಿನಲ್ಲೇ ಬದುಕುವುದು. ಎಲ್ಲಾ ನೀರ್ನಾಯಿಯ ಸಂತಾನದವನೇ ನೀನು, ನೀರಿನಲ್ಲಿ ಅಡಗಿದ್ಯ. ಬಾರ ಮೇಲೆ, ನಿನ್ನ ಮಾವನನ್ನು ಕರ್ಕೊಂಡು ಬಾ. ಸತ್ತ ಎಲ್ಲೋ ಇದ್ದಾನಲ್ಲ ಆ ಶಕುನಿ ನಿನ್ನ ಮಾವ, ಬರ್ಬೇಕವ. ಯಾಕೆ? ಇವನಿಗೆ ಈ ಕಳವಿನ ಜೂಜು ಉಂಟಲ್ಲ, ಅದನ್ನ ಆಡಬೇಕು ಅಂತ ಆದ್ರೆ ಅವ ಬೇಕು. ಮುಂದಿನಿಂದ ಅವನನ್ನು ಬಿಟ್ಟು ಅದಕ್ಕೆ ಬೇಕಾದಂತಹ ದಾಳಗಳನ್ನೆಲ್ಲ ಎಲ್ಲಿಂದಲೋ ಸಂಗ್ರಹ ಮಾಡಿ ತಂದು ಅದರಲ್ಲಿ ಎಂಥದೋ ಮಾಟ ಮಂತ್ರ ಮಾರಣ ಇತ್ಯಾದಿಗಳನ್ನೆಲ್ಲ ಮಾಡಿ ಜೂಜಾಡುವುದಕ್ಕೆ ಸಿದ್ಧನಾಗಿದ್ದೀಯಲ್ಲ. ಇವತ್ತೇ ಅವನಿಗೆ ಕೇಂದ್ರಬಿಂದು, ಇವತ್ತು ಅವನೇ ಕೇಂದ್ರಬಿಂದು. ಹೌದೌದು, ನಾವೆಲ್ಲ ಈಗ ದೇವರನ್ನು ಕರೆಯುವುದು. ಹೌದು, ಅದು ಕೆಲವು ಬಾರಿ ನ್ಯಾಯಾಲಯದಲ್ಲಿ ಅಪರಾಧಿಯೇ ಕೇಂದ್ರಬಿಂದು ಆಗುತ್ತೆ ಅಲ್ವಾ. ಬಹಳ ದೊಡ್ಡವ ಅಂತ ಆದ್ರೆ ಯಾರಪ್ಪ ಇವತ್ತು? ಇವತ್ತು ಅವರು ದೊಡ್ಡವರು, ಇಷ್ಟು ಕೋಟಿ ಮುಳುಗಿಸಿದವರು, ಇಷ್ಟು ಚಿನ್ನ ಕದ್ದು ತಿಂದವರು, ಅವರೇ ಕೇಂದ್ರ ಅಲ್ವಾ. ಇವನು ಇವತ್ತಿನ ಕೇಂದ್ರ ಬಿಂದು, ಇವ ಕೇಂದ್ರವನ್ನೇ ಹೊಡೆಯುತ್ತೇನೆ. ಈಗ ದ್ರೌಪದಿಯ ಸೀರೆ ಸುಳಿಯುವುದಕ್ಕೆ ಬಾರೋ, ಕಪಟದ ಜೂಜಾಡುವುದಕ್ಕೆ ಬಾರೋ. ಯಾಕೆ ನೀರಿನಲ್ಲಿ ಅಡಗಿದ್ದಿ? ಬಾ ಬಾ, ನಿನ್ನ ಜನ್ಮ ಹಾಗೆ ಆದಂತಹ ಭೀಮಸೇನ ಕರೆಯುತ್ತಾ ಇರುವುದು, ಬಾರ ಮೇಲೆ ಬಾ. ಇದಾಗುವುದಿಲ್ಲ,
ನಾನು ಆಗ ಹೇಳಿದ್ದೆ ಸರಿ ಅಣ್ಣ, ದಂಡಂ ದಶಗುಣ ಭವೇತ್ ಅಲ್ಲ ಹೇಳ್ತಾರಲ್ಲ ಅಲ್ವಾ, ಅದಕ್ಕೆ 10 ಗುಣ ಉಂಟು, ಅದನ್ನೇ ತೋರಿಸ್ತೇನೆ. ಅದಕ್ಕಾಗಿ ಹಿಡಿದ ರುದಿರೋದ್ಗಾರಿಯಿಂದ ತೆಗೆದು ನೀರಿಗೆ ಬಡಿದಿದ್ದೇನೆ. ಸಾಕ್ಷಿಯಾಗಿ ಮೀರುವುದಕ್ಕೆ ಪ್ರಯತ್ನ ಮಾಡಲೇ ಇಲ್ಲ. ಯುದ್ಧದ ನಿಯಮಗಳೇನಿದೆ ಅದನ್ನು ಇಲ್ಲಿವರೆಗೆ ಪರಿಪಾಲಿಸಿಕೊಂಡು ಬಂದವರು ನಾವು. ಆದ್ದರಿಂದ ನಾವೈವರ ಐವರು ನೀನೊಬ್ಬ, ಇದು ಬಲದ ದೃಷ್ಟಿಯಿಂದ ಸಮಾನತೆಯೇ ಅಲ್ಲ. ವಸ್ತುವೊಂದಕ್ಕೆ ಬೇರೆ ಬೇರೆ ಪ್ರಾಣಿಗಳು ಕಿತ್ತಾಡುವಂತೆ ಅರಣ್ಯ ನ್ಯಾಯವನ್ನು ಇಲ್ಲಿ ನಾವು ಅನುಮೋದನೆ ಮಾಡಿದಂತಹ ಪಾಪಕ್ಕೆ ತುತ್ತಾಗುತ್ತೇವೆ. ಅರಣ್ಯ ನ್ಯಾಯ ಗ್ರಾಮ ನ್ಯಾಯವಾಗಕೂಡದು ತಾನೇ. ಆದ್ದರಿಂದ ನಮ್ಮ ಈ ಐವರಲ್ಲಿ ಶ್ರೀಕೃಷ್ಣ ದೇವರಂತೂ ಯುದ್ಧದಲ್ಲಿ ಯಾವುದೇ ಕಾರಣದಿಂದ ಭಾಗವಹಿಸುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆಯನ್ನು ಮೊದಲೇ ಮಾಡಿ ಅಪಾರ್ಥಸಾರಥಿಯಾಗಿಯೇ ತನ್ನನ್ನು ತೊಡಗಿಸಿಕೊಂಡವರು. ಆದ್ದರಿಂದ ಅವರೊಬ್ಬರನ್ನು ಬಿಟ್ಟು ನಮ್ಮೈವರಲ್ಲಿ ನೀನು ಆಯ್ಕೆ ಮಾಡಿಕೊಂಡಿ ಅಂತಾದರೆ ನಮ್ಮ ಐವರಲ್ಲಿಯೂ ಕೂಡ ಆಯ್ಕೆ ಮಾಡಿಕೊಳ್ಳುವಾಗ ನಿನಗೊಂದು ಪಣ ಇದೆ, ಅಲ್ಲಿ ಒಂದು ನಿಯಮ ಇದೆ. ಏನು? ಅದನ್ನು ನೀನು ಮಾಡಿಸ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಐವರಲ್ಲಿ ಯಾರನ್ನಾದರೂ ಒಬ್ಬನನ್ನು ಆಯ್ಕೆ ಮಾಡಿಕೊಂಡು ಯುದ್ಧದ ಮೂಲಕವಾಗಿ ನೀನು ಗೆದ್ದೆ ಎಂದಾದರೆ ಆದರೆ ಉಳಿದ ನಾಲ್ವರೂ ಕೂಡ ನಿನ್ನ ಪಾದ ಸೇವಕರಾಗಿ ಆಜೀವ ಪರ್ಯಂತರ ನಿನಗಾಗಿ ಶ್ರಮಿಸುತ್ತೇವೆ. ಒಂದು ವೇಳೆ ಯುದ್ಧದಲ್ಲಿ ನಮ್ಮ ಐವರಲ್ಲಿ ಒಬ್ಬರಲ್ಲಿ ಯುದ್ಧ ಮಾಡುವುದರ ಮೂಲಕ ನೀನು ಸೋತೆ ಎಂದಾದಲ್ಲಿ ಆ ಈ ಹಸ್ತಿನಾವತಿಯ ಸಾಮ್ರಾಜ್ಯಕ್ಕೆ ನಾವು ಸಿಂಹ ಅಧಿಕಾರಿಗಳಾಗಿ
ಚಕ್ರವರ್ತಿಗಳಾಗಿ ಈ ಇದರ ಪಾಲನೆಗೆ ಅರ್ಹತೆಯನ್ನು ಪಡೆಯುತ್ತೇವೆ ಅನ್ನುವಂತಹ ನಿಬಂಧನೆಯೊಂದಿಗೆ ನೀನು ನಮ್ಮಲ್ಲಿ ಐವರಲ್ಲಿ ಒಬ್ಬರನ್ನು ಖಂಡಿತವಾಗಿಯೂ ಆಯ್ಕೆ ಮಾಡಿಕೊಡಬೇಕು ಅನ್ನೋದು ನನ್ನ ವಿನಂತಿ ನಿನ್ನಲ್ಲಿ.
ಸಂದರ್ಭದಲ್ಲಿ ಎಷ್ಟು ಕಲ್ಲು ಮುಳ್ಳುಗಳು ಕೈಗಾಲಿಗೆಲ್ಲ ತಾಗಿದು ಅದೆಲ್ಲ ಯಾಕೋ ನಿನಗೆ ಅಲ್ಲ ನನ್ನ ಅಣ್ಣನನ್ನು ನಾನು ವಿಚಾರಿಸಿದೆ ಮತ್ತೆ ಯಾರು ವಿಚಾರಿಸು ಗುರುಗಳು ತೀರ್ಥ ತಕ್ಕೊಂಡೇ ಬಂದದ್ದಿರ್ಬೇಕು ನಿನಗೂ ತಂದಿದ್ದೇನೆ ಅದು ಸಮಾರಾಧನೆ ಅಂತ ಕ್ರಮ ಉಂಟು ಬದರಿ ಸಮಾರಾಧನೆ ಇತ್ಯಾದಿ 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 ಆ ಸಮಾರಾಧನೆಯ ಸಂದರ್ಭದಲ್ಲಿ ತೀರ್ಥವನ್ನು ಹಂಚುವುದು ಸಾಲಿಗ್ರಾಮ ಶಿಲೆಗೆ ಅಭಿಷೇಕ ಮಾಡಿ ಈಗೆಲ್ಲ ಕೊಡುವುದಿಲ್ಲ ಏನು ಅಣ್ಣ ಸ್ವಲ್ಪ ವಿಷಯ ಅಲ್ಲ ಅದು ಕೊಡಬಾರದು ಕೊಟ್ಟರೆ ನೀವೇ ಹಂಚಿಕೊಂಡಿ ಅಲ್ಲ ನಾನು ಕರೆಯುವುದಲ್ವಾ ಆದ್ರಿಂದ ಅವರು ಮತ್ತೆ ಬರಬೇಕು ಅಲ್ಲ ಇದು ವಿಚಾರ ಈ ವಿಷಯ ಅವ ಬಂದಿದ್ದಾನೆ ಯುದ್ಧ ಆಗ್ತಾ ಉಂಟು ನಿನಗೂ ಗೊತ್ತಿದ್ದಂತಹ ವಿಷಯ ಅಲ್ವೇ ಯುದ್ಧದ ಆರಂಭದ ಸಂದರ್ಭದಲ್ಲೋ ನೀನು ತೀರ್ಥಯಾತ್ರೆಗೆ ಹೊರಟದ್ದು ದ್ವಾರಕೆಯಿಂದ ನೀನು ಹೊರಟು ನಿಂತವ ನಮ್ಮ ನಾರಾಯಣಿ ಸೇನೆ ಬಂದಿದೆ ನಾನು ಮೊದಲೇ ಹೇಳಿದವ ಚಕ್ರ ಹಿಡಿಯುವುದಿಲ್ಲ ಹೌದಲ್ಲ ಯುದ್ಧಕ್ಕೆ ಇಲ್ಲ ನಾನು ಜನವೇ ಅಲ್ಲ ಅಂತ ಹಿಡಿಲಿಲ್ಲ ಇಲ್ಲಪ್ಪ ನಾನು ಚಕ್ರ ಹಿಡಿದು ಎಂತ ಮಾಡಿಯ ಅವರಲ್ಲೇ ಹೇಳಿದವ ನಾನು ಭಂಡಾರಿಸಿದ ಸುದರ್ಶನ ಅಂತ ಅಲ್ವಾ ವಿಭಾಗ ಮಾಡಿಕೊಟ್ಟವ ನಾನು ನನ್ನ ಸೈನ್ಯ ಬೇಕಾದ್ರೆ ತಗೊಳ್ಳಿ ಯಾಕೆ ಇದು ಧರ್ಮಯುದ್ಧ ಧರ್ಮಯುದ್ಧದಲ್ಲಿ ನಾವು ಈ ಬಗ್ಗೆ ಭಾಗಿಗಳಾಗಲಿಲ್ಲ ಅಂತ ಲೋಕಾಪವಾದ ಬರಬಾರದು ಹಾಗಾಗಿ ಸೈನ್ಯಗಳನ್ನು ಯಾರು ಬೇಕಾದರೂ ತಗೊಳ್ಳಿ ಅಂತ ಏನಾಯ್ತು ಸೈನ್ಯವು ಅವನ ಹತ್ರ ಹೋಗಿದೆ ಅಲ್ವಾ ನಿನಗೂ ಸಮ್ಮತವಾದ ವಿಷಯವೇ ಅಂದ್ರೆ ವಿರೋಧ ಇರಲಿಲ್ಲ
ನಾನು ಏನೂ ಅಲ್ಲದವ ಈ ಬದಿಯಲ್ಲಿದ್ದೇನೆ ಅಷ್ಟೇ, ಏನೂ ಅಲ್ಲದವ. ಅದೇ ಸಮಸ್ಯೆ ಅದೀಗ. ಏನಪ್ಪ ಈಗ ಏನು ನಾನು ಮಾಡ್ಲೇ ಇಲ್ಲ. ಹೌದು, ಅಷ್ಟು ಇದ್ರು ಕೂಡ ಅಲ್ಲಿ ಒಬ್ಬರೇ ಕಾಣ್ತಾರಲ್ಲ. ಅಥವಾ ಉಳ್ಕೊಂಡದ್ದು ಅಂದ್ರೆ ನೀವು ಉಳಿಸಿದ್ದು ಅಂತ ಹೇಳಿಲ್ಲ ಅಲ್ಲ, ಅವ ಉಳ್ಕೊಂಡದ್ದು. ಇಲ್ಲದಿದ್ರೆ ಅವನು ಹೋಗ್ತಿದ್ನೋ ಏನು ಅದು ಗೊತ್ತಿಲ್ಲ ನನಗೆ. ಉಳ್ಕೊಂಡದ್ದು ಪ್ರಾಯಶಃ ಅವನಿಗೊಂದು ದೀಕ್ಷೆ ಇದ್ದಿರಬೇಕು, ಗುರುಗಳ ಮುಖ ನೋಡಬೇಕು ಅಂತ. ಹಾಗಾಗಿ ಕಾದಿದ್ದರೂ ಬಹುದು. ಅವರ ಗುರುಗಳ ಆಶೀರ್ವಾದದ ಬಲದಿಂದ ಈ ದಿನದವರೆಗೆ ಉಳಿತಿದ್ದ. ಭೀಮ ನಿನ್ನದ್ದಾದ ಶಿಷ್ಯ ಆದ್ರಿಂದ ಅವನಿಗೆ ಸರಿಯಾದದ್ದು ಗೊತ್ತುಂಟು. ತಮ್ಮ ಶಿಷ್ಯನ ಮೇಲೆ ಗುರುಗಳಿಗೆ ಎಷ್ಟು ಪ್ರೀತಿ ಅಲ್ಲ. ಇಬ್ರು ಶಿಷ್ಯ ಅಂದಿರಿ ಈಗ ಹೇಳಿದ್ದು ನಾನು, ಇಬ್ರು ಶಿಷ್ಯ ಅಂದಿರಿ, ಶಿಷ್ಯಂದ್ರ ಮೇಲೆ ಪ್ರೀತಿ ಎಷ್ಟು ಸ್ವಲ್ಪ ಪ್ರೀತಿ. ಏನಿದ್ರೂ ಸಹ ಶಿಷ್ಯರನ್ನು ಸಮಾನವಾಗಿ ನೋಡಬೇಕಂತೆ, ಅದು ಗುರುಗಳಾದಂತಹ ಒಂದು ನೀತಿ ಅದು. ಹಾಗಾಗಿ ಇಬ್ರು ನಿನ್ನ ಶಿಷ್ಯ ಅಂದಿರಿ. ಈಗ ಸ್ಪರ್ಧೆ ಅಂತ ಅವರೊಳಗೆ ಆಗ್ಲಿಲ್ಲ, ಈಗ ಇಷ್ಟವರೆಗೆ ಆಗಿದ ಸ್ಪರ್ಧೆ ಆಗ್ಲಿಲ್ಲ. ನೀನು ಹೇಳಿದ್ದನ್ನ ನಂಬಬೇಕಲ್ಲ. ಆಗ್ಲಿಲ್ಲ, ಇದ್ರೆ ಹೋಗ್ತಿ ಇಲ್ಲದ್ರೆ ಹೋಗ್ತಿರ್ಲಿಲ್ವ, ಯಾರಾದ್ರೂ ಒಬ್ರಾದ್ರೂ ಹೋಗ್ತಿದ್ರು. ಅದಕ್ಕಿಂತಲೂ ನಮ್ಮ ದೇವರು ನಂಬುವಂತದ್ದನ್ನೇ ಹೇಳುವುದು, ಬೇಡದ್ದು ಹೇಳುವುದೇ ಇಲ್ಲ ಅದನ್ನು. ಅದಕ್ಕೆ ಭಗವದ್ಗೀತ ಅಂತ ಹೆಸರು. ಅದನ್ನು ಬೆಂಬಲಿಸ್ಲಿಕ್ಕೆ ನೀನು, ನಾನಲ್ಲ ನಾವೆಲ್ಲವರು. ಅಣ್ಣ ನನ್ನನ್ನು ಸರಿಯಾಗಿ ನಂಬುತ್ತಾನೆ, ಇಲ್ಲದ್ರೆ ಇಷ್ಟು ಸಮಯ ನನ್ನೊಟ್ಟಿಗೆ ಇರ್ತಾರ. ದ್ವಾರಕೆಯಲ್ಲಿ ಆಗಲಿ ಅಥವಾ ಮಧುರೆಯಲ್ಲಿ ಆಗಲಿ, ಎಲ್ಲೂ ಅಣ್ಣ ನಾನು ಹೇಳಿದ್ದಕ್ಕೆ ಹೇಳಿತ್ತು. ಯಾಕಂದ್ರೆ ನಾನು ಸತ್ಯ ಹೇಳ್ತೇನೆ ಅಂತ. ಸತ್ಯ ಸಂಕಲ್ಪನಾದ ಭಗವಂತ. ಹೌದಪ್ಪ, ಕೃಷ್ಣನ ಸತ್ಯವನ್ನು ಎಲ್ಲರೂ ಹೇಳ್ತಾರಲ್ಲ, ಹೊಗಳ್ತಾರಲ್ಲ. ಸ್ಪರ್ಧೆಯಾಗಿ ಒಂದು ತೀರ್ಮಾನ ಅಂತ ಆಗಿದ್ರೆ ಯಾರಾದ್ರೂ ಒಬ್ರು ಹೋಗ್ಬೇಕಿತ್ತಲ್ಲ. ಇಬ್ರು ಇದ್ದ ಕಾರಣ ಸ್ಪರ್ಧೆ ಆಗಲಿಲ್ಲ ಅಂತಾಯ್ತು. ಅಂದ್ರೆ ಈಗ ಸ್ಪರ್ಧೆಗೆ ನಾವು ಭಾಗಿಗಳಾಗಬೇಕು ಅಲ್ಲ, ಅದು ನೀನು ಗುರುಗಳಾಗಿ ಹೇಳುದು. ನಾನು ನಾವು ಭಾಗಿಗಳಾಗಬೇಕು ಇಲ್ಲ, ಆಗುದಿಲ್ಲ. ಯಾಕೆ ಹೇಳಿದ್ರೆ ನಾವು ಇದಕ್ಕೆ ಹೇಳಿದ ಜನವೇ ಅಲ್ಲ. ಮೊದಲೇ ನಿಬಂಧನೆ ಉಂಟು. ಆದ್ದರಿಂದ ಅವರಿಬ್ರು ಯುದ್ಧ ಮಾಡಲಿ, ನಾವು ಹೀಗೆ ಅಮರಿಕೊಂಡಿರುವ ಅಂದ್ರೆ ಒಟ್ಟಿಗಿರುವ ಅಂತ. ಹಾಗೆ ಹಾಗೆ ಹೀಗೆ ಇದ್ರೆ ನೋಡಿದ್ ನೋಡಿದ್ ಮೇಲೆ ನೋಡು, ಆಕಾಶ ನೋಡು, ಮಧ್ಯದಲ್ಲಿ ಆ ಸೂರ್ಯಖಂಡವನಾದ್ರೂ ಸಹ ಸುತ್ತ ಎಲ್ಲ ಕಾಣುವುದು ಕಪ್ಪಾಗಿ ಕಾಣ್ತಾ ಇಲ್ಲ ನಮಗೆ. ಆದ್ರೆ ಒಂದು ರೀತಿಯ ನೆರಳು ಕಂಡಾಗೆ ಆಗ್ತದೆ. ಪ್ರಾಯಶಃ ಸುಮನಸ ಅಲ್ಲೆಲ್ಲ ಸೇರಿದ್ದಿರಬೇಕು, ಈ ಯುದ್ಧ ನೋಡ್ಬೇಕು. ನೋಡು, ಅವರು ಇಲ್ಲಿ ಭಾಗಿಗಳಾಗಲಿಲ್ಲ ನೋಡು. ಈಗ ರಾಮರಾವಣರ ಯುದ್ಧ ಆಗುವಾಗ ಭಾಗಿಗಳಾಗಿದ್ದಾರೆ, ಮಾತಲೆಯನ್ನು ಕಳಿಸಿದ್ದಾರೆ. ಧರ್ಮ ಯುದ್ಧ ಅಂದ್ರೆ ಇದಕ್ಕೆ ಭಾಗಿಗಳಾಗ್ಲಿಲ್ಲ, ನಿರ್ಣಯ ಕಾಲಕ್ಕೆ ಬಿಡುವ ಅಂತ ಬಿಟ್ಟಿದ್ದಾರೆ ಅವರು. ಮತ್ತೆ ನಾವೇ ಯಾಕೆ ಹೋಗುವುದು? ಆದ್ರಿಂದ ನಿನ್ನ ಇಬ್ಬರು ಶಿಷ್ಯಂದಿರು ಅವರು ಯುದ್ಧಕ್ಕಾಗಿ ಇಬ್ರು ಸಹ ಗದೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಸಮಾನರು ಅಂತ ಆಯ್ತು. ಏ ತಮ್ಮ, ಗದಾ ಯುದ್ಧವೇ ಹೌದು ಅಂತಾದ್ರೆ ನಿಬಂಧನೆ ಬೇಗ ಬೇಡ. ಅದು ಗದಾ ಯುದ್ಧದಲ್ಲಿ ಪರಿಣತನಾದಂತ ಅಣ್ಣ ಹೇಳಬೇಕು. ಅಣ್ಣ ಹೇಳಿದ್ದನ್ನು ನಾವು ಕೇಳು. ಏನೋ ಆದಿತ್ತಲ್ವ, ಏನು ನಿಬಂಧನೆ? ಅಣ್ಣ ಹೇಳಬೇಕು, ಹೇಳಿದ್ದನ್ನು ಸ್ಪಷ್ಟ ಕೇಳ್ಕೊಳ್ಬೇಕು, ಅಪ್ಪಣೆ ಆಗಬೇಕು, ಕೇಳುವುದೆಲ್ಲ ಪಾಲಿಸಬೇಕು. ಆದೀತು, ಏನು? ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಇನ್ನೊಬ್ಬನ ಕಂಠದ ಮೇಲೆ ಭಾಗಕ್ಕೆ ಹೊಡಲಿಕ್ಕೆ ಕೂಡ. ಹೌದಲ್ಲ? ಅಲ್ಲ, ಅಷ್ಟು ಮತ್ತೆ ಅಷ್ಟು ಮಾತ್ರವಲ್ಲ, ಸೊಂಟದ ಕೆಳಗೆ ಗದಾ ಪ್ರಯೋಗ ಸಲ್ಲ. ಗುರುಗಳೇ, ಈ ವಿಷಯವನ್ನು ಇವತ್ತಲ್ಲ ನಮಗೆ ಪಾಠ ಮಾಡುವಾಗಲೇ ನೀವು ಹೇಳಿದ್ದೀರಿ. ಹೌದಪ್ಪ, ಗದಾಯುದ್ಧದ ನಿಯಮ, ಕಂಠದಿಂದ ಮೇಲಕ್ಕೂ ಕಂಠದಿಂದ ಕೆಳಕ್ಕೂ ಹೊಡೆ ಮಾರದೆ ಅನ್ನೋದೊಂದು ನಿಯಮ. ಅದು ಹೌದು, ಆದ್ರೆ ವಿದ್ಯಾರ್ಥಿಗಳು ಹೆಚ್ಚು ಸಮಯ ನೆನಪಿನಲ್ಲಿಟ್ಟುಕೊಳ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ಸಂದರ್ಭಕ್ಕೆ ಅನುಗುಣವಾಗಿ ನೆನಪಿಸಿಕೊಂಡು ಕೊಡಬೇಕಾದ್ದು ಗುರುಗಳ ಕರ್ತವ್ಯ ಅಲ್ವಾ? ಸಂತೋಷ, ಈಗ ನೀವು ಹೇಳಿದ್ದನ್ನು ಆಕ್ಷೇಪಿಸಿದ್ದಲ್ಲ, ಅದೊಂದು ಗದಾಯುದ್ಧದ ನಿಯಮ ಎನ್ನುವುದು ನನಗೆ ನೆನಪುಂಟು. ಅವರಿಗೆ ನೆನಪುಂಟೋ ಇಲ್ವೋ ಅಲ್ಲ, ಅಥವಾ ಇತ್ತೋ ಇಲ್ವೋ, ಈಗ ಆಯ್ತೋ ಇಲ್ವೋ ಗೊತ್ತಿಲ್ಲ. ಸುಯೋಧನ, ಸ್ಪಷ್ಟವಾಗಿ ಗದಾಯುದ್ಧದ ನಿಯಮವನ್ನು ಮೀರಿ ಈವರೆಗೂ ನಾನು ಯುದ್ಧ ಮಾಡಿದವನಲ್ಲ. ಹೌದಲ್ಲ, ನನ್ನ ಶಿಷ್ಯ ಅಲ್ವ? ಹೌದು, ನಾನು ಮರೆಯುವುದಕ್ಕುಂಟಿ. ಸ್ವಾಮಿ ಆಶೀರ್ವದಿಸಬೇಕು. ಎಲ್ಲಿಂದ ಕೈ ಎತ್ತಿದ್ದೇನೆ? ನನಗೂ ನಿನಗೂ ಕೂಡ. ಶ್ರೀಕೃಷ್ಣ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಯುವಂತಹ ಯುದ್ಧ ಇದು. ಅನೇಕ ಬಾರಿ ನೀನು ನಾನು ಇದಿರಾದದ್ದುಂಟು. ಒಂದು ಸಾಕ್ಷಿ ಕೊಡು, ನೀನು ನನ್ನನ್ನು ಗೆದ್ದು ಹೋದದ್ದಕ್ಕೆ ಎಲ್ಲಿಯೂ ಇಲ್ಲ.
ನಿನ್ನಯ ಬಲುಹೇನು ಅಂತ ನಮ್ಮ ಅಣ್ಣನನ್ನು ತೋರಿಸಿ ಹೇಳ್ತಿ. ಹೌದು, ಅದೇ ನಮ್ಮ ಅಣ್ಣನಲ್ಲಿ ಗದಾಯುದ್ಧವನ್ನೇ ಮಾಡಿ ದ್ರೋಣರ ಸೇನಾಧಿಪತ್ಯದಲ್ಲಿ ಸೋತೋಡಿದ ನೀನಲ್ವ ಹೇಳುವುದು. ಯಾವ ಅರ್ಜುನ ತನಗೆ ಸಣ್ಣವ ಅಂತ ನೀನು ಹೇಳ್ತಾ ಇದ್ದೀಯೋ, ದ್ರೋಣಾಚಾರ್ಯರ ಮಂತ್ರರಕ್ಷೆಯೊಂದಿಗೆ ಬಂದಂತಹ ನೀನು ಅರ್ಜುನನಲ್ಲೂ ಯುದ್ಧ ಮಾಡಿ ಸೋತದ್ದುಂಟು, ಅದಕ್ಕೂ ಹಿಂದೂ ಹಾಗೆ ನಡೆದದ್ದುಂಟು, ನಕುಲಾಂಕನಲ್ಲೂ ನೀನು ಸೋತಂತಹ ಘಟನೆಯುಂಟು. ಇದಿರುತ್ತ ಇದಿರುತ್ತ ಯಾರೂ ಸಲ್ಲದು, ಮಾರುತಿಯೇ ಬೇಕು ಅಂತ ಹೇಳಿದ್ದು ದೇವರು ಹೇಳಿಸಿದ್ದು ನಿನ್ನ ಬಾಯಲ್ಲಿ. ಯಾಕೆ, ನನಗೊಂದು ಉದ್ದೇಶ ಇತ್ತು, ನಾನು ಮಾಡಿದಂತಹ ಭಾಷೆಯನ್ನು ಸರಿಯಾಗಿ ನಡೆಸಿಕೊಡ್ಬೇಕು ಅಂತ ಆದ್ರೆ ನೀನೇ ಎದುರಿಸಬೇಕು ಅಂತ ಹೇಳಿ ನಾನು ಕಾಯುತ್ತಾ ಇದ್ದವ. ಇಷ್ಟು ಹೇಳುವುದು ನೀನು ಈ ಸ್ಪರ್ಧೆಗೆ ಸಿದ್ಧನಾಗಿ ನಿಂತದ್ದು. ನನ್ನಲ್ಲಿ ಇವತ್ತು ಬೆಳಿಗ್ಗೆ ಹೊಡೆದಾಟವನ್ನು ಮಾಡಿ ಪೆಟ್ಟು ತಿಂದುಕೊಂಡು ಹೋಗಿ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕೂತ ನೀನಲ್ವ, ಜಲದೊಳಡಗಿದ ಹೇಳಿ ನೀನು ನನ್ನನ್ನು ಯುದ್ಧದಲ್ಲಿ ಗೆಲ್ಲುತ್ತೇನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅದು ಸಾಧುವಾದೀತೆ ಅನ್ನೋದನ್ನು ಈಗ ಈಗ ನೋಡ್ತೇನೆ. ಏನು ಗದಾಯುದ್ಧ ಎಂದ್ರೆ ಪಾಯಸದ ಜ್ವಲಂತ ಸಾಕ್ಷಿ ನಿನಗೂ ನನಗೂ ನಡೆದಂತಹ ಯುದ್ಧ. ಮತ್ತೆ ಊಟದಲ್ಲಿ ಮಾತ್ರ ಅಲ್ಲ, ಯುದ್ಧದಲ್ಲೂ ನಿಪುಣ ಎನ್ನುವುದನ್ನು ಇಷ್ಟರವರೆಗೆ ಸಾಧಿಸಿದ್ದೇನೆ, ಸ್ಥಾಪಿಸಿದ್ದೇನೆ ನಿನ್ನ ಎದುರಿನಲ್ಲಿ, ಈಗಲೂ ತೋರಿಸ್ತೇನೆ.
ಸರಿಯಾಗಿ ಕರೆದ ಧರ್ಮಯಾದಿಗಳು ಈಗ ಮಾಡಬೇಕಾಗಿ ಭೀಮಸೇನ ಭೂಮಿಯಲ್ಲಿ ಬಿದ್ದಿರುವ ಈ ಗೆಲುವನ್ನು ನೋಡಿದ ಹೆಮ್ಮರ ಮುರಿದು ಬಿದ್ದಂತೆ ಭೂಮಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಾನೆ. ಗದಾಯುದ್ಧದ ನಿಯಮಗಳನ್ನು ನೀತಿಯನ್ನು ತಿಳಿದಂತಹ ಸುಯೋಧನನಲ್ಲಿ ಗದಾಯುದ್ಧಕ್ಕೆ ಸಿದ್ಧನಾಗಿ ಬಂದ ನಿಪುಣ ಭೀಮ, ನಿಪುಣ ಭೀಮ. ಆ ನಿಪುಣತೆ ಈಗ ಸರಿಯಾಗಿಯೇ ಕಾಣಿಸಿತಲ್ಲ. ವಿದ್ಯಾಧರ ಪ್ರಕ್ರಿಯೆಯಿಂದ ಮೇಲಕ್ಕೆ ನಡೆದು ಗದೆಯನ್ನು ಬೀಸುತ್ತಿದ್ದಾಗ ಸಾಯುವುದಕ್ಕಾಗಿಯೇ ತಲೆ ಕೊಟ್ಟು ನಿಂತು ನಾನು ಹೊಡೆದಲ್ಲ. ಆ ಗದೆ ಏಟಿಗೆ ಭೂಮಿಗೆ ಉರುಳಿದಂತಹ ಭೀಮನನ್ನು ನೋಡಿ ಹೆಂಡತಿಯ ಮಾತು ಕೊಟ್ಟ. ಕನ್ನಡಿಯೊಳಗಿನ ಗಂಟನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವ ಹೆಂಡರಂತೆ ಭೀಮನ ವ್ಯವಹಾರವಾಯಿತು ಎಂಬುದನ್ನು ಊಡಿದ ನೀವಿಷ್ಟೋ ಮಂದಿಯೂ ತಿಳಿದುಕೊಳ್ಳಬೇಕಾಗಿದೆ. ಇವರು ನೋಡಿದ್ರೇನು ಬಿಟ್ಟರೆ ನೋಡಬೇಕಾದವ ಯಾರಲ್ಲಿ ನಾನು ಧುರವೀರ್ಯವನ್ನು ಕೊಟ್ಟೆನೋ ಆ ಕೃಷ್ಣ ಅವನು ನೋಡಬೇಕು. ಗಂಗಾ ಕಪಟ ನಾಟಕ ರಂಗ ರಂಗ
ರಂಗನಿ ಕಪಟ ನಾಟಕ ರಂಗ ಅಂತ ಹೇಳುವುದು ನಿನ್ನ. ನಾಟಕವೆನ್ನುವುದೇ ಯಥಾರ್ಥವಾದುದಲ್ಲ. ಯಾವುದನ್ನು ದೃಶ್ಯ ಮಾಧ್ಯಮದಿಂದ ನೋಟಕರಿಗೆ ಆನಂದವನ್ನುಂಟು ಮಾಡುವುದಕ್ಕಾಗಿ ಪ್ರಕಟಿಸುತ್ತೇವೆ ಅದನ್ನಲ್ಲವೇ ನಾಟಕ ಎನ್ನುವುದು. ಯಾವುದು ಪ್ರತಿಮಾ ಸೃಷ್ಟಿಯೋ ಅದರಲ್ಲಿ ನೀನು ನಿಷ್ಣಾತನೆಂದು ಲೋಕಕ್ಕೆ ತೋರಿಕೊಟ್ಟವು. ಆದರೆ ನಿನ್ನಲ್ಲಿರುವ ಯಥಾರ್ಥವನ್ನು ಲೋಕದಲ್ಲಿ ತೋರಿಸಿಕೊಟ್ಟೇ ನೀನು ಪ್ರಸಿದ್ಧನಾದೆ. ನಾನಾ ರೂಪಗಳಿಂದ ಈ ಲೋಕಕ್ಕಿಳಿದು ಬಂದಂತಹ ನೀನು ನಿನ್ನ ಪ್ರದರ್ಶನದಿಂದ ನಿನ್ನ ದರ್ಶನ ವೈಭವವೇನು ಎಂಬುದನ್ನು ತಿಳಿಯುವುದಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಟ್ಟೆಯಂತೆ. ಕೃಷ್ಣ, ನನ್ನಂತರಂಗವನ್ನು ನಿನ್ನ ಸನ್ನಿಧಾನದಲ್ಲಿ ನಾನು ಸ್ಪಷ್ಟವಾಗಿಯೇ ಹೇಳಿಕೊಂಡಿದ್ದೆ. ನೆಲಕ್ಕಾಗಿ ಅಲ್ಲ ಕೃಷ್ಣ, ಛಲಕ್ಕಾಗಿ ಹೋರಾಡ್ತೇನೆ. ನನ್ನ ಅಂತರಂಗದ ಆಶಯವನ್ನು ತಿಳಿದು ಹೀಗೆ ಕಾಯಿತು. ನೀನು ಕೈಯಾಯುಧಗಳಾಗಿ ಬಳಸಿಕೊಳ್ಳುತ್ತಿರುವ ಈ ಪಾಂಡವರಲ್ಲಿ ಒಬ್ಬನಾದ ಭೀಮ, ನಿಪುಣ ಭೀಮ ಈ ರೀತಿ ಉರುಳಿದನೆಂದರೆ ನಿನ್ನ ಸಂಕಲ್ಪ, ನಿನ್ನ ಸತ್ಯವಾಕ್ಯ ಹುಸಿಯಾಗುವುದಿಲ್ಲವೇ? ಆದುದರಿಂದ ಭೀಮನನ್ನು ನೋಡು, ನಿನಗೆ ಮಾತನಾಡುವ ಚಾಪಲ್ಯ ಇದೆಯಲ್ಲ, ಮಾತನಾಡು. ಎಷ್ಟು ಬೇಕಾದರೂ ಮಾತನಾಡು, ನಾನು ನುಡಿಯುವುದಿಲ್ಲ. ಕೃಷ್ಣ, ನನ್ನ ಹಾರ್ದಿಕವಾದಂತಹ ಆಶಯವನ್ನು ನೀನು ಈಡೇರಿಸಿಕೊಳ್ಳುವೆ ಎಂಬ ಭರವಸೆಯೊಂದಿಗೆ ನಾನು ನೋಡು ನೋಡು ಕೃಷ್ಣ. ಇಂದಿರೇಶ ಮುಕುಂದ ಇಂದು ಬಸರಿಸು ಬಂದ ತೋರಿಸು ಮಂದರಾಧರ ಸುಂದರ ನಂದ ಕಂಪಸ ನಂದನಾದಿ ಮುನೀಂದ್ರ ಭರತ ಸುರೇಂದ್ರ ವಂದ್ಯ ಗಗೇಂದ್ರ ಮಹಾರಥಿ ಧ್ವಜಯ ಇಂದಿರೇಶ ಮುಕುಂದ ನಮ್ಮನ್ನು ಎಲ್ಲ ಕರ್ಮಗಳಲ್ಲಿ ಪ್ರೇರೇಪಿಸ್ತಾ ಇಲ್ಲಿಯವರೆಗೆ ನಮ್ಮ ರಕ್ಷಣೆಯನ್ನು ಮಾಡತಕ್ಕಂತಹ ಹೊಣೆಗಾರಿಕೆಯನ್ನು ವಹಿಸಿಕೊಂಡು ಈ ಪ್ರಕರಣದವರೆಗೆ ನಮ್ಮನ್ನು ಮುನ್ನಡೆಸಿದಂತಹ ಮಹಾಶಕ್ತಿ ನೀನು. ನಮ್ಮ ಐವರಲ್ಲಿ ಒಬ್ಬ ಭೀಮಸೇನನನ್ನು ಸುಯೋಧನ ಆಯ್ಕೆ ಮಾಡಿಕೊಂಡು ನಿನ್ನ ಸಮ್ಮುಖದಲ್ಲೇ ನಡೆದಂತಹ ಯುದ್ಧದಲ್ಲಿ ವಿದ್ಯಾಧರ ಪ್ರಕ್ರಿಯೆ ಅನ್ನೋದು ಗದಾಯುದ್ಧದ ಒಂದು ವಿಶಿಷ್ಟವಾದಂತಹ ಅತ್ಯಂತ ಪರಮೋನ್ನತವಾದಂತಹ ಸ್ಥಿತಿಯದು. ಆ ವಿದ್ಯಾಧರ ಪ್ರಕ್ರಿಯೆ ಮೂಲಕ ತನ್ನ ಗದಾದಂಡವನ್ನು ಬೀಸುತ್ತಾ ಕೌರವನ ಗದಾದಂಡಕ್ಕೆ ಶಿರಸ್ಸನ್ನೇ ಸ್ಪರ್ಶಿಸುವುದರ ಮೂಲಕ ಭೀಮಸೇನ ನಿಶ್ಚೇಷ್ಟಿತನಾಗಿ ನಿನ್ನ ಮುಂದೆಯೇ ಇಲ್ಲಿ ಬಿದ್ದವನಿದ್ದಾನೆ. ಲೋಕದ ಜೀವಿಗಳೆಲ್ಲರಿಗೂ ಕೂಡ ಪ್ರಾಣದ ನೀನು. ಅದು ಅಷ್ಟೇ ಅಲ್ಲ, ಯಾರಿಗೆ ಜೀವ ಇಲ್ಲವೋ ಅವರಿಗೆ ನಿನಗೆ ಇಚ್ಛೆ ಇದ್ದರೆ ಅದೇ ಅವರಿಗೆ ಜೀವಂತಿಕೆಯನ್ನು ಕೊಡಬಲ್ಲವ. ಯಾವ ಜೀವಿ ಜೀವಿಸಬೇಕು ಅನ್ನುವಂತಹ ಇಚ್ಛೆ ಇದ್ದರೂ ಅದು ನಿನ್ನ ಇಚ್ಛೆಗೆ ವಿರುದ್ಧವಾಗಿದ್ದರೆ ಅದು ಗತಾಸುವಾಗು ಲೋಕದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತದೆ. ಲೋಕದ ಚರಾಚರಗಳಿಗೆ ರಕ್ಷಕ ನೀನು. ಈ ಭೀಮಸೇನನಿಗೆ ನಿನ್ನದಾದಂತಹ ಪ್ರಾಣವಾಯುವನ್ನು ಕೊಡುವುದರ ಮೂಲಕ ಅಥವಾ ಇನ್ನು ಮುಂದಿನದ್ದಾದಂತಹ ನಮ್ಮದಾದ ಉನ್ನತಿಯನ್ನು ಅನುಗ್ರಹಿಸತಕ್ಕಂತಹ ನೀನು ನಮ್ಮನ್ನು ಈ ಒಂದು ದುರ್ಭರ ಪ್ರಸಂಗದಿಂದ ಖಂಡಿತವಾಗಿ ರಕ್ಷಿಸಯ್ಯ ಕೃಷ್ಣ. ಧರ್ಮಜ ಶ್ರೀಕೃಷ್ಣ, ಭೀಮಸೇನ ಬಿದ್ದದ್ದು ಹೌದು. ಹಾ, ಅವನ ಉದ್ದೇಶವೇನು ಈಡೇರಲಿಲ್ಲ ಎನ್ನುವಂತಹ ಒಂದು ಕೊರಗು ಎಲ್ಲರಿಗೂ ಇರುವಂತಹದ್ದೇ. ಹಾ, ಆದ್ರೆ ಅವ ವಾತಕುಮಾರ. ಹೌದು, ಹಾಗಾಗಿ ಅವನ ದೇಹದಿಂದ ಅಷ್ಟು ಸುಲಭವಾಗಿ ಪ್ರಾಣವಾಯು ಹೊರಗೆ ಹೋಗ್ಲಿಕ್ಕಿಲ್ಲ. ಹೌದು, ಪ್ರಾಯಶಃ ಸ್ತಬ್ಧ ಆಗಿರಬೇಕು. ಹಾ,
ಅಸು ನಿಯಾಮಕ ಅಂತ ನೀನು ನನ್ನನ್ನು ಹೇಳುವುದಲ್ಲ. ಹೌದು, ಹಾಗಾದ್ರೆ ಒಮ್ಮೆ ಮುಟ್ಟಿ ನೋಡ್ತೇನೆ ಹೇಗಿದ್ದಾನೆ ಅಂತ. ಇಷ್ಟೇ ಸಾಲು, ಇವ ಮಾಡಿದಂತಹ ಅಪರಾಧಕ್ಕೆ ಇವನ ಕೈಯಲ್ಲಿ, ಇವನ ತೊಡೆಗೆ, ಇವನ ಸೊಂಟಕ್ಕೆ ಅಲ್ಲ, ಇವನ ತಲೆ ತಾಲೆ. ಭೀಮಸೇನಾ, ಭೀಮಸೇನಾ, ಕ್ಷೇತ್ರದಲ್ಲಿ ನಡೆದದ್ದು ಅದರ ಅಂತಿಮ ಎಲ್ಲಿಗೆ ಹೇಳು? ಎಲ್ಲಿ? ಒಂದು ಪಾಂಡವರು, ಒಂದು ಕೌರವರು. ಹಾಗಿರುವಾಗ ಮೂರನೇ ಜನ ಬರ್ಲಿಕ್ಕೆ ಉಂಟ? ಪಾಂಡವರು ಕೌರವರು ಅಂತ ಇದ್ದ ಜಿಜ್ಞಾಸೆ ಎಲ್ಲಿಗೆ ಪಾಂಡವರು ಅಂತ ಆಗಿಬಿಟ್ಟಿದೆ. ಕೌರವರು ಆಯ್ತಲ್ಲ, ಈಗ ಇಬ್ರು ಇಲ್ಲ ಅಂತ ಮಾಡಿದ್ರೆ ಇಲ್ಲಿ ಹಸ್ತಿನಾವತಿಗೆ ಯಾರು ಅಂತ ಆಗುದು ಬೇಡ. ಅದೊಂದು ವಿಷಯ. ಇನ್ನು ಏನು ಮಾಡ್ಲಿಕ್ಕೆ ಹೊರಟದ್ದು ನೀನು ಅಂದ್ರೆ? ಯುದ್ಧದಲ್ಲಿ ಬಿದ್ದಿದ್ದಾನ ಕೆಳಗೆ ತೊಡೆ ಮುರಿದುಕೊಂಡು ಬೀಳಿಸಿದ್ದು. ಅಲ್ಲ, ಯುದ್ಧದಲ್ಲಿ ಬೀಳಿಸುವುದೇ ಇಲ್ಲದೆ ಬೀಳಿದು ಬೀಳುವುದೇ? ಅದು ಯುದ್ಧದಲ್ಲಿ ಹೊಡೆಯುವುದಿಲ್ಲ. ಅಧರ್ಮ ಪೂರ್ವಕವಾಗಿ ಅಲ್ವಾ? ಅದೇ ಹೇಗೆ ನಿಬಂಧನೆ ಏನಿತ್ತು ನೀನೇ ಹೇಳಿದಾಗ? ತಲೆ ಕಂಠದಿಂದ ಮೇಲೆ ಹೊಡಿಬಾರ್ದು, ಸೊಂಟದಿಂದ ಕೆಳಗೆ ಹೊಡಿಬಾರ್ದು. ಭೀಮಸೇನ ಏನು ಮಾಡಿದ್ದು ಕೌರವನಿಗೆ? ತೊಡೆ ಮುರಿದು ಹೋದದ್ದು. ಅಣ್ಣ ಸ್ವಲ್ಪ ಯೋಚಿಸು. ಏನನ್ನು? ನಿನ್ನಲ್ಲಿ ಶಿಷ್ಯ ಪ್ರಿಯನಾದ ದೃಷ್ಟಿಯಿಂದ, ಅತಿಯಾದಂತಹ ಪ್ರೀತಿಯಿಂದ ಅದು ಕುರುಡು ಪ್ರೇಮ ಅಂತ ಆಗಬಾರದು. ಅಂದ್ರೆ ಮೊದಲಾಗಿ ಯುದ್ಧದಲ್ಲಿ ಕೆಳಗೆ ಬಿದ್ದವ ಭೀಮಸೇನ ಬಿದ್ದದ್ದು ಪೆಟ್ಟಿಯಲ್ಲಿಗೆ ಅಂತ ನೋಡಿದ್ದೇನೆ. ಗಮನಿಸಿದ್ದೇನೆ, ತಲೆಗೆ ಬಿದ್ದ ಬೆಟ್ಟದು. ಹೌದು, ಕಂಠಕ್ಕೆ ಬೀಳಬಾರದು ಅಂತ, ಕಂಠದಿಂದ ಮೇಲೆ ಬೀಳಬಾರದು ಅಂತ ಹೇಳಿದವಲ್ಲ ನೀನು. ಈಗ ಹೊಡೆದದ್ದವಲ್ಲ ಹೊಡೆದಿದ್ದ ನಮ್ಮ ಇಡೀ ಜೀವನದಲ್ಲಿ ನಾವು ಹೇಳಿದ್ದು ಶಠಂ ಪ್ರತಿ ಶಾಠ್ಯಂ ಅಂತಲೇ. ಆದರೂ ಭೀಮಸೇನ ಧರ್ಮ ತಪ್ಪಲಿಲ್ಲ ನೋಡು. ಇವನ ವಿದ್ಯಾವಿದ್ಯೆ ಅಂತೆ ಆ ಪಕ್ರೆಗಾಗಿ ಒಮ್ಮೆ ಮೇಲೆ ಜಿಗಿದ. ಭೀಮಸೇನ ಬೀಸಿದ್ದು ಹೌದು ಗದೆ. ಆ ಸಂದರ್ಭದಲ್ಲಿ ಇವ ಮೇಲೆ ಹಾರಿದ್ದರಿಂದ ಸ್ವಂತದ ಕೆಳಗೆ ಪೆಟ್ಟು ಬಿದ್ದದ್ದು ಇವ ಹೊಡೆದದ್ದಲ್ಲ. ನೀನು ಅದನ್ನು ಹೇಗೂ ವಾದಿಸ್ತೀನಿ? ಅಲ್ಲ, ಪ್ರತ್ಯಕ್ಷ ದೃಷ್ಟಿಯಾಗಿ ನಾನು ಹೇಳುವಂತದ್ದು. ಹಾಗೆ ಬಿದ್ದ ಬೆಟ್ಟಲ್ಲಿ ಕೆಳಗೆ ಬಿದ್ದ. ಯಾಕೆ ಹೀಗಾಯಿತು? ಯಾಕೆ? ಭೀಮಸೇನ ಮಾಡುವವಲ್ಲ ತಪ್ಪು. ಅವನಿಂದ ಬರ್ಲಿಕ್ಕೆ ಇಲ್ಲ, ಯಾಕಂದ್ರೆ ಧರ್ಮಜ ಇದ್ದಾನೆ ನೋಡಲ್ಲಿ. ಹೌದು, ತಲೆಗೆ ತೊಳಿಲಿಕ್ಕೆ ಅಂತ ಹೋಗುವಾಗ ಬೇಡ ಅಂತ ಹೇಳಿದವ ಧರ್ಮಜ. ಅದು ಕಿರೀಟಕ್ಕೆ ತುಳಿಬಾರದು ಅಂತ, ಅಷ್ಟು ಧರ್ಮ ಬುದ್ಧಿ ಅವನಿಗುಂಟು. ಬಿಟ್ಟಾನ ತೊಳಿಲಿಕ್ಕೆ ಹೋದದ್ದು? ಹೌದು, ಬಿಡುವುದಿಲ್ಲ ಧರ್ಮಜ. ಆದ್ದರಿಂದ ಹೇಳಿದ್ದು ನಾನು. ಇದೆಲ್ಲ ನಾವು ಯಾವಾಗಲೂ ಹೇಳುವಂತದ್ದು. ಏನು? ಕರ್ಮ ಅನುಬಂಧ ಇದೆಲ್ಲ ಯಾವತ್ತೋ ನಿರ್ಧಾರ ಆದದ್ದು, ಇಂಥದ್ದೆಲ್ಲ ಆಗುತ್ತದೆ ಅಂತ. ಈಗ ಮೈತ್ರೇಯರು ಶಾಪ ಕೊಟ್ಟಿದ್ದಾರೆ. ಬರೀ ನಾನು ಭಾಷೆ ಅಂತ ಹೇಳುವುದಲ್ಲ, ಮೈತ್ರೇಯರು ಶಾಪವೂ ಕೊಟ್ಟಿದ್ದಾರೆ. ನಿನ್ನ ಊರು ಭಂಗ ಆಗಿ ಹೋಗಲಿ ಶಿಷ್ಯರು ನೋಡು. ಹೌದಪ್ಪ, ಈಗ ದೊಡ್ಡ ಋಷಿಗಳೆಲ್ಲ ಹೇಳಿದ್ದು ಸತ್ಯ ಆಗದೇ ಇದ್ರೆ ಅದು ದೋಷ ಅಲ್ವಾ? ಆಗ್ಲೇಬೇಕು ಅಲ್ವಾ? ಈಗ ನಾವು ಆ ಒಂದು ದೊಡ್ಡವರ ಮಾತನ್ನು ಸುಳ್ಳು ಮಾಡಿದ್ದು ಅಂತ ನಾವು ಕೋಪ ಮಾಡ್ಲಿಕ್ಕೆ ಹೋದ್ರೆ ಸತ್ಯ ಆದದ್ದಕ್ಕೆ ನಮಗೆ ದೋಷ ಬಂದಿತ್ತು ಖಂಡಿತವಾಗ್ಲು. ಆದ್ರಿಂದ ಈಗ ನಮಗೇನು ಧರ್ಮ ಯುದ್ಧದಲ್ಲಿ ಆಗುವುದೆಲ್ಲವೂ ಧರ್ಮಕ್ಕೆ. ಇದು ಕುರುಕ್ಷೇತ್ರ ಆದ್ರಿಂದ ಮತ್ತು ಅದರಲ್ಲಿ ಪ್ರಾಬಲ್ಯ ಉಂಟು ನೋಡು ಧರ್ಮಕ್ಕೆ.
ಆದ್ದರಿಂದ ಪಾಂಡವರು ಜಯ ಸಂಪಾದಿಸಿದ್ದಾರೆ ಹೇಳಿದ್ರೆ ಪಾಂಡವರಲ್ಲಿ ಧರ್ಮ ಉಂಟು ಅಂತ. ಸರಿ, ಧರ್ಮ ಲೋಕದಲ್ಲಿ ಬೆಳಗಬೇಕಂತಲ್ಲೋ ಅಲ್ಲ ನಮ್ಮದ್ದು ನಿನ್ನದ್ದು ಸಂಕಲ್ಪ? ಖಂಡಿತವಾಗಿ. ಆದ್ದರಿಂದ ಪಾಂಡವರಿಗೆ ಪಟ್ಟಾಭಿಷೇಕ ಆಗುವುದು ನನಗೂ ನಿಮಗೂ ಸಮ್ಮತ ಅಂತ ತಿಳ್ಕೊಳ್ಬೇಕು. ಈಗ ನಾನು ಏನು ಮಾಡಬೇಕು ಅಂತ ಹೇಳುದು? ಈಗ ನಾನೀಗ ಇಲ್ಲಿ ಹೋಗ್ತೇನೆ, ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕಲ್ಲ. ಮತ್ತು ಒಂದು ನಿನಗೆ ಬೇಸರ ಆಗಬಾರದು, ಇವರಿಗೆಲ್ಲ ನಂತರದ ಅವೃದ್ಧದ ಈಗ ನಡಿಬೇಕು. ಮಾಡದಿದ್ರೆ ಇವರು ಆಗ್ಲೇಬೇಕು. ಆದ್ರಿಂದ ನಾನು ನಿಲ್ತೇನೆ, ಅದೆಲ್ಲ ಮುಗಿಸಿಕೊಂಡು ದ್ವಾರಕೆಗೆ ಬರ್ತೇನೆ. ದ್ವಾರಕೆಯಲ್ಲಿ ನಮ್ಮ ನಾವು ಪುನಃ ಒಂದಾಗೋಣ. ದ್ವಾರಕ್ಕೆ ನೀನು ಮೊದಲೇ ಹೇಳಬೇಕೇ ಬೇಡ, ಕಾಯ್ತಾ ಇದ್ದಾಳಲ್ವ ಅಲ್ಲಿ. ಹೋಗ್ತೇನೆ ಈಗ. ಕರದೊಳು ಪರಶು ಪಾಶಾಂಕುಶಧರಿಗೆ ಹರಿದೊಳಿ ಭಕ್ತರ ಪುರಿ ಭವಾನಿ ಗುರಗಭೂಜನ ಸುಕುಮಾರ ಗಜಮಲನ ಚರಣ ಕಮಲ ಕಾರತಿ ಎತ್ತಿರೇ